ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತೇ ಅಥರ್ವೋಭಿನೇದು ತಂ ಸರ್ವಭೂತಹೃದಯಂ ನಿಮಾನತೋಸ್ಮೀ ವಂದೇ ವೇದಾಂತವೇದ್ಯಂ ನಹಿ ಗಿರಿನಿಲಯಂ ವಾಸುದೇವಾಭಿಧೇಯಂ ವಿಶ್ವಾನಂದಂ ವರೇಣ್ಯಂ ವಿಧುರವಿನಯನಂ ವಿಶ್ವಕರ್ತಾರಮೀಶಂ ವಾಗೀಶಂ ವಾಗತೀತಂ ವಿಧಿಭವವಿನುತಂ ವೈಜಯಂತೀ ಶ್ರಗಾಢ್ಯಂ ಶ್ರೀವಾಸಂ ವೆಂಕಟೇಶಂ ವಿನತಭಯಹರಂ ಯಶಶೀಲಾಗ್ರವಾಸಂ ಶ್ರೀಮಂತಂ ಶ್ರೀನಿವಾಸಂ ಸುರನರಶರಣಂ ಸುಂದರಂ ಶಾಂತಮೂರ್ತಿಂ ಸಂಸೇವ್ಯಂ ಯೋಗಿವರ್ಯೈ ಜಿತಮನವಚನೈ ತ್ಯಕ್ತಭೋಗಾಭಿಲಾಷೈ ಅಪ್ರಾಪ್ಯಂ ದೂರದೂರಂ ಕುಮತಿ ಕುಹಕಿನಾಂ ಮೋಹ ಸಂಸಾರ ಸಿಂಧೌ ವಂದೇಹಂ ವೆಂಕಟೇಶಂ ಕಲಿಯುಗವರದಂ ಸರ್ವದಾ ಸ್ವಾತ್ಮಬಂಧುಂ ವಿವಿಧ ನಿಗಮಸಾರೇ ವಿಶ್ವರಕ್ಷೈಕಧೀರೇ ವೃಷಶಿಖರಿ ವಿಹಾರೇ ವಕ್ಷಸಾಶ್ಲಿಷ್ಟದಾರೇ ಭಗವತಿ ಯದುವೀರೇ ಭಕ್ತಬುದ್ಧೇರದೂರೇ ಭವತು ಚರಮುದಾರೇ ಭಾವನಾ ನಿರ್ವಿಕಾರೇ ಸುರಭಿತಮತಮಾಲಸ್ತೋಮಪುಷ್ಯದ್ರಸಾಲಃ ಪ್ರಕರತಿಲಕಸಾಲ ಪ್ರೇಷಸುಷ್ಟುದ್ರುಮಾಲಃ ಶಿತಸಮವನಶೀಲಃ ಶ್ರೀಶಲೀಲಾನುಕೂಲಃ ಶಿಥಿಲಿತಭವಮೂಲಃ ಸೇವ್ಯತಾಂ ಶೇಷಶೈಲಃ ಮೂಕಾರಬ್ಧಂ ಕಮಪದಿವಧಿರಾ ಶ್ಲೋಕಮಾಕರ್ಣಯಂತಿ ಶ್ರದ್ಧಾಳುಸ್ತಂ ವಿಲಿಖತಿ ಗುಣೈ ಶ್ಲಾಘಯ ವೀಕ್ಷತೆಂಧ ಅಧ್ಯಾರೋಹತ್ಯ ಸಹಸಃ ಪಂಗುರಪಿ ಅದೃಶೃಂಗಂ ಸಾಂದ್ರಾಲಸ್ಯಾಃ ಶಿಶುಭರಣತೋ ಮಂದ ಮಂದಂತಿ ವಂದ್ಯಾಃ ಕಣ್ಣನಡಿಯಣೈಯಮಕ್ಕೆ ಕಾಟುಂ ವರ್ಪಿ ಕಡುವಿನಯರ್ ಎರುವಿನಯಂ ಕಡಿಯುಂ ವೆರ್ಪೆ ತಿಣ್ಣಮಿದು ವೀಡನ್ನ ತಿಹಳುಂ ವೆರ್ಪೆ ಚಳಿಂದ ಪೆರುಂತೀರ್ಥಂಗಳ್ ಶರಿಂದ ವೆರ್ಪೆ ಪುಣ್ಯತ್ತಿನ್ ಪೊಹಲಿದನ ಪುಹಳುಂ ವೆರ್ಪೆ ಪೊನ್ನುಲಹಿಲ್ ಭೋಗಮೆಲ್ಲಾಂ ಪುನರ್ಕುಂ ವೆರ್ಪೆ ವಿಣ್ಣವರಂ ಮಣ್ಣವರಂ ವಿರಂಬುಂ ವೆರ್ಪೆ ವೇಂಕಟ ವೆರ್ಪರ ವಿಳಂಗುಂ ವೇದ ವೆರ್ಪೆ ಶ್ರೀ ವೆಂಕಟಾಚಲಾಧೀಶಂ ಶ್ರಿಯಾಧ್ಯುಷಿತ ಪಕ್ಷಸಂ ಶತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ ಯಚ್ಛರೀರಂ ತ್ರಯೋ ವೇದಾಃ ಯಚ್ಚೇಷ್ಟಾಥರ್ವಣ ಸ್ಮೃತಾಂ ಯದಂಗಾನಿ ಷಡಂಗಾನಿ ತಸ್ಮೈ ತಸ್ಯೈ ತಸ್ಮೈ ವಾಗಾತ್ಮನೇ ನಮಃ ಈಶಾನಾಂ ಜಗತಸ್ಯ ವೆಂಕಟಪತೇ ವಿಷ್ಣೋ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ ಶ್ರೀಕೃಷ್ಣಾಯ ಪರಬ್ರಹ್ಮಣೀ ನಮಃ. ತಮಗೆಲ್ಲರಿಗೂ ನಮಸ್ಕಾರಗಳು. ಕಶ್ಚಿತ್ ದೇವಂ ಪೂಜಯತಿ, ನಿನ್ನೆ ವಿವರಿಸ್ತಾ ಇದ್ದೆ. ಕಶ್ಚಿತ್ ದೇವೇನ ಪೂಜ್ಯತೆ ಹನುಮತ ಪೂಜಿತೋಪಿ ಸ್ವಯಮರ್ಜುನ ಮರ್ಚತಿ. ಭಗವಂತನ ಲೀಲೆ ಎಷ್ಟು ವಿಚಿತ್ರ! ಗುಣೌಘೈರಪಾರಂ, ಗುಣಗಳಿಗೆ ಮೀರಿದವನು, ಗುಣವನ್ನು ದಾಟಿದವನು. ಗುಣೌಘೈರಪಾರಂ, ಆ ಶ್ಲೋಕ ಹೇಳ್ಬಿಡ್ತೀನಿ. ಸ್ಫುರದ್ರತ್ನಹಾರಂ ಸ್ಮರದ್ದೋಷಹಾರಂ ಸ್ವಭಕ್ತೇಷ್ಟಪೂರಂ ಭಜೇ ವೆಂಕಟೇಶಂ ಫಣೀಶಾದ್ರಿವಾಸಂ ಸದಾ ಮಂದಹಾಸಂ ಶ್ರಿಯಾ ಸದ್ವಿಲಾಸಂ. ಗುಣೌಘೈರಪಾರಂ, ಗುಣಸಮೂಹದಲ್ಲಿ ಗುಣಗಳಿಗೆ
ಅಸಾಧ್ಯ ಸಮುದ್ರದಂತಿದ್ದಾನೆ. ಸ್ಫುರದ್ರತ್ನಹಾರಂ, ಅವನು ಹಾಕ್ಕೊಂಡಿರೋ ರತ್ನಹಾರ ಕಣ್ಣು ಕೋರೈಸುತ್ತೆ. ಸ್ಮರದ್ದೋಷಹಾರಂ, ಯಾರವನ್ನ ಸ್ಮರಿಸ್ತಾರೆ ದೋಷಗಳನ್ನು ಅಪಹಾರ ಮಾಡ್ತಾನೆ. ಸ್ವಭಕ್ತ ಇಷ್ಟಪೂರಂ, ತನ್ನ ಭಕ್ತರಿಗೆ ಇಷ್ಟಾರ್ಥ ಪೂರ್ತಿ ಮಾಡ್ತಾನೆ. ಭಜೇ ವೆಂಕಟೇಶಂ ಫಣೀಶಾದ್ರಿವಾಸಂ, ಫಣೀಶ ಶೇಷಶೈಲಾದ್ರಿವಾಸನನ್ನು ನಾನು ಭಜಿಸುತ್ತೇನೆ. ಸದಾ ಮಂದಹಾಸಂ, ಸರ್ವದಾ ನಗತಾ ಇದ್ದಾನೆ ಮಂದಹಾಸ. ಯಾಕೆ? ಶ್ರೀಯ ಸದ್ಯಲಾಸಂ, ಲಕ್ಷ್ಮೀಪತಿಯಾಗಿದ್ದಾನೆ. ಆದ್ರೂ ಸರ್ವದಾ ಪ್ರಸನ್ನ ವೆಂಕಟೇಶ ಅವನು. ಇದು ಶ್ಲೋಕ. ಯಚ್ಛರೀರಂ ತ್ರಯೋ ವೇದಾಹ, ಯಾವನ ಶರೀರವೆಂಬುದೇ ಮೂರು ವೇದಗಳು. ಯಚ್ಚೇಷ್ಟ ಅಥರ್ವಣ ಸ್ಮೃತ, ಯಾವನ ಲೀಲೆ ಎಂಬುದು ಅಥರ್ವ ವೇದೆಯೋ ವೇದವೋ. ಯದಂಗಾನಿ ಷಡಂಗಾನಿ, ಅವನ ಶರೀರದಲ್ಲಿರುವ ಅಂಗಾಂಗಗಳು ಯಾವುದು? ವೇದಾಂಗಗಳು, ಷಡಂಗಗಳು. ತಸ್ಮೈ ವಾಗಾತ್ಮನೇ ನಮಃ, ವಾಕ್ಸ್ವರೂಪಿಯಾಗಿದ್ದಾನೆ ಶ್ರೀನಿವಾಸ. ಇದೆಲ್ಲ ಶ್ಲೋಕಗಳು, ಎರಡು ಶ್ಲೋಕ ಬಿಟ್ಟರೆ ಇದೆಲ್ಲ ಈ ಪುರಾಣದಲ್ಲಿರುವುದೇ. ಎರಡು ಶ್ಲೋಕ ಮಾತ್ರ ಅಲ್ಲಿ ನಾನು ಯಾವಾಗಲೂ ಯಾವುದೋ ಸಂದರ್ಭದಲ್ಲಿ ಬರೆದದ್ದು. ಒಂದೇ ವೇದಾಂತ ವೇದ್ಯಂ ಅಹಿಗಿರಿ ನಿಲಯಂ ವಾಸುದೇವಾಭಿಧೇಯಂ, ಇದೊಂದು ಶ್ಲೋಕ. ಶ್ರೀಮಂತಂ ಶ್ರೀನಿವಾಸಂ ಸುರನರ ಶರಣಂ, ಭಗವಂತನ ಲೀಲೆ. ಎಲ್ಲರಿಂದಲೂ ಸೇವಿಸಲ್ಪಡುವ ಜಗದ್ವಂದಿನಾದ ಭಗವಂತ. ಕಶ್ಚಿತ್ ದೇವಂ ಪೂಜಯತಿ, ಕಶ್ಚಿತ್ ದೇವೇನ ಪೂಜ್ಯತೆ. ಯಾವನು ಅವನ ನಮಸ್ಕಾರ ಮಾಡಿದ್ರೆ ಅವನು ಇನ್ಯಾರಿಗೋ ನಮಸ್ಕಾರ ಮಾಡ್ತಾರೆ ಭಗವಂತ. ಹನುಮತ ಪೂಜಿತೋಪಿ, ಹನುಮಂತ ಇವನನ್ನು ಪೂಜೆ ಮಾಡಿದರೆ. ಸ್ವಯಂ ಅರ್ಜುನ ಅರ್ಚತಿ, ಅರ್ಜುನನನ್ನು ಇವನು ಅರ್ಚನೆ ಮಾಡ್ತಾನೆ, ಅವನ ಬೆನ್ನು ಹಿಡಿದು ಹೋಗ್ತಾನೆ. ಇಷ್ಟೋಸಿಮೇ ಸಖಾಚೇತಿ, ರಹಸ್ಯಂ ಹಿ ಏತದುತ್ತಮಂ. ಭಕ್ತೋಸಿಮೇ ಸಖಾಚೇತಿ, ಈ ರಹಸ್ಯ ಯಾರಿಗೂ ಹೇಳಿಲ್ಲ ಅರ್ಜುನ, ನೀ ನನಗೆ ತುಂಬ ಪ್ರಿಯನಾದವನು. ಉಳಿದವರಲ್ಲಿ ಹೇಳ್ತಾರೆ, ವೆಂಕಟೇಶ ನೀ ನನಗೆ ತುಂಬ ಪ್ರಿಯನಾದವನು, ರೈರ್ಕಿಟ್ಟು ಬೋಡ, ನೀ ನನಗೆ ಹೇಳೋದಿದ್ದೇ ಇದೆ, ನನಗೆ ಪ್ರಿಯನಾದವನು ಅರ್ಜುನ. ಕೋ ವರ್ಣಯೇತ್ ಹರೇ ಹೇ ಕ್ರೀಡಾಂ ವಿಚಿತ್ರಾಂ ಜನಪಾವನೀ. ಈ ಲೀಲೆಗಳಲ್ಲಿ ಕುತ್ಸಿತವನ್ನು ನೋಡಬಾರದು. ಇನ್ನೊಬ್ಬರು ನಮಸ್ಕಾರ ಮಾಡೋರು, ಇವನೆಂಥ ದೇವರ್ರಿ, ಹಾಗೆಲ್ಲ ಕೇಳಬಾರದು. ಲೋಕ ಪಾವನೀಂ ಜನಪಾವನೀಂ, ಜನರನ್ನು ಪವಿತ್ರ ಮಾಡುತ್ತೆ. ಎಲ್ಲರಿಗೂ ವರಗಳನ್ನು ಕೇಳಿದ್ದನ್ನೆಲ್ಲ ಕೊಡುವವನು. ತನಗೆ ರುಕ್ಮಿಣಿಯಲ್ಲಿ ಮಕ್ಕಳಾಗಲಿಲ್ಲ ಅಂತ ಕೇದಾರನಾಥಕ್ಕೆ ಹೋಗಿ ಶಿವದರ್ಶನವನ್ನು ಮಾಡಿ ಮಕ್ಕಳನ್ನು ಕೊಡುವಂತ ಕೇಳ್ತಾನೆ. ಏನು ಲೀಲೆ ಇದು! ವೇದಾಂತೇಶ್ವರ ಆಶ್ಚರ್ಯಪಡ್ತಾರೆ. ಕೂರುತ್ತಾಳ್ವಾನ್ ಅತಿಮಾನುಷ ಸ್ತವದಲ್ಲಿ ಆಶ್ಚರ್ಯಪಡ್ತಾರೆ. ಭಗವಂತ ಯಾರನ್ನು ಬೇಕಾ ಆಶ್ರಯ ಮಾಡ್ತಾನೆ. ನನಗೆ ಯಾರು ಸಹಾಯವಿಲ್ಲ, ನನ್ನ ಪತ್ನಿಯಲ್ಲಿದ್ದಾಳೆ, ಪತ್ತೆ ಮಾಡಿ ಕೊಡುವಂತ ಸುಗ್ರೀವನನ್ನು ಆಶ್ರಯ ಮಾಡ್ತಾನೆ, ಹನುಮಂತನನ್ನು ಆಶ್ರಯ ಮಾಡ್ತಾನೆ. ಆದರೆ ಒಂದೇ ಬಾಣದಿಂದ ಸಪ್ತ ತಾಲವೃಕ್ಷಗಳನ್ನು ತೂತು ಮಾಡ್ತಾನೆ, ಕಲ್ಲು ಸಮುದ್ರದಲ್ಲಿ ತೇಲುವಂತೆ ಮಾಡ್ತಾನೆ, ಬೆಟ್ಟವನ್ನು ಒಬ್ಬನೇ ಮೇಲೆ ಕೆತ್ತತಾನೆ, ಅನೇಕರು ಮಾಡಿಟ್ಟ ಭೋಜನವನ್ನು ಊಟ ಮಾಡ್ತಾನೆ, ಅರ್ಜುನನ ಕಾಲಿಗೆ ಬೀಳ್ತಾನೆ. ಬಹಳ ವಿಚಿತ್ರವಾಗಿದೆ ಲೀಲೆ, ಅರ್ಥ ಆಗೋದಿಲ್ಲ ಇದು. ನಿತ್ಯ ಶುದ್ಧಸ್ಯ ವೈ ವಿಷ್ಣು ಯಥೋ ಅಮುಷ್ಯ ಅಭಿವಂದನೆ ಕೃತೇ ಪುಣ್ಯ ಋಷೀಣಾಮಪಿ ಕೃತೇ ಅಕೃತೇ ದೋಷ ಸಂಗ್ರಹ, ಅಕೃತೇ ದೋಷ ಸಂಗ್ರಹ. ವಿಷ್ಣೋ ಯಥೋ ಅಮುಷ್ಯಾಭಿವಂದನೆ ನಿತ್ಯ ಶುದ್ಧಸ್ಯ ವೈ, ನಿತ್ಯಶುದ್ಧನಾಗಿರುವ ಭಗವಂತನಿಗೆ ನೀವು ನಮಸ್ಕಾರ ಮಾಡಿದರೆ ಕೃತೇ ಪುಣ್ಯ ಋಷೀಣಾಮಪಿ, ಕೃತಯುಗದಲ್ಲಿ ಋಷಿಗಳೆಲ್ಲ ಪೂಜೆ ಮಾಡಿದ್ರು. ಈ ಕಲಿಯುಗದಲ್ಲಿ ಯಾರವನ್ನು ನಮಸ್ಕಾರ ಮಾಡೋದಿಲ್ಲ, ಅದು ದೋಷ ಅಂತ ಹೇಳ್ತಾರೆ, ಒಂದು ಕಡೆ ಪುಣ್ಯ ಅಂತ ಹೇಳ್ತಾರೆ. ಭಗವಂತನನ್ನು ಆಶ್ರಯ ಮಾಡಿದ್ರೆ ಏನಾಗುತ್ತೆ ಅಂದರೆ ತಾತ್ಪರ್ಯ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಪುಣ್ಯ ಯಾವುದು, ಪಾಪ ಯಾವುದು, ಏನು ಮಾಡ್ತಾ ಇದ್ದಾನೆ ಇವನು, ಚೇಷ್ಟೆ ಏನು, ಲೀಲಾ ವಿಲಾಸವೇನು, ಏನು ಗೊತ್ತಾಗೋದಿಲ್ಲ.
ತಸ್ಮಾತ್ ಪೂಜ್ಯೋ ಹರಿಸರ್ವೈ ಋಷಿಭೀ ತತ್ವಕೋವಿದೈ ಪಿತೃಭೀ ಭೂಮಿಪೈ ವಿಪ್ರೈ ಮಾನವೈ ರಾಕ್ಷಸೈ ಜಡೈ. ಪಿತೃಗಳು, ಮನುಷ್ಯರು, ದೇವತೆಗಳು, ರಾಕ್ಷಸರು, ಜಡರು ಎಲ್ಲರೂ ಬಂದು ವೆಂಕಟೇಶ್ವರನ ಜ್ಞಾತಕ್ಕೆ ನಮಸ್ಕಾರ ಮಾಡ್ತಾರೆ ಅಂದರೆ ಜ್ಞಾತ ಜ್ಞಾತ ದೋಷ ಅಂತಿರುತ್ತದೆ. ತಿಳಿದು ಮಾಡಿದ್ದು, ತಿಳಿಯದೇ ಮಾಡಿದ್ದು ದೋಷ ಅಂತ ಮಾಡಿದ್ದು ಪುಣ್ಯ ಆಗ್ಬೋದು, ಪುಣ್ಯ ಅಂತ ಮಾಡಿದ್ದು ದೋಷ ಆಗ್ಬೋದು. ಎಲ್ಲ ಮಣ್ಣಿನಲ್ಲಿ ಯಾರಾದರೂ ಕಿರೀಟವನ್ನು ಹೂವನ್ನು ಮಾಡಿ ದೇವರು ಸಮರ್ಪಣೆ ಮಾಡ್ತಾರೆಯೇ, ಅದನ್ನು ಮಾಡಿದ್ದನ್ನು ಕುರುಂಬರತ್ತ ನಂಬಿ ಭೋಗ್ಯ ಅಂತ ಸ್ವೀಕಾರ ಮಾಡಿದ, ಬಂಗಾರದ ಪುಷ್ಪಗಳನ್ನು ಕೊಟ್ಟದ್ದನ್ನು ಕೆಳಗೆ ತಳ್ಳಿದ, ಅವನ ಮನಸ್ಸಿಗೆ ಯಾವ್ದು ಬರುತ್ತೆ ಯಾವ್ದು ಬರುತ್ತೆ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕಾದ್ರೆ ನಮ್ಮನ್ನು ಕೇಳಬೇಕು, ಸ್ವಲ್ಪ ಅವನ ಲೀಲೆಯ ಮರ್ಮವನ್ನು ತಿಳಿದವರನ್ನು ಕೇಳಬೇಕು. ಅದರ ಗೂಟ್ಟಿಷ್ಟೇ, ಪ್ರೀತಿಯಿಂದ ಕೊಟ್ಟರೆ ಯಾವುದನ್ನಾದರೂ ಸ್ವೀಕಾರ ಮಾಡ್ತಾನೆ. ಪ್ರೀತಿ ಇಲ್ಲದೆ ಇದ್ದರೆ ಭೀಷ್ಮ ದ್ರೋಣ ಕರ್ಣಾದಿಗಳ ಮನೆಯಲ್ಲಿ ಷಡ್ರು ಸೋಪೇತವಾದ ಅಡಿಗೆಯನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಕಲವು ಕಲುಷ ಚಿತ್ತಾನ ಪಾಪಾಚಾರ ರಥಾತ್ಮನ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಕೊಳಕು ಮನಸ್ಸಿರುವವರು ಕಲುಷ ಚಿತ್ತಾನ ಪಾಪಾಚಾರ ರಥಾತ್ಮನ, ದುಷ್ಟಾಚಾರದಲ್ಲಿ ಒಂದ್ಸಲ ಮಾಡಿ ಬಿಡೋದಲ್ಲ, ರಥಾತ್ಮನ ಅದರಲ್ಲಿಯೇ ಪ್ರೀತಿ ಇದ್ದು ಮತ್ತೆ ಮತ್ತೆ ಪಾಪ ಮಾಡಬೇಕು ಅಂತನ್ನುವರಿಗೆ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ನಮ್ಮನ್ನು ರಕ್ಷಿಸೋದಕ್ಕಿಂತ ಪಾಪಿಗಳನ್ನು ಸಾಮಾನ್ಯ ಪ್ರಾಕೃತನಂತೆ ತಿರುಪತಿ ಬೆಟ್ಟದ ಮೇಲೆ ನಿಂತ್ಕೊಂಡು ನಿಲ್ಲುವುದಕ್ಕೆ ಪೂರ್ವದಲ್ಲಿ ನಾನಾ ಲೀಲೆಗಳನ್ನು ಮಾಡ್ತಾನೆ. ದೈತ್ಯಾನ ಮೋಹನಾರ್ಥಾಯ ಸುರಾಡ ಮೋದನಾಯ ಚ, ದೇವತೆಗಳ ಪ್ರೀತಿಗೂ ಅಸುರರ ಮೋಹಕ್ಕೆ ಅಜ್ಞಾನಕ್ಕೂ ಕ್ರೀಡತೆ ಬಾಲಕೈರ್ ಬಾಲ ಜಗತ್ಪಾಲಕ ಬಾಲಕ. ಅಯ್ಯೋ, ಜಗತ್ಪಾಲಕನೋ ಜಗತ್ ಬಾಲಕನೋ ಇವನು, ಪಾಲಕನೋ ಬಾಲಕನೋ. ತಮಿಳಲ್ಲಿ ಬರೆದ್ರೆ ಪ್ರಾಬ್ಲಮ್ ಸಾಲ್ವ್, ಪಾಲಕ ಅಂತ ಬರೆದ್ರು ಅಷ್ಟೇ, ಬಾಲಕ ಅಂತ ಬರೆದ್ರು ಅಷ್ಟೇ. ಜಗದ್ ಉಪಕೃತಿ ಮರ್ತ್ಯ, ವಿಷ್ಣು ಪುರಾಣದಲ್ಲಿ ಜಗದ್ ಉಪಕೃತಿ ಮರ್ತ್ಯ, ಜಗತ್ತಿಗೆ ಉಪಕಾರ ಮಾಡಬೇಕು ಅಂತ ಮರ್ತ್ಯ ಶರೀರವನ್ನು ಆಶ್ರಯಿಸಂತ ಬರ್ತಾನವನು. ಕ್ರೀಡತೆ ಬಾಲಕೈರ್ ಬಾಲ, ನಮ್ಮಂತ ಹುಡುಗು ಬುದ್ಧಿಯವರು, ಬಾಲಿಷ ಸ್ವಭಾವದವರು ನಾವೆಲ್ಲ ಹುಡುಗರು ಮುದುಕರು. ಇವತ್ತು ತೀರ್ಮಾನ ಆಗಿಬಿಡಲಿ, ಅವನ ಮುಂದೆ ಅಲ್ಲ. ತಲೆ ಬೆಳ್ಳಗಾಗ್ಬೋದೇ ಹೊರತು ಚಪಲ ಸ್ವಭಾವ ಹೋಗ್ತದೇನ್ರಿ ಮನುಷ್ಯನಿಗೆ? ಏನಂದ್ರಿ, ಯಾವಾಗ ಬರುತ್ತೆ ಪ್ರಭುತ್ವತೆ ಬರುವಂತಹ ವಯಸ್ಸು ಯಾವುದು ಹೇಳಿಬಿಡಿ ನೋಡೋಣ. ಪ್ರಬುದ್ಧ, ಪ್ರಬುದ್ಧ ಅಂದ್ರೆ ಪ್ರಬೋಧ ಅಂದ್ರೆ ಅರಳೋದು. ಮನಸ್ಸು ಭಗವಂತನಿಗೆ ಯಾವತ್ತು ಅರಳುತ್ತೆ, ಯಾವತ್ತು ಅರಳೋದಿಲ್ಲ. ಅಲ್ಲ, ಅದು ಬರೋದು ಯಾವತ್ತು ಅಂತ ನಾವು ಕೇಳ್ತಾ ಇರೋದು. ಅದಕ್ಕಿಷ್ಟೇ ಉತ್ತರ. ಅದಕ್ಕೆ ದೇಶ, ವಯಸ್ಸು, ಕಾಲ, ಮಿತಿ ಗೊತ್ತು ಇಲ್ಲ. ಕಿಂಜಾಯ್ ಪಡುತ್ತ ಅಂಡಾಳ್ ದೇವಿಗೆ ಸಣ್ಣ ಹೀಚಾಗಿದ್ದಾಗಲೇ ಹಣ್ಣಾಗಿ ಬಿಟ್ಟಳು. ಭಗವಂತನಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಟ್ಟಳು ಚಿಕ್ಕ ಹುಡುಗಿ. ತಾನು ಮುಡ್ಕೊಂಡು ಹೂವನ್ನು ರಂಗನಾಥನಿಗೆ ಅಂತ ಕೊಡ್ತಾ ಇದ್ಲು. ಆಳ್ವಾರು ನೋಡಿದ್ರು, ಅವ್ರು ಎದೆಯವರು ಸಮರ್ಪಣೆ ಮಾಡಬೇಕು. ಪೆರಿಯ ಆಳ್ವಾರರು, ದೊಡ್ಡ ಕೂದಲೊಂದು ಸಿಕ್ಕಿಬಿಡ್ತು ಪುಷ್ಪ ಮಾಲಿಕೆಯಲ್ಲಿ. ಅಯ್ಯಯ್ಯೋ, ಅಪಚಾರವಾಯಿತು, ಕಂಡದವಳನ್ನಮ್ಮ ಇದರಲ್ಲಿ ತಲೆ ಕೂದಲು ಹಾಕಮ್ಮ ಬಂತು. ಅವಳು ಹೇಳಿದ್ದು, ಅಪ್ಪ ಈ ಹೂವನ್ನು ನಾನು ಮುಡ್ಕೊಂಡು ನೋಡಿ ಕನ್ನಡಿಯಲ್ಲಿ, ಕಂಚು ಕನ್ನಡಿಯಲ್ಲಿ ನನಗೆ ಚೆನ್ನಾಗಿ ಕಂಡ್ರೆ ರಂಗನಾಥರಿಗೂ ಚೆನ್ನಾಗಿರುತ್ತೆ ಅಂತ ಕೊಟ್ಟೆ, ಯಾಕೆ ಸರಿಯಾಗಿಲ್ಲವೇ? ಅಯ್ಯೋ ಹುಡುಗಿ, ಭಗವಂತನಿಗೆ ಏನ್ತಿಟ್ಟದ್ದನ್ನ ನೀ ಮುಡಿದು ಬಿಟ್ಟೆಲ್ಲ ಅಂತ. ಅವತ್ತ ಪುಷ್ಪಮಾಲೆಯನ್ನು ಕೊಡಲೇ ಇಲ್ಲ ರಂಗನಾಥನಿಗೆ, ಬೇರೆ ಹೂವೇನೇನು ಹಾಕಿದ್ರೆ ಎಲ್ಲವನ್ನ ತಳ್ಳಿಬಿಟ್ಟ ರಂಗನಾಥ. ರಾತ್ರಿ ಪೆರಿಯಾಳ್ವಾರ ಕನಸಿನಲ್ಲಿ ಬಂದು ಇವತ್ತು ಯಾತಕಯ್ಯ ಹೂವು ಕೊಡಲಿಲ್ಲ,
ನಮ್ಮ ಹುಡುಗಿ ಮುಡ್ಕೊಂಡು ಬಿಟ್ಲು, ಅಯ್ಯೋ ಅದೇ ಬೇಕಾಗಿತ್ತು ನನಗೆ, ಅದನ್ನ ಯಾತ ಕೊಡಲಿಲ್ಲ ಅಂತ ಕೇಳಿದ ಮೇಲೆ ಮಾರನೇ ದಿವಸದಿಂದ ಹೂವು ಕಟ್ಟಿ ತಯಾರು ಮಾಡಿ ತೋಮಾಲೆಯನ್ನಮ್ಮ ಸ್ವಲ್ಪ ಮುಡ್ಕೊ ಅಂತ ಹೇಳಿ ಅವರೇ ಕೊಟ್ಟು ತಗೊಂಡು ಹೋಗಿ ರಂಗನಾಥನ ಕೊಡ್ತಾ ಇದ್ರು. ಶೂಡಿ ಕೊಡುತ್ತ ಶುಡರ್ ಕೊಡಿಯೇ ತೊಲ್ಬಾವಿ ಪಾಡಿಯರುಳ್ಳವಲ್ಲ ಪಲ್ವಳಯ ಈ ನಾಡಿನಿ ವೆಂಗಡವರ್ ಕೆನ್ನೈ ವಿಧಿಯನ್ನ ವಿಮ್ಮಾತಂ ನಾಂ ಕಡವ ವಣ್ಣಮೇನಲ್ ಶೂಡಿ ಕೊಡುತ್ತ ರಾಚಿಯಾರ್ ತಾನು ಮುಡಿದ ಹೂವನ್ನು ಕೃಷ್ಣನಿಗೆ ಕೊಡುವಂತೆ. ನೋಡಿ ಇದೊಂದು ಲೀಲೆ. ಹಾಗ ಏನೋ ಸಂಕಲ್ಪ ತೆರೆಯಲ್ಲ, ದಿವಸ ಒಂದು ತಿರುಪಾಗ ಪದ್ಯ ಹೇಗೋ ನುಸುಳಿ ಬಿಡುತ್ತೆ. ನಾಡಿನಿ ವೆಂಗಡವರ್ ಕೆನ್ನೈ ಈ ವಿಧಿಯನ್ನ ವಿಮ್ಮಾತಂ, ಇದು ಕಮಾಚ ರಾಗ ಅಲ್ಲ, ಈಗ ಹೇಳ್ತಿರೋ ರಾಗ ಯಾವುದು, ಹರಿಕಾಂಬೋಧಿ ರಾಗ. ಅದೇ ಮೇಳಕರ್ತ ಹರಿಕಾಂಬೋಧಿಯಿಂದ ಎಲ್ಲ ರಾಗಗಳು ಹುಟ್ಟಿದವು ಅಂತ ಹೇಳ್ತೇವೆ. ಮಣಿಕೃಷ್ಣಸ್ವಾಮಿಯವರು ಹಾಡು ಹಾಕಿದ್ರು, ಅವರು ಹುಬ್ಬಳ್ಳಿಗೆ ಬಂದಾಗ ಅಪರೂಪದ ಒಂದು ಹಾಡು ಹಾಡಿದ್ರು. ನಮ್ಮ ಸಹೋದರಿಯರು ಹಾಡ್ತಾ ಇದ್ರೆ ಅದು ಚೆನ್ನಿ ತೋಡಿತೇವೆ, ಕೇಳಿದ್ದೀರಾ ಯಾರಾದರೂ? ಚೆನ್ನಿ ತೋಡಿತೇವೆ ಓ ಮನಸ ಚೆನ್ನಿ ತೋಡಿತೇವೆ ಓ ಮನಸ. ಹರಿಕಾಂಬೋಧಿ ರಾಗ ದಿನಮಣಿ ವಂಶ ಕೇಳಿಲ್ವೇ? ಎಂತ ರಾಗ ರೀ ಅದು ದಿನಮಣಿ ವಂಶ? ಅದು ನಾಗಸ್ವರದಲ್ಲಿ ಕೇಳಬೇಕು, ದೇವರ ಉತ್ಸವ ಬೆಳ್ಳಂ ಬೆಳಗು ಆಗೋ ರೀತಿಯಲ್ಲಿ ತುಂಬ ಭೋಗ್ಯವಾದ ರಾಗ ಇದು. ಬಿರಿಂಜು ಪೋಣ ಅಪ್ಪಡಿಯೇ ಅದೆಲ್ಲ ಅವನಿಗಾಗಿ ಮತ್ತೆ ಹೂ ಬಿತ್ತ. ಇದು ಆತ್ಮಾನಂದಕ್ಕೆ ಸಂಗೀತವಾಗಲಿ ಸಾಹಿತ್ಯವಾಗಲಿ ವೇದಾಂತವಾಗಲಿ ಪ್ರವಚನವಾಗಲಿ ನೃತ್ಯವಾಗಲಿ ಎಲ್ಲ ಕಲೆಯೂ ಅವನಿಗೆ ಅರ್ಪಿತವಾದರೆ ನಿಮಗೆ ರುಚಿ ಬರ್ತದೆ. ಈ ಪ್ರವಚನ ಮಾಲಿಕೆಯಲ್ಲಿ ತಾವೆಲ್ಲ ಇಷ್ಟೊಂದು ಉತ್ಸುಕರಾಗಿ ಆಸೆ ತಲ್ಲೀನರಾಗಿ ಏನು ತೋರಿಸ್ತಾ ಇದ್ದೀರಿ, ಇದಕ್ಕೆ ಕಾರಣ ಇದು ಅವನಿಗೆ ಮೀಸಲು ಶಬ್ದ ಅಷ್ಟೇ, ಪ್ರತಿಯೊಂದು ಅಷ್ಟ ಅನುಭವಿಸ್ಬೇಕು, ಅನುಭವಿಸಿದ್ದು ನಿಮಗೆ ಕೊಡಬೇಕು. ಆದ್ರಿಂದ ಇದು ಶೂಡಿ ಕೊಡುತ್ತ ಶುಡರ್ ಕೊಡಿಯೇ ಸೊಡರು ದೀಪ ದೀಪ ಜ್ವಾಲೆಯೇ ಅದರಲ್ಲಿ ಕುಡಿಯಂತಿದ್ದಾಳಂತೆ. ಪಿಂಜಾಯಿ ಪಡುತ್ತಾಳ್ ಹಣ್ಣಾಗಿ ಇಷ್ಟಿಷ್ಟು ಕಾಲ ಇದ್ರೇನೆ ಹಣ್ಣು ಮಾವಿನ ಹಣ್ಣು ಅಂತಿಲ್ಲ. ಶುಕಾಚಾರ್ಯರಂತೆ ಆಂಡಾಳ್ ದೇವಿ ಅಂತೆ ಚಿಕ್ಕ ವಯಸ್ಸಲ್ಲೇ ಪಕ್ವ ಆಗಿಬಿಡೋರು ಉಂಟು ಅಪರೂಪಕ್ಕೆ. ಎಷ್ಟೋ ವ್ಯಕ್ತಿಗಳು ಶಂಕರಾಚಾರ್ಯರು ಸನ್ಯಾಸ ತಗೊಳ್ಳುವಾಗ ಎಷ್ಟು ವಯಸ್ಸು ವಯಸ್ಸವರಿಗೆ ಯೋಚನೆ ಮಾಡಿ, ಮಧ್ವಾಚಾರ್ಯರಿಗೆ ಎಷ್ಟು ವರ್ಷ ವಯಸ್ಸು, ರಾಮಾನುಜರಿಗೆ ಎಷ್ಟು ವಯಸ್ಸು ವಯಸ್ಸು, ಅವೆಲ್ಲರೂ ಯೋಗೀಶ್ವರರು. ಅದು ಭಗವಂತನ ಅನುಗ್ರಹ, ನೀವ್ಯಾರು ಹೇಳಿದ್ರಲ್ಲ ಅನುಗ್ರಹ ಪಡಬೇಕು. ನೋಡ್ತಾನ ಅದು ಪಕ್ವ, ಈ ಜನ್ಮದಲ್ಲಿ ಪಕ್ವ ಅನ್ನೋದಲ್ಲ, ಎಲ್ಲೆಲ್ಲೋ ಪಕ್ವ ಆಗ್ತಾ ಬರುತ್ತೆ ಜೀವಾತ್ಮ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ತಪಸ್ವಿಭ್ಯೋಧಿಕೋ ಯೋಗಿ ಕರ್ಮಿಭ್ಯಶ್ಚಾಧಿಕೋ ಮತಃ. ಇಲ್ವೇ ತಪಸ್ವಿಗಳು ಯೋಗಿ, ತಸ್ಮಾದ್ ಯೋಗಿ ಭವಾರ್ಜುನ ಯೋಗಿ ನಾಮ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಆರನೇ ಅಧ್ಯಾಯದ ಕೊನೆಯಲ್ಲಿ ತಪಸ್ವಿಭ್ಯೋಧಿಕ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ, ಕೊನೆಯ ಶ್ಲೋಕ ಆರನೇ ಅಧ್ಯಾಯದ್ದು. ತಪಸ್ಸು ಮಾಡುವವರಿಗಿಂತ ಯೋಗಿ ಇನ್ನೋನು ಶ್ರೇಷ್ಠ, ಜ್ಞಾನಿಭ್ಯೋಪಿ ಮತೋಧಿಕ ಜ್ಞಾನಿಗಳಿಗಿಂತ ಶ್ರೇಷ್ಠ, ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಹಾಗಿದ್ರೆ ಕರ್ಮಿ ಜ್ಞಾನಿ ತಪಸ್ವಿ ಮೂವರಿಗಿಂತಲೂ ಶ್ರೇಷ್ಠರಾದ ಯೋಗಿ ಯಾರು ಅಂದ್ರೆ ಭಕ್ತಿ ಯೋಗಿ ಶರಣಾಗತಿ ಯೋಗಿ. ತಸ್ಮಾದ್ ಯೋಗಿ ಭವ ಅರ್ಜುನ,
ಹಣ್ಣಿನಲ್ಲಿ ಸಿಹಿ ಬರುವ ಹಾಗೆ ಒಬ್ಬ ಮನುಷ್ಯನಿಗೆ ಭಗವಂತನಲ್ಲಿ ಪ್ರೀತಿ ಅನ್ನೋದು ಬರಬೇಕು, ಅದೇ ಸಿಹಿ. ಭಗವಂತನನ್ನು ಕಂಡರೆ ಅತ್ಯಂತ ಸ್ವಾದವಾದ ಫಲವನ್ನು ನೋಡಿದಂತೆ ಅದನ್ನು ಅನುಭವಿಸಬೇಕು, ಓಡಿ ಬರಬೇಕು. ವೆಂಕಟೇಶ್ವರನ ಕಲ್ಯಾಣ ಗುಣ ಈ ಕೊರವಂಜಿ ಕಥೆ ಬರುವಾಗ ಇನ್ನು ಕುಡಿದಾಡ್ತೀರಿ ನೋಡಿ, ತಾಯಿನ ಒಂದು ಕಡೆ ಕಳಿಸಿ ಆ ಪದ್ಮಾವತಿ ಮನೆ ಹೋಗಿ ಹೇಳು ಹೆಣ್ಣು ಕೊಡುವಂಥವ್ರಿಗೆ, ಅವಳು ಕಪಿಲೇಶ್ವರ ತೀರ್ಥಕ್ಕೆ ಬರುವಷ್ಟರಲ್ಲಿ ಹೆಂಗಸರು ಮಾತು ನಂಬಾರದು, ಹೇಳೋ ಕೆಲಸ ಮಾಡೋಲ್ಲ ಅಂತ ತಾನೇ ಕೊರವಂಜಿ ವೇಷ ಹಾಕ್ಕೊಂಡೋಗಿ ನಿನ್ನ ಮಗಳು ಕುದುರೆ ಕೊಂದಿದ್ದಾಳೆ ಹೌದೋ ಇಲ್ವೋ ಕೇಳು ಅಂತ ಹೇಳಿ ಅವಳಿಗೆ ಹೆದರಿಸಿ ವೆಂಕಟೇಶ್ವರನ ಕೊಡು ಕನ್ಯಾ ಇನ್ನ ಎಲ್ಲ ಸರ್ ಹೋಗುತ್ತೆ ಅಂತ ಆ ಕಥೆ ಕೇಳು ಹೊತ್ತು ಕುಣಿದಾಡ್ತೀರಿ. ವೆಂಕಟೇಶ್ ಪುರಾಣ ಅಂದರೆ ಸಾಮಾನ್ಯವಾದ ಕಥೆಯಲ್ಲ ಇದು, ಇದರ ರುಚಿ ಬರಬೇಕು. ತಸ್ಮಾಹದ್ ಯೋಗಿ ಭವ, ಇದು ನಿಮಗೆಲ್ಲರಿಗೆ ಭಕ್ತಿಯೋಗ ಹಂಚಿಸಾದ್ದೇನು. ನಾನು ಭಗವಂತನ ಪ್ರೇಮ ಮಾಡುವುದು ಹೇಗೆ, ಉಪನ್ಯಾಸ ಕೊಟ್ಟರಾಗೋದಿಲ್ಲ, ಮಾಡಿ ತೋರಿಸ್ಬೇಕು. ಇದು ಈ ಎರಡು ಪ್ಯಾರ ಒಂದು ನಾಲ್ಕು ಶ್ಲೋಕದಲ್ಲಿ ಹೇಳಿದ್ದಾರೆ. ಕಲುಷಚಿತ್ತಾನಾಂ ಪಾಪಾಚಾರರ ತಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಪ್ರಾಕೃತ ಮನುಷ್ಯರಂತ ಅವನೂ ಲೀಲೆ ಆಡ್ತಾನೆ, ಬೆಟ್ಟಕ್ಕೆ ಬರ್ತಾನೆ, ವರಾಹಸ್ವಾಮಿ ಜೊತೆಯಲ್ಲಿ ಚಲ್ಲಾಟ ಮಾಡ್ತಾನೆ, 100x100 ಸೈಟ್ ಕೊಡು ನನಗೆ ಅಂತ ಕೇಳ್ತಾನೆ. ಮುನ್ಸಿಪಾಲ್ಟಿ ತಾವು ಯಾರು ಹಾಕೋದಿಲ್ಲ, ರೆಕಾರ್ಡ್ ಚೆನ್ನಾಗಿ ಮಾಡು. ದೈತ್ಯ ನಮ್ಮ ಮೋಹನಾರ್ಥಾಯ ಸುರಾಣ ಅಮ್ಮ ಮೋದನಾಯ ಚ ಕ್ರೀಡತೆ ಬಾಲಕೈ ಹಿ ಬಾಲ. ಅವನು ಬಾಲ, ಬಾಲ ಅಂದ್ರೆ ಹುಡುಗ, ಹುಡುಗರಾದಂತಹ ನಮ್ಮ ಜೊತೆಯಲ್ಲಿ ಹುಡುಗಾಟ ಮಾಡ್ತಾನೆ ಭಗವಂತ. ನಾವೆಲ್ಲ ಯಾತಕ್ಕೆ ಹುಡುಗರು, ಚಪಲ ಚಿತ್ತರಿಗೆ ಹುಡುಗರು ಅಂತ ಹೆಸರು, ಅಥವಾ ಹುಡುಗರಿಗೆ ಚಪಲ ಚಿತ್ತರು, ಕೋತಿ ಚೇಷ್ಟೆ ಮಾಡುವವರು, ಒಂದು ಕಡೆ ಮನಸ್ಸು ನಿಲ್ಲದೆ ಇರುವವರು. ನಮ್ಗೆ ಯಾರಿಗಾದರೂ ಮನಸ್ಸು ಅಚಲವಾಗಿ ವೆಂಕಟೇಶ್ವರನಲ್ಲಿ ದೃಢವಾಗಿ ಇಲ್ಲಿಯವರೆಗೆ ನಿಂತಿದೆಯಾ, ಒಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಇಲ್ಲಿ ಒಂದು ಗಂಟೆ ಎರಡು ಗಂಟೆ ಕಾಲ ನಿಲ್ಲುತ್ತೆ. ಬಾಗಿಲಿಗೆ ಹೋಗುವಷ್ಟರಲ್ಲಿ ಡೊಂಕು ಬಾಲದ ನಾಯಕರೇ ನೀವೇನೇನು ಊಟ ಮಾಡಿದಿರಿ, ಅಲ್ಲಿ ಹೋದ ಕೂಡಲೇ ಸಂಸಾರ ಬೆನ್ನಟ್ಟುಕೊಂಡು ಬರುತ್ತೆ, ಹೌದು ಎಲ್ಲೋ ಅನುಭವ ಹೇಳಿ. ಅದಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸಬೇಕು ಭಗವಂತನಲ್ಲಿ. ಅದು ಅಭ್ಯಾಸ ಏನದು ಗಮಂತೇಯ ವೈರಾಗ್ಯಣ ಚಗಿಕ್ಯತೆ. ನಮ್ಮಂತಹ ಬಾಲಕರ ಜೊತೆಯಲ್ಲಿ ಅವನು ಬಾಲಕ, ವೆಂಕಟೇಶ ಬಾಲಕ, ಆಟವನ್ನಾಡಿ ನಮ್ಮನ್ನು ವಶಪಡಿಸಿಕೊಂಡು ನಮ್ಮನ್ನು ಹಣ್ಣನ್ನಾಗಿ ಸಿಹಿಯನ್ನಾಗಿ ಮಾಡ್ತಾನೆ. ಜಗನ್ಮೋಹನ ಸೌಂದರ್ಯ ಲೀಲಾ ಮಾನುಷ ವಿಗ್ರಹ. ಸದ್ಯ ಜಗನ್ಮೋಹನ್ ಪ್ಯಾಲೇಸ್ ಹೆಸರು ಬಂತು. ಜಗತ್ತಿಗೆ ಮೋಹಕ, ಮುಂಕು ಎರಿಸುವವನು ಮೋಹನ ಅಂದ್ರೆ ಅಜ್ಞಾನ ಉಂಟು ಮಾಡುವುದು. ಯಾತಕ್ಕೆ ನಾನಿದ್ದೇನೆ ಅಂತ ಅವನು ಹೇಳಿದ್ರೆ ನೀವು ನಂಬೋದಿಲ್ಲ, ನಾನಿಲ್ಲ ಅಂದ್ರೆ ಇಲ್ಲೆಲ್ಲ ಇರಬೇಕು ಅಂತೀವಿ. ದೇವರಿದ್ದಾನೆಯೋ ಇಲ್ಲವೋ, ಇದ್ದಾನೆಯೋ ಇಲ್ಲವೋ, ಈ ಚರ್ಚೆಯಲ್ಲಿಯೇ ಸತ್ತು ಬೂದಿಯಾಗಿ ಬಿಡ್ತೇವೆ, ಅಜ್ಞಾನ ಆವರಿಸುತ್ತೆ. ದೇವರಿದ್ದಾನೆ ಅಂತ ಹೇಳೋರು ಕೈಲಿ ಕೇಳಿ, ಇದ್ದಾನೆ ಅಂದ್ರೆ ಹೇಗಿದ್ದಾನೆ ಅಂತ ಕೇಳಿ ಒಬ್ಬರಾರು ಹೇಳ್ತಾರೆಯೇ ನೋಡಿ. ದೇವರು ಇಲ್ಲಾರೋನು ಕೇಳಿ ಯಾಕಿಲ್ಲ ಅಂತ ಹೇಳ್ತೀರಿ, ಸಮರ್ಥ ಕಾರಣವನ್ನು ಕೊಡ್ತಾರೆ ನೋಡಿ. ಇಲ್ಲ, ಇದ್ದಾನೆ ಎನ್ನುವರು ಇಲ್ಲ ಅನ್ನೋರು ಸಮಾನವಾಗಿಯೇ ಮೂರ್ಖರು, ಸಮಾನವಾಗಿಯೇ ಬಾಲಿಶರು ಬಾಲಕರು. ಉಳನೆಲಿಲ್ ಉಳರವನ್ ಇಲನೆಲಿಲ್ ಇಲನವನ್ ಇಲ್ವೇ. ದೇವರಿದ್ದಾನೆ ಅಂದ್ರೂ ಇದ್ದಾನೆ, ಇಲ್ಲ ಅಂದ್ರೂ ಇಲ್ಲ ಇರ್ತಾನೆ. ಉಳನ್ ಇರುತಃ ಮಯೋಡು ಒಳಿವಿಲನ್ ಪರಂದೆ. ಇದ್ದಾನೆ ಎನ್ನುವುದು ದೇವರ ಒಂದು ಆಕಾರ, ಮತ್ತಾಕೋ ತೊಂದರೆ. ಇವತ್ತು ದೇವರಿಲ್ಲ ಅಂತ ಒಬ್ಬ ಹೇಳ್ತಾನಲ್ಲ, ಅವನು ಇಲ್ಲ ಅನ್ನೋ ಆಕಾರದಲ್ಲಿ ದೇವರನ್ನು ನೋಡಿದ್ದಾನೆ ಅಷ್ಟೇ ಅದರ ಅರ್ಥ. ಇದು ಅರ್ಥ ಆಯ್ತು ನಿಮಗೆ? ಒಬ್ಬ ದೇವರಿಲ್ಲ ಅಂದ್ರೆ ಏನರ್ಥ? ಅವನು ತಿಳ್ಕೊಂಡ ಹಾಗಿಲ್ಲ ಅಂತ, ಅವನು ತಿಳ್ಕೊಳ್ಳಾರದ ರೀತಿಯಲ್ಲಿ ದೇವರಿದ್ದಾನೆ ಅಂತ ಒಪ್ಕೊಂಡಾಗಾಯ್ತು. ಇರುತ ಹಮೆಯೋಡು ಮೂರ್ತ ಮೂರ್ತ ಬ್ರಾಹ್ಮಣ ನೈತದ್ರೂಪಂ ಕೃತಂ ದೇವೈ ನ ಕೃತಂ ವಿಶ್ವಕರ್ಮಣ. ವೆಂಕಟೇಶ್ವರನ ಲೀಲಾ ಮಾನುಷ ವಿಗ್ರಹ ಇದು ಯಾರು ದೇವತೆಗಳು ಮಾಡಿದ್ದಲ್ಲ, ಇಂದ್ರಜಾಲ ಮೋಸವಲ್ಲ, ವಿಶ್ವಕರ್ಮ ಮಾಡಿದ ಪ್ರತಿಮೆಯಲ್ಲ. ಸ್ವೇಚ್ಛೆಯ ಕ್ರೀಡತೆ ತತ್ರ ಸ್ವೇಚ್ಛಾರೂಪ ವಿರಾಜಿತ. ಸ್ವೇಚ್ಛಾವತಾರ ಅಂತ ಹೇಳ್ತೇವೆ, ಮತ್ಸ್ಯ ಕೂರ್ಮಾದಿಗಳು ಅರ್ಚಾಮೂರ್ತಿಗಳು
ಅವನಾಗಿ ಇಷ್ಟಪಟ್ಟು ಇಚ್ಛೆಯಿಂದ ತೆಗೆದ ರೂಪಗಳು. ಒಂದು ನಾಟಕದಲ್ಲಿ ಒಬ್ಬನಿಗೆ ಬಲಾತ್ಕಾರವಾಗಿ ಒಂದು ವೇಷವನ್ನು ಹಾಕಿ ಇವತ್ತು ನೀ ವೇಷ ಮಾಡಲೇಬೇಕು ಅಂತಂದ್ರೆ ಚೆನ್ನಾಗುತ್ತೆ ನೋಡಿ ನಾಟಕ. ಒಬ್ಬ ಬರ್ತಾನೆ, ನೀ ಪ್ರಹ್ಲಾದನ ವೇಷ ಮಾಡಿಯಾ? ಇಲ್ಲ ಇಲ್ಲ, ನಾನು ಹಿರಣ್ಯಕಶಿಪು ವೇಷ ಮಾಡು. ಬೇಡ ಕಣೋ, ಹಾಗಿದ್ರೆ ನರಸಿಂಹ ವೇಷ ಕೊಡಿ ನನಗೆ ಅಂತ ಕೇಳ್ತಾನೆ. ನರಸಿಂಹ ರೂಪಕ್ಕೆ ನೀನು ಹೊಂದೋದಿಲ್ಲ ಕಾಣೋ, ಬಾಲಕನ ವೇಷ ಮಾಡು. ಅವನಿಗೆ ಇಷ್ಟ ಇಲ್ಲ, ಬಲಾತ್ಕಾರವಾಗಿ ಅವನಿಗೆ ಪ್ರಹ್ಲಾದನ ವೇಷ ಹಾಕಿ ಸ್ಟೇಜ್ ಮೇಲೆ ಬಿಟ್ಟರೆ ಬೇಡ ಬೇಡ ಅಂತ ಬಡ್ಕೊಂಡೆ. ನನಗೆ ಪ್ರಹ್ಲಾದ ನಾಟಕ ಅಷ್ಟು ಕೆಡಿಸ್ಬಿಡ್ತಾನೆ. ನಾಟಕದಲ್ಲಿ ಯಾರ್ಯಾವ ಪಾತ್ರ ವಹಿಸಬೇಕು, ನಾಟಕ ಆಡೋನು ಹೇಳ್ತಾನೆ. ಅವನು ಉಚ್ಚಾರ ಸಮರ್ಥ ಇರಬೇಕು. ಇದು ಹಿರಣ್ಯಕಶಿಪು ವೇಷ ಹಾಕಬೇಕಾದ್ರೆ ಎಷ್ಟು ಧೈರ್ಯ ಬೇಕು ಯೋಚನೆ ಮಾಡ್ರಿ. ಈ ಊರಲ್ಲಿ ಒಬ್ರು ಇದ್ರು, ಒಬ್ರು ಸ್ಕೂಲ್ ಇನ್ಸ್ಪೆಕ್ಟ್ರು. ಇಲ್ಲೇ ಹತ್ತಿರದಲ್ಲಿ ಅವ್ರದ್ದು ಆಫೀಸ್ ಇತ್ತು. ಅವ್ರ ಹೆಸರು ಹೇಳೋದು ಬೇಡ, ಅನೇಕರು ಗೊತ್ತು. ಅಯ್ಯಂಗಾರರು ನೋಡಿರ್ಬೇಕು ಎಷ್ಟೋ ಜನ ಅವ್ರನ್ನ ನೋಡಿದ್ದೀರಾ. ಆಫೀಸಿಂದ ಹೊರಟ್ರೆ ಛತ್ರಿ ಹೀಗೆ ಹಿಡ್ಕೊಂಡು ಹೋಗೋರು ಅವರು, ಗದೆ ಇದ್ದಾಗೆ. ಹಿರಣ್ಯಕಶಿಪು ವೇಷ ಹಾಕಿದ್ರೆ ಮುಗಿದೋಯ್ತು ಸ್ಟೇಜ್, ನಡ್ಕೊಬಿಡೋದು ಎಲ್ಲರೂ. ಅವರು ಸ್ಕೂಲ್ ಇನ್ಸ್ಪೆಕ್ಟರ್ ಹೇಗಾದ್ರು, ಅವ್ರು ಆದ್ಮೇಲೆ ಬೆಂಗಳೂರಿಗೆ ಬಂದರು ಒಂದ್ಸಲ. ಅವರು ಹಿಸ್ಟ್ರಿ ಎಮ್ ಎ ಮಾಡಿದ್ದವರು. ನಾವೊಂದು ಕಾಲೇಜಲ್ಲಿದ್ದಾಗ ಹೋಗಿ, ಸರ್ ಇದು ಹಿಸ್ಟ್ರಿ ಮೇಲೆ ಪ್ರವಚನ ಮಾಡಿ ಒಂದು ಲೆಕ್ಚರ್ ಕೊಡಿ, ಒಂದು ಸಿಂಪೋಸಿಯಂ. ಸಿಂಪೋಸಿಯಂ ಬೇಡ ಕಣಯ್ಯ, ಹಿರಣ್ಯಕಶಿಪು ವೇಷ ಹಾಕುವನ್ನು ಬರ್ತೀನಿ ಅಂದರು ಅವರು. ಬೇಡ ಸ್ವಾಮಿ, ನಾಟಕದಲ್ಲಿ ಕೂಡ ಇಷ್ಟಪಟ್ಟ ರೂಪವನ್ನು ಇಷ್ಟಪಟ್ಟವನು ಹಾಕಿದರೆ ಚೆನ್ನಾಗಿರುತ್ತೆ ಅಲ್ವೇ. ಬಲಾತ್ಕಾರ ರೂಪ ಹಾಕಿ ರಾಮನ ವೇಷ ಮಾಡೋವನಿಗೆ ಇವತ್ತಿನ ಹನುಮಂತನ ಪಾತ್ರ ಮಾಡು ಅಂದರೆ, ಹನುಮಂತನ ಪಾತ್ರ ಮಾಡೋವನಿಗೆ ಇನ್ನೊಂದು ಮಾಡು ಅಂದರೆ ಚೆನ್ನಾಗಿರೋದಿಲ್ಲ. ಮನುಷ್ಯರಿಗೆ ಹೀಗಿರುವಾಗ ಭಗವಂತನನ್ನು ಹೀಗೆ ತೊಳ್ಳೋರು ಯಾರು, ಹೀಗೆ ಹೋಗಿ ಅಂತ ಹೇಳೋರು ಯಾರು? ಇಂಥ ವೇಷವೇ ಹಾಕಬೇಕು ಅಂತ ಹೇಳೋಳು ಒಬ್ಬಳಿದ್ದಾಳೆ, ಅವಳೇ ದಯಾದೇವಿ. ಮಚ್ಚಾವತಾರ ಮಾಡಬೇಕು, ಕೂರ್ಮಾವತಾರ ಮಾಡಬೇಕು, ಪ್ರೇರಣೆ ಮಾಡುವಳು ಆ ದಯಾದೇವಿ. ಸ್ವೇಚ್ಛೆಯ ಕ್ರೀಡತೆ ತತ್ರ ಸ್ವೇಚ್ಛಾರೂಪ ವಿರಾಜಿತ ಕ್ಷೇತ್ರಸ್ಯ ಮಹಿಮಾದೇವ್ಯ ತಥಾ ತೀರ್ಥಸ್ಯ ವೈಭವಂ ತತ್ರ ಸಾಕ್ಷಾತ್ ರಮಾಕಾಂತ ಕಿಂತ್ರತ ಸುಕೃತಂ ಕೃತಂ. ಈ ವೆಂಕಟಾಚಲ ಪರ್ವತ ಏನು ಪುಣ್ಯ ಮಾಡಿತು, ಎಲ್ಲ ಬೆಟ್ಟಗಳನ್ನು ಬಿಟ್ಟು ಇಲ್ಲಿ ಬಂದು ವಾಸಸ್ಥಾನ ಅಂತ ಅವನು ಆರಿಸಿಕೊಂಡ. ಸಾಕ್ಷಾತ್ ರಮಾಕಾಂತ, ಯಾರೋ ಬಂದು ಮುಂಗಡವಾಗಿ ಮುಂಚೂಣಿ ಬುದ್ಧಿ ಜಾಗ ಇಲ್ಲಿ ಚೆನ್ನಾಗೈತೆ ಇಲ್ಲಿ ಬನ್ನಿ ಅಂತ ಕರೆದಿದ್ದಲ್ಲ, ಅವನೇ ಬಂದು ಆರಿಸಿಕೊಂಡದ್ದು. ಅದರಿಂದ ತೀರ್ಥಕ್ಕೂ ಬೆಲೆ ಉಂಟಾಯಿತು. ಬಹುಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನ. ಒಂದು ಕ್ಷೇತ್ರ ದರ್ಶನ ಅನ್ನುವುದೇ ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಬರುತ್ತೆ. ಇಲ್ದಿರೋ ಬುದ್ಧಿಯೇ ಬರೋದಿಲ್ಲ, ಹೋಗ್ಬೇಕನ್ಸೋದಿಲ್ಲ. ಒಂದು ಸೀಟ್ ಖಾಲಿ ಇದೆ ಬನ್ರಿ, ತಿರುಪತಿ ಬೆಟ್ಟಕ್ಕೆ ರಿಸರ್ವ್ ಮಾಡಿಬಿಟ್ಟಿದ್ದೀವಿ, ಅಯ್ಯ ಯಾವ ತಿರುಪತಿ ಬೆಟ್ಟ ಬೇಡ ಹೋಗ್ರಿ ಅಂತಾರೆ. ಅವನಿಗೆ ಪುಣ್ಯವಿಲ್ಲದಿದ್ದರೆ, ಭಗವತ್ ಕೃಪೆ ಇಲ್ಲದಿದ್ದರೆ ಕರ್ಕೊಂಡು ಹೋಗ್ತೀವಿ ಅಂದರೂ ಬೇಡ ಅಂತಾರೆ. ರಿಸರ್ವ್ ಮಾಡಿಸಿದ್ದವ್ರು ಎಷ್ಟೋ ಜನ ಕ್ಯಾನ್ಸಲ್ ಆಗುತ್ತೆ. ರಿಸರ್ವ್ ಆಗದೇ ಇದ್ದವ್ರಿಗೆ ಪ್ರಾಪ್ತಿ ಆಗುತ್ತೆ. ದ್ವಾರಕೆ ಚಿತ್ರಕೂಟ ತನಕ ಒಬ್ಬರು ಬಂದರು, ನದಿ ಒಳಕ್ಕೆ ಬಿಡಲಿಲ್ಲ ಭಗವಂತ ಅವ್ರನ್ನ. ಗಣ್ಯಾರು ರಿಸರ್ವ್ ಮಾಡಿದ್ರು, ಅವರು ಬರಲಿಲ್ಲ. ಅವ್ರು ಬಂದಾಗ ಇನ್ನೊಬ್ಬರನ್ನು ಕಳಿಸಿದ್ರು, ಅದೇ ವಯಸ್ಸಿನವರು. ಚಿತ್ರಕೂಟ ತನಕ ಬಂದು ಮಂದಾಕಿನಿ ನದಿ ಈ ಕಡೆಗೆ ಮಧ್ಯಪ್ರದೇಶ, ಮಂದಾಕಿನಿ ಆ ಕಡೆಗೆ ಉತ್ತರ ಪ್ರದೇಶ, ಮಧ್ಯದಲ್ಲಿದೆ ಚಿತ್ರಕೂಟ. ನದಿ ದಡದಲ್ಲಿ ಅವರಿಗೆ ಡೆಲಿರಿಯಂ ಹೊತ್ತು ಬಿಡಿತು. ಅವ್ರಿಗೆ ಕಾಫಿ ಕೊಟ್ಟಿಲ್ಲ, ಟೀ ಕೊಟ್ಟಿಲ್ಲ, ಮತ್ತೊಂದಿಲ್ಲ. ದೊಡ್ಡ ಆಸ್ಪತ್ರೆ, ವಲ್ಲಭಾಚಾರ್ಯರ ಕಡೆಯವರು ಕಟ್ಟಿಸಿದ್ದ ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ನಾವು ಚಿತ್ರಕೂಟದಲ್ಲಿ ಇದ್ದ ದಿವಸ ಅಷ್ಟೋ ದಿವಸ ಅವರು ಆಸ್ಪತ್ರೆಯಲ್ಲಿದ್ದು ಹೊರಡೋ ದಿವಸಕ್ಕೆ ವಾಪಸ್ ನಮ್ಮ ಜೊತೆಯಲ್ಲಿ ಬಂದರು. ಇದು ಪ್ರಾಪ್ತಿ. ಆದ್ದರಿಂದ ಮುಕ್ತಿನಾಥವಾಯಿತು, ಮತ್ತೊಂದಾಯಿತು. ಅವರು ಅನೌನ್ಸ್ ಮಾಡಿದ್ದಾರೆ, ನೀವು ಹೂ ಅಂತೀರಿ, ರಿಸರ್ವೇಷನ್ ಮಾಡ್ತೀರಿ, ಹಣವನ್ನು ಕೊಡ್ತೀರಿ, ಯಾವತ್ತೋ ಮುಂದೆ ಮೇ ತಿಂಗಳಲ್ಲಿರುವುದು. ಭಗವಂತನ ಕೃಪೆ ಇದ್ದರೆ ನಿಮಗೆ ಆರೋಗ್ಯ, ಭಾಗ್ಯ, ಸಂಸಾರದ ಬಿಡುಗಡೆ ಎಲ್ಲ ಸಿಕ್ಕತ್ತೆ. ಇಲ್ಲದೇ ಇದ್ರೆ ಎಷ್ಟು ನೀವು ಶ್ರಮ ಪಟ್ಟರು ಸಿಕ್ಕೋದಿಲ್ಲ, ಹಣೆ ಬರಹ ಅಷ್ಟೇ ಅದು. ಲಭ್ಯತೆ ಕ್ಷೇತ್ರ ದರ್ಶನಂ ತತ್ರಾಪಿ, ಇದು ಬರೀ ಕ್ಷೇತ್ರ ದರ್ಶನವಲ್ಲ,
ವೆಂಕಟಗಿರೇ ದರ್ಶನಂ ಮುಕ್ತಿ ತಂಪರಂ. ವೆಂಕಟಾಚಲ ಪರ್ವತ ದರ್ಶನ ಮಾಡಿದರೆ ಪರಮ ಭಕ್ತಿಯಿಂದ ಮುಕ್ತಿದಂ ಪರಂ, ಇದೇ ಮುಕ್ತಿನಾಥ, ಅದೇ ಮೋಕ್ಷವನ್ನು ಕೊಟ್ಟುಬಿಡುತ್ತೆ. ದುರ್ಲಭಂ ದೇವಸಂಘಾನ ಮನುಷ್ಯಾಣಂತೂ ಕಾತಥ. ದೇವತೆಗಳಿಗೆ ಸಿಕ್ಕೋದಿಲ್ಲ ಮನುಷ್ಯರ ಕಥೆ ಏನು. ಮುಂದಿನ ಕಥೆ ಹೋಗ್ತೇವೆ. ಈಗ 6ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ. ಸ ಕದಾಚಿತ್ ರಮೇಶಸ್ತು ಚಿಂತೆಯಾಮಾಸ ವೈಹಯಂ. ಬೇಟೆ ಹೊರಡಬೇಕು ವೆಂಕಟೇಶ್ವರ. ಪರದೇಶಿ ಹೋದಾಗ ಹೋಗೋದೆ, ಒಂದು ಕುದುರೆ ಇಲ್ವಲ್ಲ ಅಂದ ಅವನು. ಬೇಟೆ ಹೋಗ್ಬೇಕಾದ್ರೆ ಈಗಿನ ಕಾಲದಲ್ಲಿ ಒಂದು ಜೀಪ್ ಬೇಕು, ಒಂದು ಕಾರ್ ಬೇಕು, ಬಂದೂಕು ಬೇಕು. ಏನು ಮಾಡಿದ, ಯೋಚನೆ ಮಾಡಿದ. ಸ ಕದಾಚಿತ್ ರಮೇಶಸ್ತು ಚಿಂತೆಯಾಮಾಸ ವೈಹಯಂ. ಕುದುರೆ ಬೇಕಲ್ಲ ಅಂದ. ಮನಸ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷತಾಂಗತ. ಚಿಂತನೆ ಮಾಡಿದ ಕೂಡಲೇ ಒಂದು ಕುದುರೆ ಎದುರಿಗೆ ಬಂದು ನಿಂತ್ಕೊಂತು. ಯಾವುದು ಆ ಕುದುರೆ? ಅದು ವಾಯು ಅಶ್ವತ್ವ ಮಾಪನ್ನ. ವಾಯುದೇವ ಕುದುರೆ ರೂಪದಲ್ಲಿ ಶುದ್ಧ ಸನ್ಯಾಸಿಯರಾಗ ಇದು. ಪ್ರಜ್ಜು ತತ್ವಾಭಿಮಾನಿನಿ. ಕುದುರೆಗೊಂದು ಲಗಾಮ್ ಬೇಕಲ್ಲ, ಹೀಗಂದ ಕೈಯನ್ನ. ಲಗಾಮ್ ಬಂತು ಆ ಕುದುರೆ ಬಾಯಿಗೆ, ಲಾಳವನ್ನು ಹಾಕಿದ್ದಾರೆ. ತತ್ವಾಭಿಮಾನಿ ದೇವತೆ ಉಪಾಸರ್ಪಸ್ತು ವಯಂ ಲಕ್ಷ್ಮೀ. ಕುದುರೆ ಮೇಲೆ ಕೂತ್ಕೋಬೇಕು. ಅದಕ್ಕೇನು ಹೇಳ್ತೀರಿ, ಕುದುರೆ ಸ್ಯಾಡಲ್, ಇಂಗ್ಲೀಷಲ್ಲಿ ಸ್ಯಾಡಲ್ ಅಂತೇವಲ್ಲ, ಜೀನು. ರಿಕಾಪೂನದ್ ಲಗಾಮ್ ಆಯ್ತು. ಕುದುರೆ ಮೇಲೆ ಕೂತ್ಕೊಳ್ಳೋಕೆ ಆಸನ ಬೇಕಲ್ಲ. ಜೀನ್ ಅಂತ ಹೇಳಿದ್ರು, ರಿಕಾಪು ಅಂದ್ರು. ಏನು ಬೇಕಾದ ಹೇಳಿ, ನಾನಿದ್ದೇನೆ ಅಂತ ಲಕ್ಷ್ಮೀದೇವಿಯೇ ಬಂದು ಕೂದಲು ಆ ಜಾಗದಲ್ಲಿ. ಕೊಲ್ಲಾಪುರದಲ್ಲಿದ್ಲಲ್ಲ, ಎಷ್ಟೊಂದು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಇಲ್ವೇ. ಸಾನುರಾಗದಿಂದ ಹರಿಯ ಸೇವೆ ಮಾಡುತ್ತಿಹಳೋ. ಎಲ್ಲ ಸೇವೆ ಒಂದೇ ಅಲ್ಲ, ಭಗವಂತನಿಗೇನು ಸೇವೆ ಮಾಡಿದ್ರು ಆ ಸೇವಾ ಪದಾರ್ಥಗಳೆಲ್ಲ ಅವಳು ಇರ್ತಾಳೆ. ಗಂಟೆ ತಗೊಳ್ತೀರಿ, ಗಂಟೆಯಲ್ಲಿ ಲಕ್ಷ್ಮಿ, ಮಂಗಳಾರತಿಯಲ್ಲಿ ಲಕ್ಷ್ಮಿ, ಉದ್ಧರಣಿಯಲ್ಲಿ ಲಕ್ಷ್ಮಿ, ಪಂಚಪಾತ್ರೆಯಲ್ಲಿ ಲಕ್ಷ್ಮಿ, ಪೀಠದಲ್ಲಿ ಲಕ್ಷ್ಮಿ, ಲಕ್ಷ್ಮಿ ಬಾಬಾ ಹಯಾಮಿ, ಪ್ರಭಾವಳಿಯಲ್ಲಿ ಲಕ್ಷ್ಮಿ, ಛತ್ರದಲ್ಲಿ ಲಕ್ಷ್ಮಿ, ಚಾಮರದಲ್ಲಿ ಲಕ್ಷ್ಮಿ, ಪುಷ್ಪದಲ್ಲಿ ಲಕ್ಷ್ಮಿ, ಗಂಧದ್ವಾರಾಂ ದುರಾದರ್ಶಾಂ. ಸಾನುರಾಗದಿಂದ ಬೇಜಾರು ಮಾಡಿಕೊಂಡಲ್ಲ, ಹರಿಯ ಸಕಲ ಸೇವೆ ಮಾಡುತ್ತಿಹಳು. ಅವಳು ಬಂದು ಆ ಕುದುರೆ ಮೇಲೆ ಜೀನ ಕೂತುಬಿಟ್ಲು. ನನಸಿದ ಮಾತು ತನ್ನ ಸಂಕಲ್ಪ, ಸತ್ಯ ಸಂಕಲ್ಪ ತೋರಿಸ್ತಾ ಇದ್ದಾನೆ. ಉಪಾಸರ್ಪಸ್ತು ವಯಂ ಲಕ್ಷ್ಮೀ ತಥೋಶ್ವಂತಂ ತಪೂಜೆಯನ್ನು. ಕುದುರೆ ಮೇಲೆ ಕೂತ್ಕೋಬೇಕಲ್ಲ, ಕುದುರೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಇಲ್ವೇ. ಒಂದು ಬೈಸ್ಕಲ್ ಹತ್ಬೇಕಾದ್ರೆ ಏನು ಮಾಡ್ತಾರೆ ಹುಡುಗರು? ಒಂದು ಬಸ್ ಹತ್ಬೇಕಾದ್ರೆ ಏನು ಮಾಡ್ತೀರಿ ನೀವು? ಮಾಡೋಲ್ಲ ನೀವು, ಅದಕ್ಕೆ ಆಕ್ಸಿಡೆಂಟ್ ಆಗೋದು. ಎಷ್ಟು ಜನ ಬಸ್ ಹತ್ತಿದ್ರು ಅಷ್ಟು ಜನ ಬಸ್ಸನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಲಗಾಲನ್ನು ಮೊದಲಿಟ್ಟು ಹೋಗಬೇಕು. ಶತ್ರುಪುರಿ ಆದರೆ ಎಡಗಾಲನ್ನು ಮೊದಲಿಡಬೇಕು. ಬಸ್ ಎಂಬುದು ಶತ್ರುಪುರಿ ಅಲ್ಲ. ಅದು ಟೈಮಲ್ಲಿ ಕೊಡ್ತಾರೆ ಅವರು, ಕಂಡಕ್ಟರ್ ನೋಡ್ತಾರೆ. ಹತ್ತಿರ ಹತ್ತಿರಿ ಅಂತ ಶಿಳ್ಳು ಹೊಡಿತಾನೆ. ಇನ್ನೊಬ್ಬರು ತಲೆಯ ಮೇಲೆ ಕಾಲನ್ನಿಟ್ಟು ಹೋಗ್ತೀರಿ ಹೊರತು. ಕುದುರೆಯನ್ನು ಪೂಜೆ ಮಾಡಿದ್ದಾನೆ, ಅಶ್ವಾರೋಹ ಮಾಡಬೇಕು. ತಸ್ಯೋ ಬರ ಸಮಾತಿಷ್ಠತೆ ಸರ್ವಾಭರಣ ಭೂಷಿತ. ಆಮೇಲೆ ಮೈ ನೋಡಿಕೊಂಡ, ಬೇಟೆಗೆ ಹೋಗಬೇಕು. ಇವತ್ತು ದೊಡ್ಡ ಬೇಟೆ ಸಿಗ್ತಾ ಇದೆ ಅವನಿಗೆ. ಏನು ಬೇಟೆ ಅದು? ಪದ್ಮಾವತಿ ಬೇಟೆ. ಭಿಕಾರಿ ಹೋದಾಗ ಚೆನ್ನಾಗಿರುತ್ತೆ, ಮೈ ಎಲ್ಲ ನೋಡಿಕೊಂಡ. ಏನು ಒಡವೆ ವಸ್ತ್ರ ಇಲ್ವಲ್ಲ ಅಂತ ಕೂಡಲೇ ಮೈ ತುಂಬ ಒಡವೆಗಳು ಪ್ರಾಪ್ತವಾದವು. ವೈಜಯಂತಿ ಹಾರ, ಕಂಠಿಹಾರ, ರತ್ನಹಾರ, ದೊಡ್ಡ ಕಿರೀಟ, ಗಡ್ಡದಲ್ಲಿದ್ದು ಎಕ್ಕೆ ಗಿಡ, ಎಲ್ಲ ಕಿತ್ತಾಕಿದ. ಅದನ್ನು ವೇಷ ಕಿತ್ತಾಕಿದಾಗೆ ಸ್ಫುರ ಸುಂದರ ಮೂರ್ತಿಯಾಗಿ ಕುದುರೆ ಮೇಲೆ ಕೂತಿದ್ದಾನೆ. ಅವನನ್ನು ವರ್ಣನೆ ಮಾಡ್ತಾರೆ. ಶುಭ್ರಂ ವಸ್ತ್ರಂ ಪಂಚದಶ ಹಸ್ತಂ ಬಿಭ್ರತಥೋಪರಿ. ಒಳ್ಳೆ ವಸ್ತ್ರ, ನಾರುಮಡಿಯಲ್ಲ. ಶುಭ್ರಂ ವಸ್ತ್ರಂ ಒಗೆದು ಮಡಿ ಮಾಡಿದ್ದು ಹಳದಿ ಬಣ್ಣದ ಪೀತಾಂಬರ. ಪಂಚದಶ ಹಸ್ತಂ 15 ಮೊಳದ ಪಂಚೆ, ಸೀರೆ ಅಲ್ಲ. 18 ಮೊಳ ಆಗಿದ್ರೆ ಹೆಂಗಾರು ಸೀರೆ ಅಂತ ಹೇಳ್ಬೋದಾಗಿತ್ತು. ಅನೇಕರು ಗೊತ್ತಿಲ್ಲ, ಮೂಢರು.
ದೊಡ್ಡ ಪಂಚ ಉಡಿಸ್ತಾರ ಅವರಿಗೆ. ಅದೊಂದೇದು ಬಾಲಾಜಿ ಅಂತ ಹೇಳ್ತೀರಿ, ಅಂಬಾಳು. ಇದು ತಾಯಿ ರೂಪ ಇರಬೇಕು, ಇದು ಶಕ್ತಿಪೀಠ. ಅನೇಕರು ಭ್ರಮಿಸ್ತಾರೆ, ಹಾಗಲ್ಲ. ಅವನೇ ಇಷ್ಟಪಟ್ಟಿದ್ದಾನೆ. 15 ಬಳ ಅಯ್ಯಂಗಾರು ಉಡ್ತಾರೆ. ನಮ್ಮಂಥ ಅವ್ರು ಉಡೋದು ಎಷ್ಟು ಉದ್ದ ಪಂಚೆ ಗೊತ್ತಾ ನಿಮಗೆ? 10x6 ಇದು 16, 10 ಮೊಳ ಅಂತ ಹೇಳ್ತೇವೆ ಉದ್ದ. 6 ಮೊಳ ಇರಬೇಕು ಇದು, ಸರಿಯಾಗಿದೆ. 11x7 ಇದೆ ನೋಡಿ. ಹೋದ್ರೆ ಎರಡು ಸುತ್ತು ಹೀಗೆ ಹಾಕ್ಬೋದು, ಯೋಚನೆ ಇಲ್ಲ. 9x5 ಅಂದರೆ ಅರ್ಧ ಹೊಟ್ಟೆಗೆ ಬರ್ತದೆ ಅದು, ಗಣೇಶನಿಗೆ ಹಾವು ಕಟ್ಟಿದಾಗಿರ್ತದೆ. ವೆಂಕಟೇಶ್ವರ ರಾಜಾನುಬಾಹು ಎಂಥ ವಿಗ್ರಹ ನೋಡಿದೆಯಲ್ಲ ತಿರುಪತಿಯಲ್ಲಿ. ಆದ್ರಿಂದ ಅವನಿಗೋಸ್ಕರ ಅವನೇ ಇಷ್ಟಪಟ್ಟದ್ದು ಪಂಚದಶಹಸ್ತಂ ಬಿಭ್ರತಿ ತಥೋಪರಿ. ಚೆನ್ನಾಗಿ ಎತ್ತಿ ಕಟ್ಟಿದ್ದಾನೆ ಸೈಕಲ್ ಕಚ್ಚೆ. ಕಾಂಚೀಂ ಬದ್ವಾ ರಮಾಕಾಂತ, ಸೊಂಟಕ್ಕೆ ಕಾಂಚಿ ಬಂಗಾರದ ಒಡ್ಯಾಣವನ್ನು ಕಟ್ಟಿಕೊಂಡು. ಕಾಂಚೀಧಾಮ ವಿಭೂಷಿತ ಶುಭ್ರವರ್ಣಂಚ ಉತ್ತರೀಯಂ ಪಂಚಹಸ್ತಂ ತಥಾ ದದತೆ. ಅಯ್ಯ, ಅಲ್ಲಿ ಒಂದು ಕಮ್ಮಿ ಆಯಿತು. 15x5 ಭಾಳ ಆಡು, 10x6 ಇಲ್ಲ, 15x5. ಯಾಕೆ? ಆ ಉತ್ರಿಯ ಬರೀ ಸೊಂಟಕ್ಕೆ ಬಿಗಿಯೋದೇ ಹೊರತು ಮೇಲಕ್ಕೆ ಹೊದ್ದುಕೊಳ್ಳೋದಲ್ಲ ಅವನು. ವೆಂಕಟೇಶ್ವರ ಹೊದ್ದು ಬಿಟ್ರೆ ಎದೆಯಲ್ಲಿರುವ ಲಕ್ಷ್ಮೀದೇವಿ ಭೂದೇವಿ ಕಾಣಿಸೋದು ಹೇಗೆ, ಆಭರಣಗಳು ಕಾಣಿಸೋದು ಹೇಗೆ? ಅದು ಸೊಂಟಕ್ಕೆ ಸುತ್ತಿದ್ದಾನೆ, ಸಿಂಬೀಸುತ್ತಿದ್ದ ಹಾಗೆ. ಅದರ ಉತ್ರಿಯ ಇಲ್ಲದೆ ಇರಬಾರದು ಗೃಹಸ್ಥರಾದವನು, ಅದು ಬ್ರಹ್ಮಚಾರಿಗೆ ಸಮ. ಒಂಟಿ ವಸ್ತ್ರ ಇರೋದು ಅಪ್ಪ ಅಮ್ಮನಿಗೆ 10 ದಿವಸ ಶ್ರಾದ್ದ ಮಾಡುವಾಗ ಮಾತ್ರ ಏಕವಸ್ತ್ರಧರನಾಗಿ. ಆದ್ದರಿಂದ ಗೃಹಸ್ಥ ಯಾವತ್ತೂ ಒಂದು ಉತ್ರಿಯ ಇರಬೇಕು, ಕೆಳಗೊಂದು ಪಂಚೆ ಮೇಲೊಂದು ಉತ್ರಿಯ. ಒಂಟಿ ಇದ್ದದ್ದು ಬ್ರಹ್ಮಚಾರಿಗೆ, ಇಲ್ಲದೇ ಇದ್ರೆ ಸನ್ಯಾಸಿಗೆ, ಇಲ್ಲದೇ ಇದ್ರೆ ಅಪ್ಪ ಅಮ್ಮ ಹೋದವನಿಗೆ. ಅದು ಎಲ್ಲ ಕೊಟ್ಟಿದ್ದಾರೆ ಆ ವೆಂಕಟೇಶ್ವರನ ವರ್ಣನೆ. ಬಾಯಿಲಿ ಎಷ್ಟು ಓದಿದರೂ ಕಡಿಮೆ, ನಿಮ್ಮ ಕಿವಿ ಕೇಳೋದು ಎಷ್ಟು ಕಿವಿ ಇದ್ರೂ ಕಡಿಮೆ. ಶುಭ್ರವರ್ಣಂಚ ಉತ್ತರೀಯಂ ಪಂಚಹಸ್ತಂತ ದಾದತೆ ಆದರ್ಶಾಲೋಕಿತೆ ಭಕ್ತರೇ ಧೃತ್ವ ಶುಭ್ರಾಂಚ ಮೃತ್ತಿಕಾಂ. ಕೈ ಹೀಗಂದ, ಒಂದು ಕನ್ನಡಿ ಬಂತು ಕೈಗೆ. ಇವನೇನು ಬಾಬ ಏನು ಗೊತ್ತಿಲ್ಲ, ಹಣೆಯಲ್ಲಿ ನಾಮ ಹಾಕೋಬೇಕಲ್ಲ, ಏನು ಮಾಡೋದು? ಕನ್ನಡಿ ಹೀಗಂದ ಕೂಡಲೇ ಕನ್ನಡಿ ಬಂತು. ಜಡ್ಗೈ ನೋಡಿದ, ತಿರುಮಣ್ಕ ಬಿಳಿ ನಾಮ ಉಂಟಾಯಿತು. ಮೃತ್ತಿಕೆ ಹರಮೇ ಪಾಪಂ ಜನ್ಮಯ ದುಷ್ಕೃತಂಕೃತಂ ಅಂತ ಹೇಳಿ 1, 2, 3 ಅಂತ ತಾನೇ ನಾಮಗಳನ್ನು ಹಾಕೊಂಡ. ಕಸ್ತೂರಿಯನ್ನು ಮಧ್ಯಕ್ಕೆ ಹಚ್ಚಿದ್ದಾನೆ, ರೂಪ ಕೊಟ್ಟಿದ್ದಾರೆ ವರ್ಣನವನ್ನು. ತನ್ಮಧ್ಯೆ ಕುಂಕುಮೇ ನಾಪಿ ತಿಲಕಂ ಸುಮನೋಹರಂ ಪೂಗೀ ಪರಂಚ ತಾಂಬೂಲಂ ಚೂರ್ಣ ನಿಕ್ಷೇಪ ಪಾತ್ರಕಂ. ತುಟಿ ಕೆಂಪಾಗಿರ್ಬೇಕಲ್ಲ, ಅದಕ್ಕೇನು ಮಾಡೋದು? ಪೂಗೀ ಫಲಂಚ ತಾಂಬೂಲಂ. ಕೈ ಹೀಗಂದ, ತಟ್ಟೆ ಬಂತು, ತಾಂಬೂಲ ಬಂತು. ಅಯ್ಯಯ್ಯ, ಅಡಿಕೆ ಬೇಕಲ್ಲ, ಪೂಗಿ ಫಲಂ ಅಡಿಕೆ ಬಂತು. ಯಾವ ತೋಟದ್ದು ಗೊತ್ತಿಲ್ಲ, ಸುಣ್ಣ ಎಲ್ಲಿ ಹುಡುಕೋದು ಅಂತ ನೋಡಿದ. ಚೂರ್ಣ ನಿಕ್ಷೇಪ ಪಾತ್ರಕಂ ಸುಣ್ಣ ಡಬ್ಬಿ, ಬಂಗಾರ ಡಬ್ಬಿ ಬಂತು ಕೈಯಲ್ಲಿ. ಬರಿಷ್ಠ ಹಾಕೊಂಡು ಏನು ಮಾಡೋದು? ಇದಕ್ಕೆಲ್ಲ ಪರಿಕರ ಬೇಕಲ್ಲ. ಪರಿಕರ ಅಂದ್ರೇನು? ಏಲಾಲವಂಗ ಘನಸಾರ ಸುಗಂಧ ತೀರ್ಥಂ. ಏನೇನು ಬಂತು ಹೇಳ್ತಾರೆ? ಕರ್ಪೂರ ವಾಸಿತೈ ಪೂಗ ಕಾಶೈ ಜಾತಿ ಫಲೈ ಶುಭೈ. ಜಾಜಿಕಾಯಿ ಲವಂಗೈ ಪತ್ರ ಸಮ್ಮಿಶ್ರೈ. ಪತ್ರ ಅಂದ್ರೆ ಯಾವುದು? ಜಾಪತ್ರೆ ಗರ್ಭಿತಾಂ ರಕ್ತಪೇಟಿಕಾಂ. ಬಾಯಿಗೆ ಹಾಕೊಳ್ಳೋದಲ್ಲ, ಇದು ಮುಗಿದೋದ್ರೆ ಏನು ಮಾಡೋದು ಅಂತ ಹೀಗೆ ಅಂದ. ಒಂದು ರತ್ನದ ಪೆಟ್ಟಿಗೆ ಬಂತು, ಪೆಟ್ಟಿಗೆ ತುಂಬ ಜಾಕಾಯಿ ಜಾಪತ್ರೆ ಏಲಂಗ ಏಲಕ್ಕಿ ಲವಂಗ. ಶಾನುಭೋಗನೇ ನಿಮನು, ಹಳ್ಳಿ ಶಾನುಭೋಗರು ಮಾಡಿದ ಹಾಗೆ. ಎಲ್ಲಿ ಹೊರಟಿದ್ದಾನ್ರಿ ಇವನು? ಒಂದು ಹೆಣ್ಣಿನ ಬೇಟೆ ಹೊರಟಿದ್ದಾನೆ. ಅದಕ್ಕೆ ತುಟಿ ತೊಂಡೆ ಹಣ್ಣಿನಂತಿರಬೇಕು, ಇದು ರಿಜೆಕ್ಟ್ ಮಾಡಿಬಿಡ್ತಾಳೆ. ಎಕ್ಕೆ ಹಣ್ಣಿಂದು ಎಕ್ಕೆ ಕಾಯಿ ಇದೆಲ್ಲ ಕಟ್ಕೊಂಡು ಮಾಡ್ಕೊಂಡು ಬ್ಯಾಂಡೇಜ್ ಇಟ್ಕೊಂಡು ಯಾನೆ ಹೋಗಯ್ಯ ಅಂತಾರೆ. ದಾಸಯ್ಯ ಹೋಗಯ್ಯ, ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ. 15 ಮೊಳದ ಪಂಚೆ, 5 ಮೊಳದ ಉತ್ತರಯ್ಯ, ಎಲೆ ಇಡಿಕೆ ತಟ್ಟೆ ತಾಂಬೂಲ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಬೆಟ್ಟದಿಂದ. ಅದಕ್ಕೆ ಪೆಟ್ಟಿಗೆನಿಟ್ಕೊಂಡು ಲವಂಗೈ ಪತ್ರ ಸಮ್ಮಿಶ್ರೈ ಗರ್ಭಿತ ರತ್ನಪೇಟಿಕಾಂ ಆದರ್ಶ ಮೃತ್ತಿಕಾಂ ಶುಭ್ರ. ಆದರ್ಶ ಮೃತ್ತಿಕಾ ಅಂದ್ರೇನು? ಕನ್ನಡಿ ಇದೆಯಲ್ಲ, ಕನ್ನಡಿ ಪದೇ ಪದೇ ಧೂಳಾಗ್ತದೆ, ಸೊಂಟಕ್ಕೆ ಸಿಕ್ಕಿಸಿದ್ದಾನೆ ಅದನ್ನ. ಆದರ್ಶ ಆ ಕನ್ನಡ, ಕನ್ನಡಕ ಕನ್ನಡಿ ಶುದ್ಧ ಆಗೋದಕ್ಕೆ ಮೃತ್ತಿಕಾಂ ಶುಭ್ರಾಂ. ಒಂದು ಪದಾರ್ಥದಿಂದ ಒರೆಸಿದ್ರೆ
ಆ ಕಂಚಿನ ಕನ್ನಡಿ ಶುಭ್ರವಾಗಿ ಫಳಫಳ ಅನ್ಬೇಕು, ಅದು ಯಾವ ಪದಾರ್ಥ ಇರಬಹುದು ಹೇಳ್ತೀರಾ? ಹ್ಮ್, ಅಲ್ಲ ಅದು ವಿಷ ಪಾಯಸ ಅನ್ನೋದು. ಹ್ಮ್, ಅಲ್ಲ ಪಾದ್ರಸ ವಿಷ. ಹ್ಮ್, ಮರವಜ್ರ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಅದಲ್ಲ. ನೀವು ಸುಮ್ಮನೆ ಊಹೆ ಮಾಡ್ಲಾರ್ರಿ, ನಾ ಸುಮ್ಮನೆ ಕೀಟ ಮಾಡೋ ಕೇಳಿದೆ. ನೀವು 10 ಜನ್ಮ ಕೊಟ್ಟರು ನೀವು ಹೇಳಲಾರ್ರಿ. ಸಮುದ್ರದ ನೊರೆ ಅಂತ ಒಂದಿರ್ತದೆ, ಸಮುದ್ರದ ನೊರೆ ಉಂಡೆ ಇರುತ್ತಲ್ಲ, ಅದರಲ್ಲಿ ಉಜ್ಜಿದ್ರೆ ಕ್ಲೀನ್ ಆಗ್ತದೆ. ನಿಮ್ಗೆ ಯಾಕೆ ಗೊತ್ತು? ನಮ್ಮ ಮನೇಲಿ ಇಟ್ಟಿದ್ರು ನಮ್ಮ ತಾತ. ಇದು ಯಾತಕ್ಕೆ ಅಂತ ಕೇಳಿದ್ರೆ ನಮ್ಮ ಅಜ್ಜಿ ಹೇಳ್ತಿದ್ಲು, ನಿಮ್ಮ ತಾತ ಇದಕ್ಕೆ ಇಟ್ಟಿದ್ರಪ್ಪ, ಅದು ಕನ್ನಡಿ ನೋಡ್ಕೊಳ್ತಿದ್ರು, ಒಳ್ಳೆ ಶೋಕಿ, ನಾಮ ಚೆನ್ನಾಗಿ ಹಾಕಿ ಮಾಡಿ. ನಮ್ಮ ತಾತನ್ನ ನೋಡೇ ಇರಲಿಲ್ಲ. ಅಜ್ಜಿ ಹೇಳಿದ ಮಾತು ಬೇಕಾದ ಸಮುದ್ರಕ್ಕೆ ಹೋಗೋರಿಗೆ, ರಾಮೇಶ್ವರಕ್ಕೆ ಹೋಗೋರಿಗೆ, ಅಲ್ಲಿ ಹೋಗೋರು ಇಲ್ಲಿ ಹೋಗೋರಿಗೆ ತಗೊಂಡ್ಬಾ, ಅವ್ರು ತಂದುಕೊಡೋರು ಆಗಿನ ಕಾಲದಲ್ಲಿ. ಸಮುದ್ರದ ನೊರೆ ಅಂತ ಬರ್ತದೆ ನೋಡಿ, ಕೇಳಿದ್ದೀರಲ್ಲ, ಇನ್ನೊಂದ್ಸಲ ಸಮುದ್ರಕ್ಕೆ ಹೋದೆ ತಪ್ಪದೇ ತಗೊಂಬನ್ನಿ, ಕನ್ನಡಿ ಮೇಲೆ ಉಜ್ಜಿದ್ರೆ. ಹಾ, ಆದ್ರೆ ಸಮುದ್ರಕ್ಕೆ ಹೋಗೋದು ಬೇಡ, ಪನ್ಸಾರೆ ಅಂಗಡಿಗೆ ಹೋಗಿ, ಅದೇ ಸಮುದ್ರ. ಈಗಿನ ಕಾಲ ಹೇಗಿದೆ ಅಂದ್ರೆ, ಪನ್ಸಾರೆ ಅಂಗಡಿ ಅಂದ್ರೆ ಯಾವುದು ಅಂತ ಕೇಳ್ತಾರೆ ಹುಡುಗರು. ಅದಕ್ಕಿಂತ ಸಮುದ್ರಕ್ಕೆ ಹೋಗೋದು ವಾಸಿಯವರು ಅದೆಲ್ಲ ಹುಡುಕಿದ್ದ ನೋಡಿ. ವೆಂಕಟೇಶ್ವರ ಕನ್ನಡಿ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋಕೆ ಅಲ್ಲಿ ಎಷ್ಟೋ ಜನ ಸ್ತ್ರೀಯರು ಒಂದು ಈ ತೂಗು ಬಿದ್ದು ಒಂದು ಬ್ಯಾಗ್ ಇರ್ತದೆ, ಒಂದು ಪರ್ಸ್ ಇರ್ತದೆ, ಅದರಲ್ಲಿ ಕನ್ನಡಿ ಒರೆಸೋ ಪದಾರ್ಥ ಕೂಡ ಇಟ್ಟಿರ್ತಾರೆ ಪದೇ ಪದೇ. ಆ ಕನ್ನಡಿ ನೋಡ್ಕೊಂಡು ಮತ್ತೆ ಮತ್ತೆ ಮೆತ್ತುವುದು ನೋಡ್ತಾರೆ, ಕನ್ನಡಿ ಬಾಚುವುದು, ತಲೆ ಬಾಚುವುದು. ಇದೆಲ್ಲ ರೈಲಲ್ಲಿ ನೋಡಿದ್ದೀವಿ ಹೋಗೋ ಬರೋವಾಗ. ಏನ್ ಮಾಡಿಸಿದ್ದಾರೆ ಇವರು? ರೈಲಲ್ಲಿ ಬೇರೆ ಕೆಲಸ ಇಲ್ಲ, ಯಾರು ಹೋದ್ರು ಯಾರು ಬಂದ್ರು ಏನ್ ಮಾಡಿದ್ರು. ವೆಂಕಟೇಶ್ವರನ ಲೀಲಾ ಅನುಭವ ಅದೆಲ್ಲ ಭುಜ. ಅಷ್ಟೇ ಅಲ್ಲ, ಕಂಕಣ ಅಂಕಿತದೋರ್ಭ್ಯಾಂ ಚ ಸಂಪೂರ್ಣ ವರಗಾತ್ರಕ ಸ್ವರ್ಣ ಯಜ್ಞೋಪವೀತ ಸ್ವರ್ಣ ನಿರ್ಮಿತ ವಸ್ತ್ರೇಣ ಬದ್ವಾತು ಕಟಿಬದ್ಧತಃ. ಸ್ವರ್ಣ ನಿರ್ಮಿತ ವಸ್ತ್ರೇಣ, ಬಂಗಾರದ ಜರ್ತಾರಿ ಹಾಕಿದ ವಸ್ತ್ರವನ್ನು ಹಾಕಿ ಚೆನ್ನಾಗಿ ಬಿಗಿದಿದ್ದಾನೆ ಸೊಂಟಕ್ಕೆ. ಆ ಕಂಬಿ ಎದ್ದು ಕಾಣಬೇಕು ಹಾಗೆ. ಅವತ್ತು ತಿರುಪತಿಯವರು ಬಂದಿದ್ರಲ್ಲ ನೋಡಿ, ಅದರಲ್ಲಿ ತೆನ್ನಾಚಾರ್ಯ ಸಂಪ್ರದಾಯದವರು ಅಲಂಕಾರ ಪ್ರಿಯರು, ದೇವರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆ ಕಂಬಿ ಎದ್ದು ಕಾಣುವ ಹಾಗೆ ಸೊಂಟಕ್ಕೆ ಬಿಗಿದುಕೊಂಡಿದ್ದಾರೆ ಹಾಗೆ. ಭುಜಕೀರ್ತಿಯ ರತ್ನಮಯ್ಯ ರಾಜಮಾನೋ ಅಂಗುಲಿಯ ಕೈಹಿ ಭುಜಕೀರ್ತಿ ಅಂತ ಒಂದು ಹಾಕೋದುಂಟು. ಭುಜಕೀರ್ತಿ ನಾಟಕದಲ್ಲಿ ಹಾಕ್ತಾ ಇದ್ದದ್ದು ಉಂಟು. ತೋಳು ಬಂದಿಯಲ್ಲ ಇಲ್ಲಿ ಕಾಣಿಸ್ಬೇಕು ಹೀಗೆ ಎಕ್ಸ್ಟೆನ್ಷನ್ನು, ಅದ್ಯಾಕೆ ಗೊತ್ತು? ನಾಟಕದಲ್ಲಿ ಒಂದು ಬುನಿಗೆ ಅದು ಕೆಳಗೆ ಬಿದ್ದು ಹೋಯಿತು, ಅದನ್ನು ಎತ್ಕೊಡೋ ಭಾಗ್ಯ ಬಂತು ನಮಗೆ ಮಧ್ಯದಲ್ಲಿ. ಭುಜಕೀರ್ತಿ ಅದು ಜೋರಾಗಿ ಕುಣಿದ ಅವನು, ಲೇ ಬೇಡ ಅಂತ ಹೇಳ್ತಿದ್ದಾನೆ ನಿನ್ನಲ್ಲಿ, ಕುಣಿದ ಕೆಳಗೆ ಬಿದ್ದು ಹೋಯಿತು. ಅದಕ್ಕೆ ನೋಡಿ ರತ್ನ ವೆಂಕಟೇಶ್ವರನ ಮೈಯಲ್ಲಿ ಎಷ್ಟು ಆಭರಣಗಳಿವೆ ನೋಡಿ. ನಾಗರಾಜನನ್ನು ಹಾಕಿ ಬಿಗಿದು ಬಿಟ್ರೆ ತೋಳಿಗೆ ಜಪ್ಪಯ್ಯ ಅಂದ್ರೆ ಬಿಡೋವನಲ್ಲ, ಭುಜಕೀರ್ತಿಯನ್ನ ಭುಜವನ್ನೇ ಬಿಡೋವನಲ್ಲ. ಭುಜಕೀರ್ತಿಯ ರತ್ನಮಯ್ಯ ರಾಜಮಾನೋ ಅಂಗುಲಿಯ ಕೈಹಿ 10 ಬೆರಳಿಗೂ ಉಂಗುರಗಳನ್ನು ಹಾಕಿಕೊಂಡು ಕುಂಕುಮಾಕ್ತ ಸುಗಂಧೇನ ಲಿಪ್ತೋರು ಬಾಹು ರಂಜಿತ. ಉರು ಬಾಹು ತೋಳಿಗೂ ಎದೆಗೂ ದಿವ್ಯವಾದ ಕುಂಕುಮವನ್ನ ಆಸಿಡ್ ಗೀಸಿಡ್ ಹಾಕಿದ್ದಲ್ಲ, ಒರಿಜಿನಲ್ ಕುಂಕುಮ, ಅದರಲ್ಲಿ ಕೇಸರಿ ಪಚ್ಚಕರ್ಪೂರ ಹಾಕಿ ಅಲಂಕಾರ ಮಾಡಿಕೊಂಡು ಸುವರ್ಣರತ್ನ ಸಂಬದ್ಧ ಪಾದುಕಾಗೂಹಿತಾಂಗ್ರಿಕ. ಬಂಗಾರದ ಪಾದುಕೆಗಳು, ಅದಕ್ಕೆ ನವರತ್ನ ಖಚಿತವಾದವು. ರಾಮಾಯಣ ಕಾಲದಲ್ಲಿ ಜನಕರಾಜ ಏನು ಕೊಟ್ಟಿದ್ದ ಅಂತಹ ಪಾದಕೆ ಮೆಟ್ಟಿಕೊಂಡು ಧನುರ್ಬಾಣ ಪರಹ. ಅದಕ್ಕಾಗಿಯೇ ವೆಂಕಟೇಶ್ವರನ ಕೈಯಲ್ಲಿ ಕಟಿಹಸ್ತದಲ್ಲಿ ಬಿಲ್ಲು ಇತ್ತು ಅಂತ ನಾನು ಹೇಳಿದ್ದು. ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿದ್ದಾನೆ, ಅದು ಇಲ್ದೇದ್ರಂತ ಬೇಟೆಗಾರ ಅವನು. ಮನೋಹರಂ ರೂಪಂ ದತ್ವಾ ಶ್ರೀ ವೆಂಕಟೇಶ್ವರ ಶ್ರೀಮಾನೇ ಸಾಕ್ಷಾತ್ ಮನ್ಮತ ಮನ್ಮತ ಹಯಂ ರತ್ನ ಸಮಾಕೀರ್ಣೈ ಉಪಬರಹೀ ಭೂಷಿತಂ. ಆ ಕುದುರೆಗೂ ಅಲಂಕಾರ, ಕುದುರೆ ಮುಖದಲ್ಲಿ ನೋಡಿದ್ರೆ ದಿವ್ಯವಾದ ಅಲಂಕಾರ. ಎಂಥ ಕುದುರೆ ಇದು, ಅಶ್ವಮೇಧ ಕುದುರೆಯು ಅನ್ನೋ ಹಾಗೆ. ಸಂಕಲ್ಪ ಮಾತ್ರದಿಂದ ಅದನ್ನು ಅಲಂಕರಿಸಿ ತಾನೂ ಅಲಂಕರಿಸಿಕೊಂಡು ಅದರ ಗೊರಸು ಗೆಜ್ಜೆ ಗೆಜ್ಜೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೊರಟಿದ್ದಾನೆ. ಸುವರ್ಣ ತಿಲಕೋಲ್ಲಾಸಿ ವಕ್ತರಂ ವಾಯು ಮನೋಜವಂ. ಬಂಗಾರದ ತಿಲಕ ಕುದುರೆ ಹಣೆ ಮೇಲೆ,
ವಾಯು ಮನೋಜವಂ, ವಾಯುವೇಗ, ಮನೋವೇಗ, ಸಂಧ್ಯಾವಂದನ ವೇಗ, ಅಷ್ಟು ದೊಡ್ಡ ವೇಗದಲ್ಲಿ ಅರ್ಥ ಆಗಲಿಲ್ಲ ನಮಗೆ. ಲೋಕದಲ್ಲಿ ತುಂಬ ವೇಗ ಅಂದರೆ ಯಾವುದು? ವಾಯುವೇಗ. ವಾಯುವೇಗಕ್ಕಿಂತ ಮನೋವೇಗ, ಅದಕ್ಕಿಂತ ಯಾವುದು? ಸಂಧ್ಯಾವಂದನ ವೇಗ. ಬೇಗ ಮುಗಿಸ್ತಾರೆ ನೋಡಿ, ಅದರಷ್ಟು ಬೇಗ ಯಾವುದು ಮಾಡುವುದಿಲ್ಲ. ಹೀಗೆ ಹೋಗಿ ಹಾಗೆ ಹೋಗಿ ಒಂದು ಲೋಟ ನೀರು ಚೆಲ್ಲಿ ಮುಗಿದ ಸಂಧ್ಯಾವಂದನ ಭದ್ರಮಸ್ತು ಬರೋದೆ. ನಾನು ಕ್ವಿಕ್ಕಾಗಿ ಹೇಳ್ತಿರ್ತೇನೆ, ನೀವು ಹಿಡಿಬೇಕು, ಇಲ್ದ್ರೆ ಮಿಂಚುತ್ತೀರಿ, ಪೆದ್ದಾಗ್ಬಿಡ್ತೀರಿ. ನೀಲವರ್ಣಂ ಪಾಂಡುಪಾದಂ ಹಸ್ತಪಂಚದಶೋನ್ನತಂ. ನೀಲವರ್ಣಂ, ಆ ಕುದುರೆ ಬಣ್ಣ ಯಾವುದು? ಕಪ್ಪು ಬಣ್ಣದ ಕುದುರೆ. ಪಾಂಡುಪಾದಂ, ಕಾಲು ಮಾತ್ರ ಬೆಳ್ಳಗಿತ್ತು. ಎಂಥ ಕುದುರೆ ಇದು? ಹೈಬ್ರಿಡ್ ಇರ್ಬೋದಾ ಗೊತ್ತಿಲ್ಲ. ನಾಲ್ಕು ಕಾಲು ಮಾತ್ರ ಬೆಳ್ಳಗಿತ್ತು, ಗೊರಸು. ಮೇಲ್ ನೋಡಿದ್ರೆ ಕಪ್ಪು ಬಣ್ಣದ ಕುದುರೆ ಅದು. ಹಸ್ತಪಂಚ ದಶೋನ್ನತಂ, ಐದು ಅಡಿ ಎತ್ತರದ ಕುದುರೆ ಅದು. ಆರುಹ್ಯ ದೇವ ಮಣ್ಯಾದಿ ಸರ್ವ ಲಕ್ಷಣ ಸಂಯುತಂ ಅವರುಹ್ಯ ಗರಿಷ್ಠಾತಿ ಪ್ರಗಯಾರ್ಥಂ ಜಗಾಮ ಸಹ. ಬೆಟ್ಟದಿಂದ ಇಳಿದೆ ಬಿಟ್ಟ, ಬೆಟ್ಟದ ಮೇಲೆ ಬೇಟೆ ಅಲ್ಲ, ಬೆಟ್ಟದ ಮೇಲೆ ಬೇಟೆ ಆಡೋ ಆಗಿಲ್ಲ. ಯಾಕೆ? ಬೆಟ್ಟದ ಮೇಲಿನ ಬೇಟೆ ಅಲ್ಲ, ವರಹ ಸ್ವಾಮಿಗೆ ಅರ್ಪಿತ. ಅವನು ಹೊಸ ಕಾಡನ್ನು ಹುಡ್ಕೊಂಡು ಬೆಟ್ಟದ ಕೆಳಗಿಳಿದ್ದಾನೆ ಕಳ್ಳ. ಅವನಿಗೆ ಗೊತ್ತು ಎಲ್ಲಿ ಬೇಟೆಯಾಡಬೇಕು ಅಂತ. ಮೃಗಾನುಭವಿದಾಕಾರನು, ಆವಾಗ ತಿರುಚಾನೂರು ಇಲ್ಲ, ರಸ್ತೆ ಇಲ್ಲ, ಗೋವಿಂದರಾಜಪಟ್ಟಣ ಇಲ್ಲ, ಅದೆಲ್ಲ ಬರೀ ಕಾಡು. ಕಲ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಅನೇಕ ಮೃಗಗಳನ್ನು ಮೃಗಪ್ರಾಯರಾದ ಅಸುರರನ್ನು ಸಂಹಾರ ಮಾಡ್ತಾ, ಸಿಂಹಶಾರ್ದು ಹೊಲಜಂಬುಕಾನ್, ನರಿಯನ್ನೂ ಬಿಡಲಿಲ್ಲ. ಮಾತಂಗಾನೆ ಶರಭಾನೆ ಘೋರಾನೆ ತಥಾ ವೈ ಮಹಿಷಾನಪಿ. ಕಾಡೆಮ್ಮೆ, ದೊಡ್ಡ ದೊಡ್ಡ ಆನೆಗಳು, ಶರಭಗಳು, ಜಗಾನತಾನ್ ವನೇ ದೇವ, ಅವುಗಳನ್ನಲ್ಲಿ ಬೇಟೆಯಾಡ್ತಾಡ್ತಾ ಸಂಚರನ್ನೇ ಸಹಿತ ತತ ತತ್ರೈ ಕಂಹಶ್ಚರಂ ದೃಷ್ಟ ಮದೋನ್ಮತ್ತಂ ವನೇಚರಂ. ಅಲ್ಲೊಂದು ಆನೆ ಇತ್ತು, ಮದ ಹಿಡಿದಿತ್ತು ಅದಕ್ಕೆ. ಹಸ್ತಿನಂ ಮದೋನ್ಮತ್ತಂ ವನೇಚರಂ, ಅದು ಸಿಕ್ಕಿದಲ್ಲಿ ದಿಕ್ಕಿಲ್ಲದೆ ಅಡಿತಾ ಇತ್ತು. ಸೋತು ಹೋದ ಎಮ್ ಎಲ್ ಎಗಳಂತೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ 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 ಸಿಗ್ತಾ ಹೋಗುವ ಹಾಗೆ. ಅದು ನೋಡಿತು ವೃಷಾಕಪೇ ಸಜಗಾಮವನೇ ದೂರಂ ಭಯಾತ್ ಭೀತೋ ವೃಷಾಕಪೇ. ಹಾಗೆ ಓಡ್ತಾ ಇದ್ದದ್ದು ಇವನನ್ನು ನೋಡಿ ವೃಷಾಕಪಿಯಾದ ವೆಂಕಟೇಶ್ವರನ್ ನೋಡಿ. ಸ ಯೋಜನಾರ್ಧಂಗತ್ವಾತು ತತ್ರ ದೇವಂ ಜನಾರ್ದನಂ ದಂಡವತ್ ಪರಿತೋ ಭೂತ್ವಾ ಶುಂಡಾಮುದ್ರತ್ಯ ಗರ್ಜೆಯನ್ನೇ. ಸಾಷ್ಟಾಂಗ ಪ್ರಣಾಮ ಮಾಡಿತು ಆನೆ. ಶುಂಡ ಅಂತ ಸೊಂಡಿಲು, ಅದನ್ನೆತ್ತಿ ಓ ಗೋವಿಂದ ಅಂತ ಕಿರುಚಿತು. ಗೋವಿಂದ ಗೋವಿಂದ, ನೀವು ಹೇಳೋದಲ್ಲ, ಆನೆ ಮಾಡಿಬಿಡ್ತು ಅದನ್ನ. ಹೇಳಿದ ಕೂಡಲೇ ಹೇಳಬೇಕಾಗಿತ್ತು, ಒಂದ್ ಸೆಕೆಂಡ್ ಲೇಟ್ ಆಯಿತು. ಗೋವಿಂದ ಯಥಾಗತ ಸದಾ ಕನ್ಯಾ ದೃಷ್ಟಿ ಮಾರ್ಗ ಮುಪಾಷ್ಟಿತ. ಆನೆ ಓಡಿ ಹೋಯ್ತು, ನಮಸ್ಕಾರ ಮಾಡಿ. ಆನೆ ಗೊತ್ತಾಯಿತು ಇವನು ಯಾರು ಅಂತ, ಎಲ್ಲಿ ಹೋದ್ಲವಳು ಅಂತ. ಆ ಅವಳನ್ನು ಹುಡ್ಕೊಂಡು ಹೊರಟಿದ್ದಾನೆ. ಸಾ ಕನ್ಯಾ ಕಸ್ಯ ಸಂಬದ್ಧ, ಒಬ್ಬ ಹುಡುಗಿನ ಹುಡ್ಕೊಂಡು ಹೊರಟ ಅಂತ ಹೇಳಿದ ಕೂಡಲೇ ಋಷಿಗಳ ಕಿವಿ ನಿಮಿರಿಕೊಂಡಿತು. ಋಷಿಗಳು ಕೇಳಿದ್ರು ಸೂತ ಪೌರಾಣಿಕರನ್ನ, ಯಾವಳ್ರಿ ಆ ಹುಡುಗಿ? ಬೆಟ್ಟ ಇಳಿದು ಬಂದು ಪ್ರಾಣಿಗಳನ್ನೆಲ್ಲ ಹೀಗೆ ಬೆದರಿಸಿ ಓಡಿಸಿ ಆನೆಯಿಂದ ನಮಸ್ಕಾರ ಮಾಡಿಕೊಂಡು ಒಬ್ಬ ಹುಡುಗಿಯನ್ನು ಹಿಡ್ಕೊಂಡು ಹೊರಟಿದ್ದಾನೆ ಅಂದ್ರೆ ಆ ಹುಡುಗಿ ಯಾರಿರ್ಬೋದು? ಸಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ ಕಸ್ಯೇಯಂ ತನಯಾ ಕನ್ಯಾ ತದ್ವದ ಸ್ವಮಹಾಮುನೆ ಇತಿ ತೈಶ್ಚ ವಿಜ್ಞಪ್ತ ಸೂತ ಪರಮಧಾರ್ಮಿಕ ಉವಾಚ ವಚನಂ ಭಕ್ತ ಸಂತೋಷಾತೆ ಯುಕ್ತ ಮಾನಸ. ಬಹಳ ಸಂತೋಷವಾಯಿತು ಅವನಿಗೆ. ಪದ್ಮಾವತಿ ಚರಿತ್ರೆ ಹೇಳೋ ಕಾರಂಭ ಮಾಡಿದ್ದಾರೆ. ಶುಣ್ವಂತು ಮುನಿಯ ಸರ್ವೇ ಕನ್ಯಾಯ ಜನ್ಮ ಪಾವನ. ಪದ್ಮಾವತಿ ಚರಿತ್ರೆ ಹೇಳ್ತೇನೆ ಕೇಳಿ. ಪುರಾತು ದ್ವಾಪರಸ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ. ದ್ವಾಪರ ಯುಗದ ಕೊನೆಯಲ್ಲಿ ಮಹಾತ್ಮನಾದ ಪಾಂಡವ ವಂಶದಲ್ಲಿ ಯುದ್ಧೇತು ಭಾರತ ತೀತೆ ಅಷ್ಟಾವಿಂಶೆ ಕಲವಯುಗೆ. ಮಹಾಭಾರತ ಯುದ್ಧ ಮುಗಿದು ಈ 28ನೇ ಕಲಿಯುಗದ ಆರಂಭದಲ್ಲಿ ವಿಕ್ರಮಾರ್ಕಾದಿಯೋ ಭೂಪಾಹ ಸ್ವರ್ಗಲೋಕಂ ಯದಾಯೋ. ವಿಕ್ರಮಾದಿತ್ಯನೇ ಮೊದಲಾದ ರಾಜರುಗಳೆಲ್ಲ ಆ ಚಂದ್ರವಂಶದಲ್ಲಿ ಬಂದು ಅವರೆಲ್ಲ ಸ್ವರ್ಗಸ್ಥರಾದ ಮೇಲೆ ತತ್ಕಾಲಾಂತೆ ವತ್ಸರೇಷು ಸಹಸ್ರೇಷು ಗತೇಷು ಚ. ಸಾವಿರ ವರ್ಷ ಕಳೆದು ಹೋದ ಮೇಲೆ ಚಂದ್ರವಂಶೇ ನೃಪಃ ಕಶ್ಚಿತ್ ಸುವೀರ ಇದೆ ವಿಶ್ವತಃ.
ಸುವೀರ ಅಂತ ಒಬ್ಬ ದೊರೆ ಬಂದ ಚಂದ್ರವಂಶದಲ್ಲಿ, ಪಾಂಡವರ ವಂಶದಲ್ಲಿ. ಯಜ್ಞೇಶು ಧರ್ಮ ತತ್ಪುತ್ರ, ಆ ಸುವೀರ ನಮಗ ಅವನಿಗೆ ಸುಧರ್ಮ ಎಂಬುದಾಗಿ ಹೆಸರು. ತತ್ಸುತವು ನೃಪಪುಂಗವು, ಅವನಿಗಿಬ್ಬರು ಗಂಡು ಮಕ್ಕಳು. ಆಕಾಶ ತೊಂಡಮಾನಾಖ್ಯವು, ಒಬ್ಬನಿಗೆ ಆಕಾಶರಾಜ ಅಂತ ಹೆಸರು, ಅವನೇ ಅಣ್ಣ. ಅವನ ತಮ್ಮನಿಗೆ ತೊಂಡಮಾನ ರಾಜ ಅಂತ ಹೆಸರು. ಜಾತವು ಲೋಕೇಶಸ್ಕರು, ಲೋಕಕ್ಕೆ ಯಶಸ್ಸನ್ನು ತಂದುಕೊಟ್ಟ ರಾಜರು ಇವರು. ಆಕಾಶರಾಜ ತನ್ನ ಸಾಕುಪುತ್ರಿಯನ್ನೇ ವೆಂಕಟೇಶ್ವರನೇ ಕೊಟ್ಟ. ತೊಂಡಮಾನ್ ರಾಜ ಭಗವಂತನಿಗೆ ಶಂಖಚಕ್ರಗಳನ್ನು ಸಮರ್ಪಿಸಿದ. ಯುದ್ಧದಲ್ಲಿ ಗೆದ್ದಿದ್ದಾನೆ ರಾಜ್ಯವನ್ನ, ತೊಂಡಮಂಡಲವನ್ನ. ಧರ್ಮಿಷ್ಠವು ದೃಢಭಕ್ತವತು ನಾರಾಯಣ ಪರಾಯಣವು ಜ್ಯೇಷ್ಠೋ ವಿಯ ನೃಪ, ದೊಡ್ಡವನಿಗೆ ವಿಯತ್ ನೃಪ, ವಿಯತ್ ಅಂದ್ರೆ ಆಕಾಶ. ಸಾಧು ಕನಿಷ್ಠ ತೊಂಡಮಾನ್ ನೃಪ, ತೊಂಡದೇಶಾಧಿಪೋ ಭೂತ್ವ ಶಸಾಸ ಪೃಥಿವೀ ವಿಮಾಂ ತಸ್ಮಿನ್ ಶಾಸತಿ ಭೂಚಕ್ರಂ ಇದಂ ಸ್ವರ್ಗಂ ವಿವಾಭವತೆ. ಇಬ್ಬರು ಹಂಚಿಕೊಂಡಿದ್ದಾರೆ ರಾಜ್ಯವನ್ನ, ತಿರುಪತಿ ಬೆಟ್ಟದ ಉತ್ತರ ಭಾಗಕ್ಕೆ, ತಿರುಪತಿ ಬೆಟ್ಟದ ದಕ್ಷಿಣ ಭಾಗಕ್ಕೆ, ಒಬ್ಬ ಇವತ್ತಿನ ಆಂಧ್ರ ಪ್ರದೇಶಕ್ಕೆ, ಒಬ್ಬ ಇವತ್ತಿನ ತಮಿಳುನಾಡಿನ ಉತ್ತರ ಭಾಗಕ್ಕೆ. ಆ ಭೂಚಕ್ರನು ಸ್ವರ್ಗದಂತೆ ಕಾಣಿಸ್ತಾ ಇತ್ತು. ಗಿಡಾತಂಕಂ ಅಭೂತ್ ಸರ್ವಂ ಜಗತ್ತೇ ಸ್ಥಾವರ ಜಂಗಮಂ, ಯಾವ ಕಾಟ ಇರಲಿಲ್ಲ. ಗಾಭೋ ಭೂಪಯೋದಾಶ್ಚ ನಾರ್ಯ ಪತಿಪರಾಯಣ, ಆ ರಾಜ್ಯದಲ್ಲಿ ಎಲ್ಲರೂ ಧರ್ಮಪರರಾಗಿದ್ದರು. ಗಾವುಗಳು ಗೋವುಗಳು ಬೇಕಾದಷ್ಟು ಹಾಲು ಕೊಡ್ತಾ ಇದ್ದವು, ಕದ್ದು ಯಾರು ಮಾರ್ತಾ ಇರಲಿಲ್ಲ. ಸ್ತ್ರೀಯರೆಲ್ಲ ಪತಿವ್ರತೆಯರಾಗಿದ್ದರು. ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ತಮ್ಮ ತಮ್ಮ ಧರ್ಮಗಳಲ್ಲಿದ್ದರು. ಕದಾಚಿತ್ ಪುತ್ರಕಾಂಕ್ಷಿ ಸಹ ಏಕಾಂತೇ ಭವನೇ ಸ್ಥಿತ. ಮುಂದಿನ ಕಥೆ ವಾಚಸ್ಪತಿ ಅಂತ ಹೆಸರು ಈ ರಾಗಕ್ಕೆ. ಹಯಗ್ರೀವರ್ಗರ ಪ್ರಿಯವಾದ ರಾಗ ಇದು. ಇವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಆದರೆ ಮೊದಲನೇವನು ಯೋಚನೆ ಮಾಡಿದ, ನನಗೆ ಆಕಾಶರಾಜ ಅಂತ ಹೆಸರು. ಈ ಹೆಸರು ನಾನು ಮೊದಲು ಕೇಳಿದ್ದು ನನ್ನ 5ನೇ ವರ್ಷ ವಯಸ್ಸಲ್ಲಿ, ಪ್ರೈಮರಿ ಸ್ಕೂಲ್ಗೆ ಅಡ್ಮಿಟ್ ಆಗಿದ್ದೆ. ಅಟೆಂಡೆನ್ಸ್ ತಗೊಳ್ತಿದ್ರು ಮೇಷ್ಟ್ರು, ನಾನೆಲ್ಲೋ ನೋಡ್ತಾ ನಿಂತೆ. ಯಾವನವನ ಆಕಾಶರಾಜ ಕೂತ್ಕೊಳ್ಳೋ ಅಂದ್ರು ಅವನು. ಆಕಾಶರಾಜ ಮಂತ್ರೋಪದೇಶವಾಯಿತು ನನಗೆ. ಆಗಿನ ಕಾಲದಲ್ಲಿ ಬೈಬೇಕಾದ್ರೆ ಅವನವನು ವಿರಾಟ್ ರಾಜ ಆಕಾಶರಾಜ ಹೀಗೆ ಬೈವರು. ಕೆಟ್ಟ ಶಬ್ದಗಳು ಬರ್ತಾ ಇರಲಿಲ್ಲ ಮೇಷ್ಟ್ರುಗಳ ಬಾಯಲ್ಲಿ. ಅಪ್ಪಿ ತಪ್ಪಿ ಮಹಾಭಾರತ ರಾಮಾಯಣದ ವಾಕ್ಯಗಳು ಬರ್ತಾ ಇದ್ವು. ಹಾಗಾಗಿ ಅವನಿಗೆ ಆಕಾಶರಾಜನ ಮಕ್ಕಳಿರಲಿಲ್ಲ. ಏಕಾಂತೆ ಭವನೇ ಸ್ಥಿತ ಅಪುತ್ರೋ ನೃಪತಿರ ದುಃಖಾತೆ ಗುರುಂ ಪ್ರೋವಾಚ ಭಕ್ತಿತಃ. ತನ್ನ ಕುಲಗುರು ಅರಮನೆ ಗುರುಗಳನ್ನು ಕರೆಸಿದ, ಗುರುಗಳೇ ನನಗೆ ಮಕ್ಕಳಾಗಲಿಲ್ಲ, ಏನ್ ದೋಷ ಇರಬಹುದು. ಅನುಭೂತವಿದಂ ರಾಜ್ಯಂ, ಇದು ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರೆ ಕಥೆ ಸ್ವಾರಸ್ಯ ಹೋಗಿಬಿಡುತ್ತೆ. ಈ ಪ್ರವಚನದ ಮರ್ಯಾದೆ ಏನು, ಒಂದು ಅಕ್ಷರ ಬಿಡದೆ ಎಲ್ಲ ಶ್ಲೋಕ ಓದ್ತಾ ಇದ್ದೀನಿ, ಅದೇ ಸ್ವಾರಸ್ಯ. ಏನು ಸಿ ಡಿ ಕೇಳ್ತೀರಿ, ಸಿ ಡಿಯಲ್ಲಿ ವೆಂಕಟೇಶ್ ಪುರಾಣ ಪೂರ್ತಿ ಬರುತ್ತೆ. ಶ್ಲೋಕ ಹೇಳಿ ಅನುವಾದ ಹೇಳಿ ಅದರ ಸಂದರ್ಭಗಳನ್ನು ಹೇಳುವುದು ವಿಚಿತ್ರ. ಅನುಭೂತಮಿತಂ ರಾಜ್ಯಂ ಹಸ್ತಿ ಅಶ್ವರಥ ಸಂಕುಲಂ ನಾನಾದಾನಂ ಕಾರ್ಷಂಚ ತೀರ್ಥಯಾತ್ರಾ ವಿಶೇಷತಃ. ಆನೇನು ಕುದುರೆಯೇನು ಸೈನ್ಯಕ್ಕೇನು ಕೊರತೆ ಇಲ್ಲ, ಐಶ್ವರ್ಯಕ್ಕೇನು ಕೊರತೆ ಇಲ್ಲ. ನಾನಾದಾನಮಕಾರ್ಷಂ, ನಾ ಮಾಡದೇ ದಾನ ಇಲ್ಲ, ಕನ್ಯಾದಾನ ಒಂದು ಹೊರತು. ನ ತೀರ್ಥಯಾತ್ರ ತೀರ್ಥಯಾತ್ರೆ ಮಾಡದೇ ಜಾಗ ಇಲ್ಲ. ನಾನುಭೂತಂ ಪುತ್ರ ಸುಖಂ, ಮಗುವನ್ನು ತೊಳೆ ಮೇಲೆ ಕೂರಿಸ್ಕೊಂಡು ಆಡೋ ಭಾಗ್ಯ ಬರಲಿಲ್ಲ. ಪಿತೃಗಣಾಂ ಮುಕ್ತಿದಂ ದ್ವಿಜ, ಪಿತೃಗಣ ತೀರಿಸಿದ್ರೆ ಅವರಿಗೆ ಮುಕ್ತಿ ಕೊಡ್ತಕ್ಕದ್ದು ನಮಗೆ ಪುತ್ರೋತ್ಪತ್ತಿ ಆಗಬೇಕು. ಏನ್ ಮಾಡಿಬಿಟ್ಟೆ ಪಾಪ ಗೊತ್ತಿಲ್ಲ. ಕಿಮ್ಮಯಾ ಚರಿತಂ ಪಾಪಂ ಕಶ್ಯ ಪುತ್ರೋ ಹತಪುರ, ಯಾವ ಜನ್ಮದಲ್ಲಿ ಯಾರ ಮಗನನ್ನು ಕೊಂದಿದ್ನೋ. ಕೇನ ಪಾಪೇ ರವಿಪ್ರೇಂದ್ರ ನ ಪ್ರಾಪ್ತಂ ಪುತ್ರ ಜನ್ಮಮೇ. ನೇತ್ರಾಭ್ಯಾಂ ನೈವ ದೃಷ್ಟಂಚ ಪುತ್ರಸ್ಯ ಮುಖ ಪಂಕಜಂ, ಕಲ್ಪನೆ ಮಾಡಿಕೊಳ್ತಾನೆ ಈ ಪಾಪಿ ಕಣ್ಣುಗಳಿಗೆ ನನ್ನ ಮಗನ ಮುಖ ನೋಡೋ ಭಾಗ್ಯ ಬರಲಿಲ್ಲ. ಕರ್ಣಾಭ್ಯಾಂ ನ ಶ್ರುತಃ ಶಬ್ದ, ಮಗು ಅಳೋ ಶಬ್ದ ಕೇಳಲಿಲ್ಲ ಕಿವಿಯಿಂದ. ಪುತ್ರೇಣ ಹೃದತಾಕೃತ ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗತಿಶ್ಚ ಭವೇ ತಥಾ. ಎಲ್ಲರಿಗೆ ನಮ್ಮ ಸಂಬಂಧಪಟ್ಟವರಿಗೆ ದುರ್ಗತಿ ಬರುವಂತಹ ಸ್ಥಿತಿಯಾಯಿತು. ಅಪುತ್ರಸ್ಯ ಗತಿರ್ನಾಸ್ತಿ ಇತ್ಯವ ವೇದ ವಿದೋ ವಿದು.
ವೇದ ತಿಳಿದವ್ರು ಹೇಳ್ತಾಳೆ ಮಕ್ಕಳಿಲ್ಲದೆ ಇದ್ದವ್ರಿಗೆ ಒಳ್ಳೆ ಗತಿ ಇಲ್ಲ ಅಂತ. ಪುತ್ರೇಣ ರುಕ್ಮ ಪಾತ್ರೇತು ನಾನ್ ಗುಪ್ತಮ್ಮಯಾಸ. ಚಿನ್ನ ತಟ್ಟೆಯಲ್ಲಿ ಮಗುವಿಗೂ ಒಂದೊಂದು ತೊಟ್ಟು ಊಟ ಮಾಡಿಸಿ ನಾನು ಊಟ ಮಾಡೋ ಭಾಗ್ಯ ಪಡೆಯಲಿಲ್ಲ. ಎಲ್ಲ ಕಲ್ಪನೆ ಕಟ್ತಾ ಇದ್ದಾನೆ. ಅದು ಕೇಳಿ ನಮಗೂ ಆಸೆ ಆಗುತ್ತೆ. ಬಂಗಾರ ತಟ್ಟೆ ಅದರಲ್ಲಿ ಕ್ಷೀರ ಅನ್ನ ಇಷ್ಟು ಸ್ವಲ್ಪ ಅನ್ನ ಹಾಕ್ಕೊಂಡು ಮಗುವಿಗೆ ಒಂದು ತೊಟ್ಟು ಕೊಟ್ಟಾಗ ಮಾಡಿ ಗಂಡ ಒಳ್ಳೆ ಭೋಗಿ. ಇದನ್ನು ಓದೋ ಮೂಲಕವಾದರೂ ಹೇಗಿರಬೇಕು ಅಂತ ತಿಳ್ಕೋಬೇಕು. ಕೃತ ದೋಷೇಣ ನಮಯ ಕದಾಚಿತ್ ಲಾಲಿತ ಸುತ ಭೂಷಣಾನ್ಯಾದರಾತ್ ಕೃತ್ವ ನ ಪುತ್ರೋ ಅಲಂಕೃತೋಮಯ. ಮಗ ಹುಟ್ಟಿದ ಮೇಲೆ ಅವನು ಒಡವೆ ಮಾಡಿಸ್ಬೇಕು, ಅಕ್ಷಾಲಿಕರಿಸ್ಬೇಕು, ಅಳತೆ ತಗೋ, ಕೊರಳಿಗೆಂತ ಆಭರಣ ಬೇಕು, ತಲೆಗೆಂತ ಕಿರೀಟ ಬೇಕು, ಪಾದಕ್ಕೆಂತ ಗೆಜ್ಜೆ ಬೇಕು. ಅಯ್ಯೋ ಅಕ್ಷಾಲಿ ಕಾಯ್ಕೊಂಡು ಕೂತಿದ್ದಾರೆ, ಮಗುವೇ ಬರಲಿಲ್ವಲ್ಲ, ಏನ್ ಮಾಡ್ಲಿ ನಾನು. ಸಸಂಜಾತೋ ನಮೇ ಯಶಾತಿ ಪುತ್ರ ಪಿತೃ ಹಿತಾರದ. ನನಗೆ ಹಿತ ಮಾಡೋ ಭಾಗ ಯಾಕೆ ಬರಲಿಲ್ಲ. ಸುತಾರ್ಥಂ ಕವಚಂ ಕೃತ್ವ ತ್ವಮೇಹಿ ಇತಿ ಸಮನಿತ. ಒಂದು ಬಟ್ಟೆ ಹೊಲಿಸ್ಲಿಲ್ಲ, ಕವಚ ಮಾಡಿಸ್ಲಿಲ್ಲ, ಲಾಂಗ್ ಕೋಟ್ ಮಾಡಿಸಿ ಬರೋ ಅಂಗಿ ಹೊಲಿಸಿದ್ದೀನಿ ಅಂತ ಮಗನನ್ನು ಕರೆಯೋ ಸ್ಥಿತಿ ಬರಲಿಲ್ಲ ನನಗೆ. ಅಂಗಿ ಹೊಲಿಸಿಟ್ಟಿದ್ದಾನೆ. ಪುತ್ರ ಹೀನಂಚ ಮಾನ್ ದೃಷ್ಟ್ವ ಕರ್ಷಂತಿ ಯಮಕಿಂಕರಾಹ. ಮನೆ ಬಾಗಿಲಲ್ಲಿ ಯಮಕಿಂಕರ್ ನಿಂತು ಬಿಟ್ಟಿದ್ದಾರೆ. ನನಗೆ ವಯಸ್ಸಾಗ್ತಾ ಬಂತು. ರಾತ್ರಿ ಮಲಗಿದ್ರೆ ಯಮದೂತರು ಬಂದು ಕಾಣಿಸ್ತಾರೆ. ಏನು ಆಯುಷ ಮುಗೀತು, ಎಳ್ಕೊಂಡೋಗ್ತೀವಿ ನೋಡಿ, ಮಗುವಾಗಲಿಲ್ಲ, ಹಗಲು ರಾತ್ರಿ ಯಮದರ್ಶನ ಆಗ್ತಾ ಇದೆ, ನಾನೇನು ಪಾಪ ಮಾಡಿದ್ದೀನಿ. ಕಚ್ಚ ರಾಜನ್ನೇ ಜಬೇನ ಇವ ಯಮಸ್ಯ ಭವನಂತ್ವಿತಿ. ಯಮಭವನಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಸ್ವಲ್ಪ ತಾಳ್ರು, ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಮತ್ತೊಂದಾಗ್ಬೋದು, ಏನು ಆಗದೆ ಇದ್ರೆ ದತ್ತು ಪುತ್ರ ತಗೋತೇನೆ ಅಂತ ವಾಯುದೆ ಕೊಟ್ಟು 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 ಯಮದೂತರನ್ನು ಕಳಿಸ್ತಾ ಇದ್ದೀನಿ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಹರಿಕತೆ ಮಾಡೋರ ಅದು ಈ ಜಾಗದಲ್ಲಿ ಎಲ್ಲ ಹಾಡಿಗೀಡು ಸೇರಿಸ್ಕೊಂಡು ಕತೆ ಚುಟುಕ ಮಾಡಿ ರಂಜನೆ ಮಾಡ್ಬೋದು. ಏನ್ ಮಾಡ್ಲಿ ನಾನು, ಮತ್ ಗರ್ಭಜಯನ ಸುಕುಲಂ ಮಾರ್ಜಿತಂತು ಕದಾ ಭವೇತು. ನನ್ನ ಕುಲಕ್ಕೆ ಅಂಟಿರೋ ಪಾಪ ದೋಷ ಹೋಗೋದು ಯಾವಾಗ. ದುರಾಚಾರೋಸೆ ದುರ್ಬುದ್ಧಿ ಯಪುತ್ರೇತಿ ಯಮೇನ ಚ. ಯಮಲೋಕಕ್ಕೆ ಹೋದ್ರೂ ಚೆನ್ನಾಗಿರುತ್ತೆ ಇಲ್ಲ. ಯಮ ಕೇಳ್ತಾನೆ, ಯಾಕೋ ನಿನ್ನ ಮಕ್ಕಳಾಗಲಿಲ್ಲ, ನನಗೇನು ಗೊತ್ತು ಅಂತ ಅವನಿಗೆ ಹೇಳಿದ್ರೆ ಯಮ ಹೇಳ್ತಾನೆ, ನನಗೇನು ಗೊತ್ತು ನಿನ್ನ ಮಕ್ಕಳಂತೂ ಆಗಲಿಲ್ವಲ್ಲ, ನೀನೇನೋ ಮಾಡಿದ್ದೀಯೇ. ಕರಿಯೋ ಚಿತ್ರಗುಪ್ತನ್ನ, ಇವನಿಗೆ ಯಾಕೆ ಮಕ್ಕಳಾಗಲಿಲ್ಲ ಅವನು ಹೇಳಬೇಕು. ಆಮೇಲೆ ಇವನು ಅವನು ಕೇಳಬೇಕು, ಚಿತ್ರಗುಪ್ತ ನಿನ್ನ ಮಕ್ಕಳಿದ್ದಾರಿಯೇ, ನೀನು ಯಾಕೆ ಇಲ್ಲಿ ಬಂದೆ. ಇಂಟರ್ವ್ಯೂನಲ್ಲಿ ಡಬಲ್ ಇರುತ್ತೆ ನೋಡಿ, ಯಾರೋ ಕ್ವಶನ್ ಕೇಳ್ತಾರೆ, ಉತ್ತರ ಇಲ್ಲ. ನಾನೊಂದು ಕೇಳ್ತೀನಿ, ಹೇಳ್ರಿ ಅಂದ್ರೆ ಏನು ಮಾಡ್ತೀರಿ, ಎದ್ದು ಹೋಗಯ್ಯ ಅಂತಾರೆ ಅವರು. ಭಾಷಿದಂ ವಚನಂ ಸುತ್ತ ಕಪುಮಾನ್ ಸುಗಮ ಪ್ರಯಾತಿ. ಇಂಥ ಮಾತನ್ನು ಕೇಳಿದ್ರೆ ನರ್ಕಕ್ಕೆ ಹೋದ್ರೂ ನಾನು ಸುಖ ಆಗೋದಿಲ್ಲ. ನಷ್ಟ ದೀಪೋತಿ ನೈಷ್ಠುರ್ಯ ಕಷ್ಟೋದ್ಭೂತ ಕಲೆಯವರ ನಷ್ಟ ದೀಪ. ಅಯ್ಯೋ, ಒಬ್ಬರು ಸತ್ರೆ ಅವನ ಮೊಮ್ಮಕ್ಕಳು ಪಂಜು ಹಿಡ್ಕೊಂಡು ಕೊಳ್ಳಿ ಅಲ್ಲಿ ಅವನಿಗೆ ಸ್ಮಶಾನೇತ್ರ ಮಾಡುವಾಗ ಇಲ್ಲಿಂದ ಅಲ್ಲಿ ತನಕ ದಾರಿ ತೋರಿಸ್ಬೇಕು. ತುಪ್ಪದಲ್ಲಿ ಎದ್ದ ದೀಪದಲ್ಲಿ ಇವ್ರ ದಾರಿ ತೋರಿಸ್ತೇ ಹೋದ್ರೆ ಇನ್ನೆಲ್ಲೋ ಹೋಗ್ಬಿಡ್ತೇನೆ ನಾನು, ನರಕಕ್ಕೂ ನೆರಕ್ಕೆ ಹೋಗೋ ಹಾಗಿಲ್ಲ, ಏನ್ ಮಾಡ್ಲಿ. ಅಂಗನಾಂ ಭರ್ತೃಹೀನಾಂಚ ಸಂತೋ ನಿಂದತಿ ಸಂಸದೀ ತಂತುಹೀನಂ ಕುಲಂಚಾಪಿ ವಿಚಲಾಂಚವಾಪಿಕಾಂ ತಂತುಹೀನಂ ಕುಲಂಚಾಪಿ. ಎಲ್ಲಿ ಸಂತತಿ ಇಲ್ಲವೋ ಆ ಕುಲವನ್ನು ವಿಜಲ ಮುಂಚವಾಪಿಕಾಂ ನೀರಿಳಿದ ಬಾವಿಯನ್ನು ಬಿಟ್ಟು ಹೋಗಿಬಿಡ್ತಾರೆ ಜನರು. ಮಕ್ಕಳಿಲ್ವೇನ್ರೋ, ಈ ರಾಜನಾಶ್ರಯ ಬೇಡ ಅಂತ ಪಂಡಿತರು ಬಿಟ್ಟು ಹೋಗ್ತಾರೆ, ಮಂತ್ರಿಗಳು ಬಿಟ್ಟು ಹೋಗ್ತಾರೆ, ಎರಡು ಸಂಬಳ ಕೊಟ್ಟರೆ ಯಾರು ಬರೋದಿಲ್ಲ. ಕಿಂಕರೋಮಿ ಮಹೀ ದೇವ ಹೋಗಚ್ಚಾಮಿ ಹೇ ಕಾಗತಿ. ಎಲ್ಲಿ ಹೋಗ್ಲಿ ಬ್ರಾಹ್ಮಣರೆ ಪುರೋಹಿತರೆ, ದಾರಿ ತೋರಿಸಿ ಅಂತ. ಹೃದಂತಂ ಪುತ್ರ ಮಾಲೋಕ್ಯ ಕದಾ ಪ್ರೇಮ್ನಾ ತಮಾಕೋಯ ಘಂಟಾಂಚ ಪ್ರತಿಮಾನ್ ದತ್ವ ಪುತ್ರಸ್ಯ ಫಲ ಕಂದುಕೋ. ಮಗನಿಗೋಸ್ಕರ ಆಟ ಆಡಿಸೋದಕ್ಕೆ ಒಂದು ಗಂಟೆ ಅಂತ ತಂದಿಟ್ಟಿದ್ದಾನೆ, ಅದು ಗಡ 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 ಅಂತ ಮಾಡ್ಬೇಕಂತೆ. ಪ್ರತಿಮಾ ಗೊಂಬೆ ತಂದಿಟ್ಟಿದ್ದಾನೆ, ಏನು ಹುಚ್ಚರಿ ಇವನಿಗೆ. ಮಕ್ಕಳು ಅಂದ್ರೆ ಎಷ್ಟು ಆಸೆ, ಅಯ್ಯೋ ಅನ್ಸುತ್ತೆ ಓದಿದ್ರು ಈ ಕಥೆ ಓದಿರಿ. ಮಕ್ಕಳಿಗೆ ಮಗು ಹುಡ್ತಾನೆ ಅಂತ ಆಸೆಗೆ ಎಲ್ಲ ತಂದು ಕೂಡಿಸಿಟ್ಬಿಟ್ಟಿದ್ದಾನೆ. ಮಗುವೇ ಇಲ್ಲ ಅವನಿಗೆ, ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿದಿದ್ದಾನೆ. ಗಜಮಾರೋಪ್ಯಮಾಂತಾದ ಕುರ್ವನ್ನೇ ಗ್ರಾಮ ಪ್ರದಕ್ಷಿಣ. ನಾನು ಆನೆ ಹತ್ತುವಾಗಲೆಲ್ಲ ನನಗೊಬ್ಬ ಮಗ ಇದ್ರೆ ಆ ಮಗ ಕೇಳ್ತಿದ್ದ, ಅಪ್ಪ ನಾನೊಂದು ರೌಂಡ್ ಬರ್ತೇನೆ ಆನೆ ಮೇಲೆ, ನಾನು ಕರ್ಕೊಂಡು ಹೋಗು ಅಂತ.
ಹೇಳೋ ದಿವಸ ಬರಲೇ ಇಲ್ಲವಲ್ಲ. ಸಭಾಂಗ ಚತ ರಾಜೇಂದ್ರ, ಇವತ್ತರ ಮನೆಗೆ ಹೋಗ್ತಾ ಇದ್ದೀಯ, ನನ್ನ ಕರ್ಕೊಂಡು ಹೋಗು, ಸಿಂಹಾಸನ ನಾನು ಕೂಡ್ತೇನೆ. ಅವನು ಹೇಳ್ತಾರೆ ಇಲ್ಲ, ಯಾಕೆ ಮಗನೇ ಇಲ್ಲ. ತಾಲಕ ಸುನೇನೇ ನಿಜ, ನನಗೇನು ಬಿರುದು ಬಾವಲಿ ಹೇಳಿ ತೂತೂರಿ ಊತ ತಾಳ ಹಾಕ್ತಾ ಅರಮನೆಗೆ ಹೋಗೋದು ನನ್ನ ಮಗ ನೋಡಲೇ ಇಲ್ಲ. ಏನು ಮಾಡಲಿ ಏನು ಮಾಡಲಿ ಅಂತ ಪುನಃ ಮೂರ್ಛೆ ಬೀಳ್ತಾನೆ. ಮೂರ್ಛೆಯಿಂದ ಮತ್ತೆ ಕೇಳ್ತಾನೆ, ವಿಲಲ ಪಶು ದುಃಖಿತ ಕವಚಂ ಕಾರಯಿತ್ವಾತು ಶಿರೋಭೂಷಣ ಮಪ್ಯತ, ಬಂಗಾರ ಕಿರೀಟ ಮಾಡಿಸ್ಬೇಕು ಕೇಶಭೂಷಣ ಮತ್ಯರ್ಥಂ ವೃತ್ತವಜ್ರ ಸಮಾಕುಲಂ ಕದಾಚಿತೇಂ ಕಮಾರೋಪ್ಯ ಅಯ್ಯೋ ನೋಪನೀತೋಪಿ ಪ್ರೀತ್ಯ ಸುತೋ ಮೇ ಪಂಚವಾರ್ಷಿಕ. ಮಗು ಹುಟ್ಟಿದ್ರೆ ಇಷ್ಟೊತ್ತಿಗೆ ಅವನಿಗೆ 5 ವರ್ಷ ಆಗಿದ್ರೆ ನಾನು ಉಪನಯನ ಮಾಡಿದ್ರೆ ಕೇಳ್ಕೊಂಡು ಹೋಗ್ತಾನೆ ಪಾಪ. ಅಷ್ಟಮೇ ಮಾಥ ದಶಮೇ ನಕೃತೋ ದಾರ ಸಂಗ್ರಹ, 5 ವರ್ಷ ಉಪನಯನ ಮಾಡಿದ್ರೆ 8 ವರ್ಷಕ್ಕೆ ನನ್ನ ಮಗನ ಮದುವೆ ಮಾಡ್ತಾ ಇದ್ದೆ. ಅಬ್ಬಾ ಪೊಲೀಸರಿಲ್ಲ ಅಲ್ಲಿ, 10ನೇ ವರ್ಷಕ್ಕಾದರೂ ಮಾಡ್ತಾ ಇದ್ದೆ, 15 ವರ್ಷಕ್ಕೆ ಮೊಮ್ಮಗ ಹುಟ್ಟುತ್ತಾ ಇದ್ದ, ನನಗೆ ಏನು ಭಾಗ್ಯ ಇಲ್ಲ. ಏನು ಮಾಡಲಿ, ಮಗನನ್ನೇ ನೋಡಲಿಲ್ಲ, ಮೊಮ್ಮಗನನ್ನೆಲ್ಲ ನೋಡಲಿ ನಾನು. ಅಭಿಷಿಚ ಸ್ವತಂತ್ರ ರಾಜ್ಯ ಭಾರ್ಯ ಕೃತ ಭೋಜನ, ಮಗನ ಮದುವೆ ಮಾಡಿ ಮಗ ಅಸೋಸೆ ಊಟ ಚೆನ್ನಾಗಿ ಮಾಡೋದನ್ನು ನೋಡಿ ಅವನು ಪಟ್ಟಾಭಿಷೇಕ ಮಾಡಿ ಇಷ್ಟೊತ್ತಿನ ಕಾಡಿಗೆ ಹೋಗಬೇಕಾಗಿತ್ತು. ಕಾಡು ಸಿದ್ಧವಾಗಿದೆ, ನಾನು ಸಿದ್ಧವಾಗಿದ್ದೇನೆ, ಮಗನೇ ಬರಲಿಲ್ಲವಲ್ಲ, ನಾನೇನು ಮಾಡಲಿ. ಅಹೋ ದರಿದ್ರಸ್ಯ ಮಹಾನುಭಾವಮೇ ಪುತ್ರೇಣಹೀನಸ್ಯ ಕಥಂ ಗತಿರ್ಭವೇತ್ ವೃಥಾ ಶರೀರಂ ಘಟಕುಡ್ಯ ಸನ್ನಿಭಂ. ನನ್ನ ಶರೀರ ಮಣ್ಣಿನ ಮಡಿಕೆಯಂತೆ ಗೋಡೆಯಂತಾಗಿಬಿಟ್ಟಿದೆ. ಜಾತಂ ಸುಧರ್ಮಸ್ಯ ಕುಲೇ ಸುಪಾವನೆ, ಇಂಥ ಒಳ್ಳೆ ಕುಲದಲ್ಲಿ ಹುಟ್ಟಿ ನನಗೆ ಹೀಗಾಯ್ತಲ್ಲ, ಏನು ಮಾಡಲಿ ಏನು ಮಾಡಲಿ. ಮನುಷ್ಯಾಣಾಂ ಅನಾಥಾನಾಂ ದುರ್ಲಭಂ ಪುತ್ರ ಜನ್ಮ ಚ ಬಹುಪುಣ್ಯವಶಾತ್ ಪುತ್ರೋ ಜಾಯತೆ ಮಾನವೋದರೆ ಕನ್ಯಕಾಪಿ ನ ಸಂಭೂತ. ಹೋಗಲಿ, ಒಂದು ಹೆಣ್ಣಾದರೂ ಹುಟ್ಟಬಾರದೆ. ಅಯ್ಯೋ ಎಂಥ ಆಲ್ಟರ್ನೇಟಿವ್ ಕೊಟ್ಟ ನೋಡಿ, ಫಸ್ಟ್ ಗಂಡು, ನೀವೆಲ್ಲ ತಲೆ ತಲೆ ಚಚ್ಕೋಬೇಕು. ಹೋಗಲಿ, ಒಂದು ಹೆಣ್ಣಾದರೂ ಕೊಡಬಾರ್ದೆ ದೇವರು, ಏನು ಮಾಡಲಿ ನಾನು. ಕುಲತಾರ ಅಷ್ಟಕಾರ ಸಂತೋಷ ಪಡ್ತಾ ಇದ್ದೆ, ಏನು ಮಾಡಲಿ. ವರದ ಅಚ್ಯುತ ರಂಗೇಶ ಜಗನ್ನಾಥ ಜಗದ್ಗುರು ಸುಬ್ರಹ್ಮಣ್ಯ ಸುರಾಧೀಶ ರಾಮ ಕೃಷ್ಣ ನಮೋಸ್ತುತೆ ಸ್ತೋತ್ರ ವೆಂಕಟೇಶ ರಮಾಕಾಂತ ವರಾಹವದನ ಅಚ್ಯುತ ನಾರಾಯಣ ರಮಾಧೀಶ ಕೃಪಾಂ ಕುರು ಕೃಪಾನಿಧೇ. ಹಾಕಿ ಹಾಕಿ. ಸುಪುತ್ರವಂತ ಕಲು ಭಾಗ್ಯವಂತ, ಅಪುತ್ರವಂತೋ ಭುವಿ ದುಃಖವಂತ. ಸಂಸಾರ ಸಿಂಧೋ ತರಣೇ ಅಸ್ಮಿ ಅಶಕ್ತ ಕಾಮೇ ಗತಿ ಕರ್ಮಫಲಾನುಭೋಗಿನ ಏವ ಮುಕ್ತ ಮಹೀದೇವ ವೀರ ರಾಮ ಮಹೀಪತಿ. ಗುಳೋ ಗುಳೋ ಅಂತ ಅಳ್ತಾಳ್ತಾ ಬ್ರಾಹ್ಮಣನ ಕಾಲ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ ದೊರೆ. ಪಾಪಿಷ್ಟೋಹಂ ದುರಾಚಾರ ಪುತ್ರೇಣಾಹಂ ದರಿದ್ರಿತ ಹಾಕಾನ್ ಲೋಕಾನ್ ಗಮಿಷ್ಯಾಮಿ ಕ್ರೂರಂ ವಾಂದರ ಕಂಗುರು. ಹೋಗ್ಲಿ, ಯಾವ ಲೋಕಕ್ಕೆ ಹೋಗ್ತೇನೆ ಅದನ್ನಾರು ಹೇಳಿ. ಕೌಪಾಯೋ ಮಹಾಪ್ರಾಜ್ಞಾ ಪುತ್ರ ಲಾಭೇ ದ್ವಿಜೋತ್ತಮ ಇತಿ ರಾಜವಜಷ್ಟುತ್ವ ಗುರು ವಾಕ್ಯಂ ವಾಚ. ಗುರು ಕೇಳ್ತಾನೆ, ಅವನೊಳೋದೆಲ್ಲ ನಿಂತ್ಕೊಳ್ತಲ್ಲ ಒಂದು ಕಡೆಗೆ, ಸಂತೋಷವಾಗಿರ್ಬೇಕು ನಿಮಗೆ. ಗೋಳು ಕತೆ, ಮುಂದಿನ ಕತೆ ಹೇಳಿ. ಹಾಗೆ ಹೇಳೋದು ಶ್ಲೋಕ ಬಿಟ್ಟು ಗುರು ಹೇಳ್ತಾನೆ, ಯಜ್ಞ ಕುರು ನಭ ಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ. ಒಂದು ಯಜ್ಞ ಮಾಡಯ್ಯ, ಯಜ್ಞಕ್ಕೆ ಸಿದ್ಧಿಯಾಗದೆ ಇರುವಂತಹ ಫಲ ಯಾವುದೂ ಇಲ್ಲ. ಯಜ್ಞವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು, ಈಶ್ವರಾರಾಧನ ರೂಪದಿಂದ ಮಾಡಬೇಕು. ಈಶ್ವರ ಪ್ರೀತಿಯಿಂದ ಮಾತ್ರ ಸಕಲ ಪುರುಷಾರ್ಥ ಉಂಟು. ಭಗವದ್ಧ್ಯಾನ ಮಾಡು, ಅರ್ಚನೆ ಮಾಡು, ಗುರುರ್ವಾಕ್ಯಂ ಸಮಾಕರಣ್ಯ ಯಜ್ಞಾಯ ಶೋಧಯ ಶೋಧಯ ಧರ. ಜನಕರಾಜನ ಕಥೆ ಜ್ಞಾಪಕಕ್ಕೆ ಬರುತ್ತೆ. ಎಲ್ಲಿ ಮಾಡಲಿ ಅಂದ, ಇಲ್ಲೇ ಮಾಡು, ಪದ್ಮ ಸರೋವರ ಇಲ್ಲಿದೆಯಲ್ಲ, ಇದರ ಸುತ್ತಮುತ್ತ ಒಂದು ಭೂಮಿಯಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ದೊಡ್ಡ ಯಜ್ಞಶಾಲೆ ನಿರ್ಮಾಣ ಮಾಡು ಅಂತ ಪುರೋಹಿತರು ಹೇಳಿದರು. ಸ್ವರ್ಣಲಾಂಗಲಂ ಸಂಘೈಶ್ಚ ದ್ವಿಜೈಹಿ ಮಂತ್ರಿಗಣೈ. ಆಗಿನ ಕಾಲದಲ್ಲಿ ಇದ್ದ ಪದ್ಧತಿ, ಭೂಮಿಯನ್ನು ಶೋಧಿಸಬೇಕು. ಭೂಮಿ ಯಾತಕ್ಕೆ ಶೋಧಿಸಬೇಕು? ಈ ಭೂಮಿ ನಾವು ಶುದ್ಧಿ ಅಂತ ತಿಳ್ಕೊಂಡಿದ್ದೀವಿ. ಭೂಮಿ ಶುದ್ಧಿಯಾಗಿರ್ತದೆಯೇ ಅಶುದ್ಧಿಯಲ್ಲಿರ್ತದೆಯೇ ನಾವು ತಿಳ್ಕೊಂಡು, ಯಾವ ಭೂಮಿನೂ ಶುದ್ಧಿ ಇಲ್ಲ. ಯಾತಕ್ಕೆ, ಎಲ್ಲಾರೊಬ್ರು ಯಾರು ಸತ್ತಿರ್ತಾರೆ ಹೂತಿರ್ತಾರೆ, ಇವತ್ತಲ್ಲದೆ ಇದ್ರೆ ಹೋದ ಯುಗದಲ್ಲಿರ್ಬೋದು,
ಹಾವುಗಳು ಸತ್ತು ಬಿದ್ದಿರ್ಬೋದು, ಎಲ್ಲೆಲ್ಲಿ ಬಿಲ ಇರ್ತವೆಯೋ ಗೊತ್ತಿಲ್ಲ, ಇಲಿಗಳು ಸತ್ತಿರ್ಬೋದು, ಮಠ ಮಾಟ ಮಾಡುವರು ಮೂಳಗಳನ್ನು ಹೂತಿಟ್ಟಿರ್ಬೋದು. ನದಿಯಲ್ಲಿ ನೀರು ತರೋಕೆ ಹೋಗ್ತಿದ್ದು ನಮ್ಮ ತಾಯಿ ಜೊತೆಯಲ್ಲಿ, ಕನಕನಹಳ್ಳಿ ಅರ್ಕಾವತಿ ನದಿ ಒಣಗೋಗಿದೆ ಈಗ, ಹರಿಯೋ ನದಿ ನೀರು ತರ್ತಿರ್ಲಿಲ್ಲ ನಮ್ಮ ತಾಯಿ. ಮರಳನ್ನೆಲ್ಲ ತೆಗೆದು ಶುದ್ಧ ಮಾಡಿ ನೀರನ್ನೆಲ್ಲ ಈ ಕಡೆ ಆ ಕಡೆ ಚೆನ್ನಾಗಿ ಎರಚಿ ಆಮೇಲೆ ತಿಳಿ ನೀರು ಬಂದದ್ದನ್ನು ಸೋಸಿ ಬಟ್ಟೆಯಲ್ಲಿ ತರುತ್ತಾ ಇದ್ಲು. ಎಷ್ಟೋ ಸಲ ಏನಾಗೋದು ಅಂದರೆ ಚಿಲುಮೆ ಮಾಡಿ ನೀರು ತೆಗಿಬೇಕು ಅಂದರೆ ಒಂದು ಕರಿ ಬಣ್ಣದ ಮಡಿಕೆ, ಅದರ ನಾಲ್ಕು ಮೂಳೆಗಳು ಅಸ್ಥಿಸಂಚನೆ ಮಾಡೋರು ಹಾಕಿರೋರು ತಂದು ಅಲ್ಲಿ ನದಿಯಲ್ಲಿ ವಿಸರ್ಜನೆ ಅಂತ ಹೇಳ್ತೀವಿ, ಗೊತ್ತಿಲ್ಲ ನೋಡಿ ಅದೇನಾಗುತ್ತೆ. ಅಂಥದ್ದು ಏನಾದ್ರು ಅಶುದ್ಧಿ ಇದು ಕಪ್ಪೆ ಸತ್ತು ಬಿದ್ದಿದ್ರೆ ಮರಳೆಲ್ಲ ಕಪ್ಪಾಗಿರುತ್ತೆ, ಆದ್ದರಿಂದ ಆ ಜಾಗವನ್ನು ಮುಚ್ಚಿ ಮತ್ತೊಂದು ಕಡೆ ಹೋಗುವುದು. ಮರಳಲ್ಲಿ ನದಿಯಲ್ಲಿ ಹೀಗೆ ಅಂದಮೇಲೆ ಭೂಮಿಯಲ್ಲಿ ಏನು ಮಾಡ್ತೀರಿ, ಯಾರು ಸತ್ತಿರ್ತಾರೋ ಯಾರು ಹೋತಿರ್ತಾರೋ. ಐದು ಉಗುರಿರುವ ಪ್ರಾಣಿಗಳು, ಕೋತಿ, ಹಾವರಾಣಿ, ಹಾವು, ಅದಕ್ಕೆ ದೊಡ್ಡ ಮೂಳೆ ಉಂಟು, ಇವಕ್ಕೆಲ್ಲ ಸಂಸ್ಕಾರವನ್ನು ಮಾಡ್ತಾರೆ ಪೂರ್ವಕಾಲದಲ್ಲಿ. ಈಗಲೂ ಹನುಮಂತರಾಯನ ಗುಡಿಗಿಂತ ಒಂದು ಕೋತಿ ಸತ್ತದ್ದಕ್ಕೆ ಎಷ್ಟು ದೊಡ್ಡ ಗುಡಿ ಕಟ್ಟಿದ್ದಾರೆ ನಮ್ಮ ಊರಿನಲ್ಲಿ ನಾವು ನೋಡಬೇಕು. ಆದ್ದರಿಂದ ಭೂಮಿ ಶುದ್ಧಿ ಆಗಬೇಕಲ್ಲ ಅಂತ. ದೊರೆ ಉಳಬೇಕಾದ್ರೆ ಏನು ಮಾಡೋದು, ಬಂಗಾರದಲ್ಲಿ ನೇಗಿಲನ್ನು ಉಂಟು ಮಾಡಿ ಅದಕ್ಕೆ ಉತ್ತಮರಾದ ಪುರುಷರನ್ನ ಎತ್ತುಗಳಂತೆ ಹೂಡಿ ಮಂತ್ರಗಳನ್ನು ಹೇಳಿ ಯದ್ ಭೂಮೇ ಕ್ರೂರಂ, ಭೂಮಿಯಲ್ಲಿ ಯಾವ ಕ್ರೂರ ಪದಾರ್ಥವಿದೆಯೋ ಅದು ಹೋಗಲಿ ಅಂತ ಈಶಾನ್ಯ ದಿಗ್ಭಾಗದಿಂದ ಶುರು ಮಾಡಿ ನೈಋತ್ಯ ಅಂತ, ಈಶಾನ್ಯ ಅಲ್ಲ ನೈಋತ್ಯ, ನಿರಋತಿ ಅಂದ್ರೆ ಪಾಪ, ರಾಕ್ಷಸರ ದಿಕ್ಕು ಅದು. ಮುಂದಿನ ವಾರ ಬರುತ್ತೆ ಲೇಖನ ನೋಡಿ. ಈ ವಾಸ್ತುವಿನ ಅತಿರೇಕದ ಮೇಲೆ ಒಂದು ಬರೆದಿದ್ದೇನೆ. ವಾಸ್ತು ಅಂದ್ರೇನು, ಮನೆ ಚೆನ್ನಾಗಿರಬೇಕು, 100x200 ಆಗಿನ ಕಾಲದಲ್ಲಿ ಮನೆ ಕಟ್ತಾ ಇದ್ರೆ ವಾಸ್ತು ನೋಡೋರು. ಈ ಫ್ಲ್ಯಾಟ್ಗಳೆಲ್ಲೆಲ್ಲಿ ನೋಡ್ತೀರಿ ನೀವು ವಾಸ್ತು ಅತಿ ಮಾಡ್ತೀರಿ. ನೈಋತ್ಯ ದಿಕ್ಕು ಈ ಕಡೆ ಈ ಮೂಲೆ ನೋಡಿ, ಇದು ಪಾಪ ಮಾಡುವ ರಾಕ್ಷಸರು ವಾಸ ಮಾಡುವ ದಿಕ್ಕು. ಆ ದಿಕ್ಕಿನಲ್ಲಿ ಕೊಟ್ಟಿಗೆ ಇರಬೇಕು, ದನದ ಕೊಟ್ಟಿಗೆ ಇರಬೇಕು, ಗೋಶುದ್ಧಿ, ಕೈ ಕಾಲು ತೊಳ್ಕೊಳ್ಳೋ ಜಾಗ, ಮಲಮೂತ್ರ ವಿಸರ್ಜನೆ ಮಾಡೋ ಜಾಗ ಇದ್ರೆ ಆ ಮೂಲೆಗೆ ಇರಬೇಕು. ಈಶಾನ್ಯ ಮೂಲೆ ದೇವ್ರ ಮನೆ ಇರಬೇಕು. ಆ ಕಡೆ ಮನೆ ಬೆಳೆದ್ರೆ ಎಕ್ಸ್ಟೆನ್ಷನ್ಗೆ ಜಾಗ ಖಾಲಿ ಇರಬೇಕು, ತುಳಸಿ ಕಟ್ಟೆ ಇರಬೇಕು, ಅಂಗಳ ಇರಬೇಕು. ಈ ಕಡೆ ಆಗ್ನೇಯ ಮೂಲೆ ಅಡಿಗೆ ಮನೆ ಇರಬೇಕು, ಪಶ್ಚಿಮಕ್ಕೆ ಬಾವಿ ಇರಬೇಕು, ವಾಯುವಿನಲ್ಲಿ ಏನೂ ಇರಬಾರದು, ಗಾಳಿ ಚೆನ್ನಾಗಿ ಬರಬೇಕು, ಬೆಳಕು ಚೆನ್ನಾಗಿ, ಇದು ಆರೋಗ್ಯವಾಗಿರುವುದಕ್ಕೆ ದೇವತಾ ಮೂಲೆಗಳು ಅಂತ ಹೇಳ್ತೇವೆ. ಸಕಲ ದೇವತೆಗಳ ವಾಸಸ್ಥಾನ, ಮನೆ ಚೆನ್ನಾಗಿರಬೇಕು. ಆದರೆ ನೈಋತ್ಯದಲ್ಲಿ ಪಾಪದ ಶಕ್ತಿಗಳುಂಟು ಅಂತ ಆ ಕಡೆಯಿಂದ ಉತ್ತರಕ್ಕೆ ಉಳಬೇಕು. ಒಂದು ಗೆರೆ ಎರಡು ಗೆರೆ ಬರುವಷ್ಟು ಸ್ವಯಂ ದೊರೆಯದನ್ನು ಉಳಬೇಕು, ಮಂತ್ರಗಳನ್ನು ಹೇಳಬೇಕು. ಇದಕ್ಕೆ ಬೇಕಾದ್ದೆಲ್ಲ ಏಕಾಗ್ನಿಕಾಂಡದಲ್ಲಿ ಇವೆ ಮಂತ್ರಗಳು. ಆದ್ದರಿಂದ ಈ ದೊರೆ ಆಕಾಶ ರಾಜ ಭೂಮಿ ಉಳೋಕೆ ಆರಂಭ ಮಾಡಿದ. ಸ್ವರ್ಣಲಾಂಗಲ ಸಂಘ ಈಶ ಸಂಘ ಅಂದರು, ಒಂದು ನೇಗಿಲಲ್ಲ ಮೂರು ನಾಲ್ಕು ನೇಗಿಲುಗಳನ್ನು ಕಟ್ಟಿ ಸಂಘಗಳಿಂದ ಭೂಮಿಯನ್ನು ಉಳಿತಾ ದೊರೆ ಉಳಿತಾ ಇದ್ದಾನೆ. ದೊರೆಗೆ ಸಂಬಂಧಪಟ್ಟವರು ಪುರೋಹಿತರು ಹಾಗಲ್ಲ ಹೀಗೆ ಅಂತ ಹೇಳಿ ಭೂಮಿ ಉಳಿತಾ ಇದ್ದಾರೆ ಜನಕರಾಜ ಮಾಡಿದ ಹಾಗೆ. ದ್ವಿಜೈ ಮಂತ್ರಿಗಣ ಇಷ್ಟದ ಬ್ರಾಹ್ಮಣರು ಮಂತ್ರಿಗಳು ಸೇರಿಕೊಂಡು ಬಂಗಾರದ ನೇಗಿಲುಗಳಿಂದ ಉಳಿತಾ ಇದ್ದಾರೆ. ನೈಋತ್ಯ ಭಾಗದಿಂದ ಶೋಧ್ಯಮಾನಿ ಧರಾಪೃಷ್ಠೆ ಭೂಮಿಯನ್ನು ಶೋಧಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಏನಾಯಿತು, ರಾಜನ ನೇಗಿಲಲ್ಲಿ ಹೋಗ್ತಾ ಇತ್ತು, ಠಣ್ಣಂತ ಶಬ್ದ ಉಂಟಾಯಿತು. ತತ್ರ ಪದ್ಮಂ ದದರ್ಶಃ, ಅಲ್ಲೊಂದು ಪದ್ಮ, ಬಂಗಾರದ ಪದ್ಮ, ಸಾವಿರ ದಳಗಳು ಅದರಲ್ಲಿ. ಸಹಸ್ರಪತ್ರಂ ರಾಜೇಂದ್ರ ಕಿಮೇತ ದಿತಿ ವಿಸ್ಮಿತ, ಹಗಲು ಒಳ್ಳೆ ಮುಹೂರ್ತ ಇಟ್ಟಿದ್ದಾರೆ, ಇದೇನಿದು, ಎಲ್ಲರಿಗೂ ಆಶ್ಚರ್ಯವಾಯಿತು. ಹತ್ತಿರ ಬಂದರು, ಪ್ರತಿಯೊಬ್ಬರು ನೋಡಿದರು, ಮಂತ್ರ ಇಲ್ಲಿಯೇ ಸಾರ್ಥಕವಾಯಿತು. ತೆಗೆದು ನೋಡ್ತಾರೆ ಏನಿತ್ತು ಆ ಪದ್ಮ, ಸಹಸ್ರ ಪದ್ಮದ ಮಧ್ಯದಲ್ಲಿ ಕನ್ಯಾಂಚ ಪತ್ರೇಶು ರಮಾಕೃತಿ, ಲಕ್ಷ್ಮೀದೇವಿ ಅಂತ ಹೊಳೆಯುತ್ತಾ ಇದ್ದಂತಹ ಒಂದು ಸುಂದರವಾದ ಮಗು, ಬಂಗಾರದ ಬಣ್ಣದ ಮಗು, ಪದ್ಮಾವತಿ ಮಗು. ಒಂದು ಆರತಿ ಮಾಡ್ರಿ. ಶುಭಾಂ ದೃಷ್ಟ ಅತಿ ಸಂತುಷ್ಟ ಮನಾಪ ಭಾಷೆ ದೈವೇನ ದತ್ತ
ಯಮಿಂದಿರಾಭಾ ಕನ್ಯಾಕುಮಾರಿ ಕಮಲಾಭನೇತ್ರಿ. ದೇವರೇ ಕೊಟ್ಟಿದ್ದಾನೆ ಈ ಮಗುವನ್ನು ನನಗೆ. ಇಂದಿರಾಭ ಲಕ್ಷ್ಮೀ ಅಂತ ಕಾಣ್ತಾ ಇದ್ದಾಳೆ, ಕನ್ಯಾಕುಮಾರಿ ಕಮಲಾಭನೇತ್ರಿ. ಇವತ್ತೇನು ಪದ್ಮ ಸರೋವರ ಕಾಣ್ತೀರಿ, ಅದು ಅದರ ಮಧ್ಯದಲ್ಲಿ ಇದು ಉಳೋ ಭಾಗದಲ್ಲಿ ಸಿಕ್ಕಿದ್ದು ಈ ಮಗು. ಅದೇ ಪದ್ಮ ಸರೋವರ. ಇತ್ತಂ ಸಮಾಭಾಷ್ಯ ನೃಪೋತ್ತಮೋಸವು ಹಸ್ತೇ ಪ್ರಗ್ರಕ್ಷ ಶುಭಭಾಣಧೀನ. ಆ ಮಗುವನ್ನ ಎತ್ತಿಕೊಂಡ ಮಾಯಾ ಮಹೇಶಸ್ಸ ದೊರತ್ಯ ಹರಿ ಹೇ ಕೇಯಂತು ಯಾ ಸಂಪ್ರತಿ ಗೃಹ್ಯತೆ ಮಯ. ಆಮೇಲೆ ಕಣ್ಣೀರು ಹಾಕಿದ, ಮಗುವಿನ ಮೇಲೆ ಕಣ್ಣೀರು ಬಿತ್ತು. ಮಾಯಾ ಮಹೇಶಸ್ಸ ದುರತ್ಯ ಹರೇ, ಮಹಾಮಾಯಾವಿ ಶ್ರೀಹರಿ ಅವನಿಷ್ಟಪಟ್ಟರೆ ಯಜ್ಞದ ಆರಂಭದಲ್ಲಿಯೇ ಫಲ ಕೊಟ್ಟ. ಉಪನ್ಯಾಸ ಪೂರ್ವದಲ್ಲಿಯೇ ಹೂ ಬಿದ್ದ ಹಾಗೆ ಇವತ್ತು ಉಪನ್ಯಾಸ ಮಧ್ಯದಲ್ಲಿ ಬೀಳ್ಬೋದು, ಕೊನೆಯಲ್ಲಿ ಬೀಳ್ಬೋದು, ಮೊದಲೇ ಫಲ. ಆ ಭೂಮಿಯನ್ನು ಹೊತ್ತು ಅದು ಯಜ್ಞಶಾಲೆ ನಿರ್ಮಾಣ ಮಾಡಿ ಪಂಡಿತರನ್ನು ಕರೆಸಿ ಯಜ್ಞ ಎಲ್ಲ ಮಾಡಿ ಪೂರ್ಣಾಹುತಿ ಆದಮೇಲೆ ತನ್ನ ಹೆಂಡತಿ ಗರ್ಭವನ್ನು ಧರಿಸಿ ಮಗು ಹಡಿಯಬೇಕು ಅಂತ ಇವನು ತಿಳ್ಕೊಂಡಿದ್ದ. ಏನಾಯಿತು, ಅವಳು ಗರ್ಭ ಧರಿಸಲೇ ಇಲ್ಲ, ಭೂಮಿ ಉಳುವಾಗಲೇ ಸಿಕ್ಬಿಡ್ತು ಈ ಮಗು. ಈ ಭಗವಂತನ ಮಾಯೆ ಎಂಥದ್ದು ಅಂತ ಯಾರು ಹೇಳಬಲ್ಲರು? ಮನೆಗೆ ತಗೊಂಡು ಹೋಯ್ತೇ ಒಂದು ಸಂಶಯ ನಮ್ಮ ತಮ್ಮ ಆಕಾಶ ಕೆಮ್ಮ ನರಾಧಿಪಂ. ಈ ಮಗು ತಗೊಂಡೇನು ಮಾಡಲಿ ಅಂದ ಅವನು. ಅಲ್ಲ, ಮಕ್ಕಳಿಲ್ಲ ಅಂತ ಯೋಚನೆ ಮಾಡ್ತಿದ್ದ ಅವನಿಗೆ ದೇವರು ಮಕ್ಕಳು ಕೊಟ್ಟ ಮೇಲೆ ಇದೇ ಮಗು ಅಂತ ಬುದ್ಧಿ ಬರಬೇಡವೆ, ಇದನ್ನೇನು ಮಾಡಬೇಕು ಅಂದ. ದಡ್ಡ ಅಲ್ಲಿ ನೋಡ್ರಿ, ಪ್ರಸಾದ ಕೊಡ್ತಾರೆ, ಕಲ್ಯಾಣೋತ್ಸವ ಆಯಿತು, ಲಾಡು ಕೊಟ್ರೆ ವಾಪಸ್ ಬಂದು ಆಚಾರ್ಯರೇ ನಮ್ಮ ಕೈ ಲಾಡು ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಏನು ಹೇಳಬೇಕು, ನಮ್ಗೆ ಯಾಕೆ ಕೊಡಿ ಅಂತ ಕೇಳಬೇಕು, ದೂರ ಚೆಲ್ಲಿ ಅಂತ ಯಾರು ಹೇಳ್ತಾರೆ ಏನ್ರಿ? ಅವನೇನು ಆಸೆ ಪಡ್ತಿದ್ನೋ ಅದೇ ಫಲ ಸಿಕ್ಕಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ಅಶರೀರವಾಣಿ ಒಂದು ಹೇಳ್ತವನಿಗೆ, ಇವನೇ ಆಕಾಶ, ಆಕಾಶಕ್ಕೊಂದು ಆಕಾಶವಾಣಿ ಹೇಳಿತು. ಉವಾಚ ಆಕಾಶಕ ವಾಣಿ ಪುತ್ರೀಯಂ ತವ ವಲ್ಲಭ. ಈ ಮಗು ನಿನ್ನ ಮಗು ಇನ್ನ ಮೇಲೆ, ಇದಕ್ಕೆ ತುಂಬ ಪ್ರೀತಿಯನ್ನು ತೋರಿಸು, ವಾಲ್ಲಭ್ಯವನ್ನು ತೋರಿಸು. ಸಂರಕ್ಷಯಿನಾಂ ಮಹಾಭಾಗ ಬಹು ಕೀರ್ತಿ ಫಲಪ್ರದಾಂ, ತುಂಬ ಕೀರ್ತಿ ಅಂತರ್ತಾಳೆ. ಇತಿ ಅಂತಕಥಾಂ ವಾಣೀಂ ಶ್ರುತ್ವಾ ರಾಜಾತಿ ಹರ್ಷಿತ ತಾಂ ಕನ್ಯಾಂ ಪ್ರತಿಗೃಹ್ಯಾಶು ಸ್ವಭಾರ್ಯಾಂ ಪ್ರತಿವಾಚ. ಅವಳ ಆ ಕಡೆ ನಿಂತಿದ್ಲು ಭೂಮಿ ಉಳುವಾಗ, ಹೆಂಡತಿ ಅತ್ತ ತಗೊಂಡೋಗಿ ತೋರಿಸ್ತಾ, ಇದೇನ್ರಿ ಅಂದ್ಲು, ಇದು ಭೂಮಿಯಲ್ಲಿ ಸಿಕ್ಬಿಡ್ತು ಭೂಪುತ್ರಿ ಅಂದ್ರೆ ಸೀತಾದೇವಿ ಅಂಶ ಅಂದ್ರೆ ಇವಳೆ ಭೂದೇವಿ. ಶೃಣುಭದ್ರೆ ಮಹಾಪ್ರಾಜ್ಞೆ ದೇವ ದತ್ತಾಮಿಮಾಂ ಶುಭಾಂ ಸಂವರ್ಧೆ ವರಾಂ ಪುತ್ರೀಂ ಗರ್ಭಜಾತಾಂ ಸುತಾಮಿವ. ನಿನ್ನ ಹೊಟ್ಟೆಲ್ಲಿ ಇದೆ ಮಗು ಹುಟ್ಟಿತು ಅಂತ ತಿಳ್ಕೋ. ಇತ್ಯುಕ್ತ ತತ್ಕರೆ ದತ್ವ ಬಹುದಾನ ಮಥಾಕರೋದು. ಅರಮನೆ ಕಣ್ಣು ಸನ್ನೆ ಮಾಡಿದ. ರಾಜದೂತರು ಬೇಕು ಬೇಕಾದಷ್ಟು ಪಾತ್ರೆಗಳಲ್ಲಿ ಚಿನ್ನ ಬೆಳ್ಳಿ ಒಡವೆಗಳನ್ನು ತಂದರು, ಬಂಗಾರದ ನಾಣ್ಯಗಳನ್ನು ತಂದರು, ಗೋವುಗಳನ್ನು ಕರ್ಕೊಂಡು ಬಂದರು, ಡಂಗೂರ ಹಾಕಿಸ್ತ ಬ್ರಾಹ್ಮಣರೆಲ್ಲ ಬಂದರು. ಯಾರಿಗೇನು ಬೇಕು, ಗೋದಾನ ಭೂದಾನ ಹಿರಣ್ಯದಾನ ಸಮಸ್ತ ದಾನಗಳನ್ನು ಮಾಡಿದ್ದಾನೆ ಅವನು. ಅಲ್ಲಿಂದ ಮುಂದಕ್ಕೆ ಏನಾಯಿತು, ಕನ್ಯಾಗಮನ ಪುಣ್ಯೇನ. ಇದಾಗಿ ಸ್ವಲ್ಪ ದಿವಸಕ್ಕೆ ಒಂದು ಮನೆಯಲ್ಲಿ ಕನ್ಯೆ ಹುಟ್ಟಿದ ಪುಣ್ಯದಿಂದ ಸಾ ದೇವಿ ಗರ್ಭಮಾದದೆ. ಆಕಾಶರಾಜನ ಪತ್ನಿ ಗರ್ಭವನ್ನು ಧರಿಸಿದಳು. ಕಾಲ್ಗುಣ ಅಂತ ಹೇಳ್ತೀರಿ ಕೆಲವರು, ಕಾಲ್ಗುಣ ಹೀಗಿರ್ತದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಿರಲ್ಲ. ಮನೆಗೆ ಬಂದ ಕೂಡಲೇ ಅವಳಿಗೊಂದು ಗರ್ಭ ಉಂಟಾಯಿತು. ಗರ್ಭಿಣಿ ಸ್ವಸತಿ ದೃಟ್ ಚಕ್ರೆ ಪುಂಸವನಂಪತಿ. ಪುಂಸವನ ಸೀಮಂತ ಮಾಡಿದ. ಪಂಚಮಾಸೇತು ಸಂಜಾತೆ ಸೀಮಂತಂ ನೃಪ ಪುಂಗವ. ಐದನೇ ತಿಂಗಳಲ್ಲಿ ಕಾರ್ಯ ಮಾಸವಿ ದಿನ ಬ್ರಾಹ್ಮಣಿ ಯಜುಷಾಂಗಡೈ. ಯಜುರ್ವೇದ ರಾಜನದು. ತತಕಾಲೇನ ಸಾಧ್ಯ ನವ ಮಾಸೇ ಗತೆ ಸತೀ. ಒಂಬತ್ತು ತಿಂಗಳಾದ ಮೇಲೆ ಮಾಸೇತು ದಶಮೇ ಪ್ರಾತ್ಯ ಸುಶುವೇ ಪುತ್ರಮುತ್ತಮಂ. ಹತ್ತನೇ ತಿಂಗಳಲ್ಲಿ ಗಂಡು ಮಗು ಹೊಡೆದಿದ್ದಾಳೆ. ಆ ಮಗುವಿನ ಜಾತಕ ಯಾವುದು? ಕನ್ಯಾ ರಾಶಿಗತೆ ಭಾನವು ದಶಮ್ಯಾಂ ರೋಹಿಣಿಯುಜಿ ಪಕ್ಷೇತು ಪ್ರಥಮೇ ದೇವಿ ಸಾಯಂಕಾಲೇ ಗುರೋರ್ದಿನೇ. ಸೂರ್ಯ ಕನ್ಯಾ ರಾಶಿಯಲ್ಲಿರುವಾಗ ಭಾದ್ರಪದ ಮಾಸದಲ್ಲಿ ದಶಮಿ ದಿವಸ, ರೋಹಿಣಿ ನಕ್ಷತ್ರದಲ್ಲಿ ಶುಕ್ಲ ಪಕ್ಷದಲ್ಲಿ ಗುರುವಾರ ಸಾಯಂಕಾಲ ಗಂಡು ಮಗು ಉಂಟಾಯಿತು. ಆ ಮಗುವಿಗೆ ವಸುದಾತ ಅಂತ ಹೆಸರಿಟ್ಟಿದ್ದಾನೆ.
ಪುತ್ರೋತ್ಪತ್ತಿ ಪ್ರವಕ್ತೃಗಣಾಂ ಸರ್ವಸ್ವಂ ದತ್ತವಾಂಸ್ತದ. ಪುತ್ರೋತ್ಪತ್ತಿ ಆಯಿತು, ಎಲ್ಲ ಹೊಗಳ್ತಾ ಇದ್ದಾರೆ, ಪದ್ಯಗಳನ್ನು ಬರೆದು ವಾಚನ ಮಾಡ್ತಾ ಇದ್ದಾರೆ ಕವಿಗಳು ಪಂಡಿತರು. ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನ ಮಯುತ, ಕ್ಷತ್ರಿಯರಿಗೆ ಬೇರೆ ದಾನ ಮಾಡಿದ್ದಾನೆ, ಕುದುರೆ ದಾನ ಮಾಡಿದ್ದಾನೆ. ಕುದುರೆಯನ್ನು ಉಪಯೋಗ ಮಾಡ್ತಿದ್ರು ವಾಹನಕ್ಕೆ, ವ್ಯವಸಾಯಕ್ಕೆ. ನವಧಾನ್ಯಾನಿ ನವಗ್ರಹ ಧಾನ್ಯ ವಸ್ತ್ರಾಣಿ ವಿನಾಶ್ವೇ ಛತ್ರ ಚಾಮರೇ, ತನ್ನ ಛತ್ರಿ ಚಾಮರ ಬಿಟ್ಟು ಐಶ್ವರ್ಯವೆಲ್ಲವನ್ನ ದಾನ ಮಾಡಿಬಿಟ್ಟ. ದಾನ ಕೃತ್ವಾನಪ ಶ್ರೇಷ್ಠ ಸ್ವಸ್ತಿ ವಾ ಚರಮಾಚರತಿ, ಬ್ರಾಹ್ಮಣರ ಕೈಲಿ ಸ್ವಸ್ತಿಯನ್ನು ಹೇಳಿದ ಜಾತಕರ್ಮಾಧಿಕಂ ಕರ್ಮ ಕೃತವಾನೆ ತಕ್ಷಣ ನೃಪ. ಮಗು ಹುಟ್ಟಿದ ಕೂಡಲೇ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿ ಮಗುವಿನ ಬಾಯಿಗೆ ಜೇನುತುಪ್ಪವನ್ನು ಚಪ್ಪರಿಸಿ ನನಗೆ ಮಗು ಹುಟ್ಟಿದ ಅಂತ ಎತ್ತರಕ್ಕೆ ಹೋಗಿ ನದಿಯಲ್ಲಿ ಮೇಲಿನಿಂದ ಕೆಳಗೆ ಧುಮುಕಿ ಮುಳುಗಾಕಿ ಸ್ನಾನ ಮಾಡಬೇಕು. ಎತ್ತರಕ್ಕೆ ಹೋಗಿ ನೀರೆಷ್ಟು ಹೋಗುತ್ತೆ ಪಿತೃಗಳಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಜಾತಕರ್ಮ ಮಗು ಹುಟ್ಟಿದ ಕೂಡಲೇ ಮಾಡಬೇಕು. ಜಾತಾಶೋಚ ನೋಡಬಾರದು. ಎನ್ನಾಂನ ವಸುದಾತೇತಿ ಲೋಕೆ ಖ್ಯಾತಿಂಗ ಮಿಷ್ಟದಿಯ ಬರಲ್ಲ ಹೇಳಿಬಿಟ್ರು. ವಸುದಾತ ಅಂತ ಹೆಸರು ಕೊಡು. ಶ್ರುತಂ ಪುತ್ರ ಸಚರಿತಂ ಅಶ್ರುತಂ ವ್ಯಾಸವಲ್ಲಭ ಅಯ್ಯೋ ರಜಾಯ ತತ್ಪತ್ಯಾ ಕಿನ್ನಾಮ ಚ ತದಾಕರೋತ್. ಋಷಿಗಳು ಬಿಡಲಿಲ್ಲ. ಸೂತ ಪೌರಾಣಿಕರನ್ನು ಕೇಳಿದ್ರು, ನಾವು ಈ ಹುಡುಗನ ಕತೆ ಕೇಳೋಕೆ ಬಂದಿಲ್ರಿ, ಇಲ್ಲಿ ಆ ಪದ್ಮಾವತಿ ಕತೆ ಹೇಳ್ರಿ ಅಂತ. ನೀವು ಹ್ಯಾಕ್ ಚಡ್ಪಡಿಸ್ತಾ ಕೂತಿದ್ದೀರಿ, ಅಲ್ಲಿ ಚಡ್ಪಡಿಸ್ತಾ ಕೂತ್ರಿ ಇವರು ಕೂಡ. ಆ ಕತೆ ಹೇಳಬೇಕು, ಆ ಹುಡುಗಿ ಕಥೆಯನ್ನ. ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರಾಂತಾಂ ಮತ್ವಾ ತಸ್ಯಾಹ ತದಾಕರೋತ್ ಅನುರೂಪಂ ನಾಮ ಕರ್ಮ ನಾಂನ ಪದ್ಮಾವತೀವಿತಿ. ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಳಾಯ ತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಮ್ಮ ಇಸನ್ನಿಧಸ್ವ. ಆ ಹೆಸರು ರೂಪ ಅಲಂಕಾರ ಹುಟ್ಟಿದ ರೀತಿ ಪದ್ಮೋದ್ಭವೇ, ಪದ್ಮದಲ್ಲಿಯೇ ಬಂದಿದ್ದಾಳೆ ಇವಳೇ ಲಕ್ಷ್ಮಿ ಅಂತ ತಿಳ್ಕೊಂಡು ವರ್ಧಮಾನೋ ಸುತೋ ದೃಷ್ಟ ರಾಜ ಸಂತೋಷವಾಗತ. ಎರಡೂ ಮಕ್ಕಳು ಸಂತೋಷವಾಗಿ ಬೆಳೀತಾ ಇದ್ದ ನೋಡಿ ರೋಜ ರಾಜ ಸಂತೋಷಪಟ್ಟ. ಸದ್ಯ ನಾ ಮಾಡಿದ್ದು ಒಡವೆ ವಸ್ತ್ರ ಟೋಪಿ ಗೀಪಿ ಎಲ್ಲ ಸಾರ್ಥಕವಾಯ್ತಲ್ಲ, ಗಂಟೆ ಮಂಗಳಾರತಿ ಎಲ್ಲ ಸಾರ್ಥಕವಾಯ್ತಲ್ಲ, ತುಂಬ ಸಂತೋಷಪಟ್ಟ. ಅಕಲಂಕ ಎಂದು ಸುಂದರ ರಾಮಚಂದ್ರಮ ಸಾವಿವ ಅಕಲಂಕ ಎಂದು ಕಳಂಕವಿಲ್ಲದ ಚಂದ್ರನಂತ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದೆ. ಏನ್ ಹೇಳಿ ಇತ್ತಂಕಾಲೇಖತೆ ತಸ್ಮಿನ್ನೇ ಸಾಬಾಲ ಯೌವನಂಗತ ಯೌವನಾಢ್ಯಾಂ ವಿಶಾಲಾಕ್ಷಿಯಂ ದೃಷ್ಟ ರಾಜಾಪ್ಯಚಿಂತಯತಿ. ಈ ಕಾಲ ಉರುಳಿ ಹೋಯಿತು, ಮುಂದಕ್ಕೆ ಇವಳಿಗೆ ಯೌವನ ಬಂದು ಹೋಯಿತು. ಎಷ್ಟು ಬೇಕತೆ ಓಡಿಬಿಡ್ತೀವತ್ ನೋಡಿ. ಯೌವನ ಬಂದ ಮೇಲೆ ಕನ್ಯಾ ಪಿತೃತ್ವಂ ದುಃಖಾಯ. ರಾಮಾಯಣದ ವಾಕ್ಯ ಕೇಳಿದ್ದೀರ, ಶ್ಲೋಕದ ಅರ್ಥ ನನ್ನ ಬಾಯಲ್ಲಿ ಬರಬಾರದು. ಕನ್ಯಾ ಪಿತೃತ್ವಂ ದುಃಖಾಯ. ಯಾವನಿಗೆ ಕನ್ಯಾ ಹುಡ್ತಾಳೆಯೋ ಅವಳ ತಂದೆಗೆ ದುಃಖ ತಪ್ಪಿದ್ದಲ್ಲ. ಕನ್ಯಾ ಪಿತೃತ್ವಂ ದುಃಖಾಯ. ಯಾತಿಕೆ ವಾಕ್ಯ ಸರಿಯಾಗಿದೆಯೇ ತಪ್ಪಾಗಿದೆಯೇ? ಆ ಸರಿಯಾಗಿದೆಯಾ? ಯಾಕೆ ಅಷ್ಟೇನಾ? ಹೆಣ್ಣು ಮಗು ಹುಟ್ಟಿದ್ರೆ ಬರುವ ಮೊದಲನೇ ದುಃಖ ಏನು ಅಂದ್ರೆ ಇದಕ್ಕೆ ಸರಿಯಾದ ವರ ಸಿಕ್ಕಬೇಕಲ್ಲ, ಎಲ್ಲಿ ಹುಟ್ಟಿದ್ದಾನೆ. ಈ ಮಾತ್ಯಾರದು ಜನಕರಾಜನ ಮಾತು ಎಲ್ಲಿಯದು? ರಾಮಾಯಣದ್ದು. ಕನ್ಯಾ ಪಿತೃತ್ವಂ ದುಃಖಾಯ ಎಲ್ಲ ಜನಕರಾಜನ ಕಥೆಯನ್ನೇ ಹೋಲುತ್ತೆ. ಅವನೇನ್ ಮಾಡಿದ ಜನಕರಾಜ? ಈ ಮಗು ಯೌವನಕ್ಕೆ ಬರೋ ಅಷ್ಟರಲ್ಲಿ ಎಲ್ಲೆಲ್ಲಿಂದ ಬಂದು ಈ ಮಗು ನನಗೆ ಕೊಡಿ, ಮಗು ಮಗು ನೋಡದೇ ಇದ್ದವರೆಲ್ಲ ಜನಕರ ಸಂಬಂಧ ಬಂದ್ರೆ ನಮಗೆ ಆನೆ ಬಲ ಬರುತ್ತೆ, ಸೈನ್ಯ ಸಿಗುತ್ತೆ, ಪೊಲಿಟಿಕಲ್ ಫೋರ್ಸ್ ಬರುತ್ತೆ ಅಂತ ದ್ರೌಪದಿಗೋಸ್ಕರ ಏನು ಹಂಬಲಿಸಿ ಹಿಂಸೆ ಪಡ್ತಾ ಇದ್ರು ದ್ರೌಪದ ರಾಜನನ್ನ. ಅದೇ ರೀತಿಯಲ್ಲಿ ರುಕ್ಮಿಣಿಗೆ ಏನು ಕಷ್ಟ ಅವಧಿಗೆ ಬಂತು. ಅಷ್ಟ ಮಹಿಷಿಯಲ್ಲಿ ಅನೇಕರು ಈ ಕಷ್ಟಕ್ಕೊಳಗಾದವರು. ಕೃಷ್ಣ ಅವರು ಸರಿಯನ್ನೆಲ್ಲ ಬಿಡಿಸಿದ. ಕನ್ಯಾ ಪಿತ್ರ ತಂದು ಕಾಯ, ಇದು ತಪ್ಪಲ್ಲ ಈ ಮಾತು. ಅಯ್ಯೋ ನಮ್ಮ ಮನೆಯಲ್ಲಿ ಹೆಣ್ಣು ಹುಟ್ಟುತ್ತಲ್ಲ ಅಂತ ತಲೆ ಚಚ್ಕೊಳ್ಳೋದಲ್ಲ, ಹಾಗಲ್ಲ, ಕೆಟ್ಟರ್ಥ ಮಾಡಬೇಡಿ. ಈ ಅದರಲ್ಲಿ ತುಂಬ ಸ್ವರೂಪಿ ಆದ ಹೆಣ್ಣು ಹುಟ್ಟಿದಂತೂ ಮುಗಿದೋಯ್ತು, ಗುಣಶಾಲಿ ಆದ್ರೆ ಮುಗಿದೋಯ್ತು, ತುಂಬ ವಿದ್ಯಾವಂತ ಆದ್ರೆ ಮುಗಿದೋಯ್ತು. ಅವಳು 18-20 ವರ್ಷ ಆಗಿ
ನೀವು ಐ ಐ ಟಿ ಕಳಿಸಿ ಒಳ್ಳೆ ಚೆನ್ನಾಗಿ ಓದಿಸಿ ಎಂ ಬಿ ಎ ಪರೀಕ್ಷೆ ಮಾಡಿಸಿದರೆ ಅದಕ್ಕೆ ಮೇಲ್ಪಟ್ಟು ಓದಿದವರ ಆಸೆ ಕೋಲಿಲ್ವಲ್ಲ ಅಂಥೇಳಿ ಆ ಹುಡುಗಿಗೆ 40 ವಯಸ್ಸು 50 ವರ್ಷ 60 ವರ್ಷ ಆದರೂ ವರನೇ ಸಿಕ್ಕೋದಿಲ್ಲ. ಎಷ್ಟೋ ಕಡೆ ನೋಡಿದ್ದೀರಿ, ತುಂಬ ಓದಿಸಿಬಿಟ್ರೆ ಹುಡುಗರನ್ನು ಓಡಿಸೋ ತಪ್ಪು ಅಂತ ಹೇಳಲಿಲ್ಲ. ಅದಕ್ಕಿಂತ ಓದಿದವನನ್ನು ಹುಡುಗಿ ತೆಂಗಿನ ಮರದಾಗಿ ಬೆಳೆದ್ರೆ ಏನು ಮಾಡಬೇಕು, ಅಡಿಕೆ ಮರದವನನ್ನು ತಗೊಂಬರಬೇಕು, ಆನೆ ಮೇಲೆ ಹತ್ತಿ ಮಾಲೆ ಹಾಕಬೇಕು. ಅಮ್ಮ ಇಷ್ಟು ಹೀಗೆ ಬೆಳೆದ್ರೆ ಏನಮ್ಮ ಆಗತ್ತೆ, ಸ್ವಲ್ಪ ಕಮ್ಮಿಯಾಗು, ಹೇಗೆ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಬೆಳೆಸೋದು ತುಂಬ ಕಷ್ಟಪ್ಪ, ಎಲ್ಲೋ ಕನ್ವರ್ಟ್ ಆಗಿಬಿಡ್ತಾರೆ, ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ, ಅಪಹಾರ ಮಾಡಿಕೊಂಡು ಲವ್ ಜಿಹಾದ್ ಅಂತ ಮಾಡ್ಕೊಂಡು ಹೋಗ್ಬಿಡ್ತಾರೆ. ವರ್ಣಗಳು ಉಳಿಯೋದಿಲ್ಲ, ಆಶ್ರಮಗಳು ಉಳಿಯೋದಿಲ್ಲ. ಹೌದು, ಗಂಡು ಮಕ್ಕಳನ್ನು ಕಾಡಿಸೋ ಕಾಪಾಡೋದು ಕಷ್ಟ, ಆದರೆ ಇದು 1 ಕೋಟಿ 2 ಹರಿಸೋದು, ಇದು ಸರಿಯಾದವನು ಎಲ್ಲಿ ಹುಟ್ಟಿದ್ದಾನೆ ಅಂತ ಆ ಚಿಂತೆ ಬೇರೆ ಕಟ್ಕೋಬೇಕು. ಆದರೆ ಕನ್ಯಾ ಪಿತೃ ತಂದು ಕಾಯಿ ಮಾತು ಜನಕನ ಬಾಯಲ್ಲಿ ಬಂತು, ಅವನು ಬಾಯಿಗೆ ಸಕ್ಕರೆ ಹಾಕಬೇಕು. ಇತ್ತಂ ಕಾಲೇ ಗತೆ ತಸ್ಮಿನ್ನೇ ಸಾಬಾಲ ಯೌವನಂಗದ ಯೌವನಾಢ್ಯಾ ವಿಶಾಲಾಕ್ಷಿ. ದೊಡ್ಡ ಕಣ್ಣು, ಚೆನ್ನಾಗಿ ಚೂಟಿ ಆಡ್ತಾ ಇದೆ ಮಗು, ಲಂಗ ಪರ್ಕಾರ ಹಾಕೊಂಡು ಓಡಾಡ್ತಾ ಇದೆ ಮನೆ ತುಂಬ ಬುಸು ಬುಸ ಅಂತ. ದೀಪಾವಳಿ ಹಬ್ಬ, ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಬಂದಿದ್ದು ಬಂದಿದ್ದೆ, ಮಗಳನ್ನು ನೋಡಿ ನೋಡಿ ಕಣ್ಣೀರು ಹಾಕ್ತಾರೆ. ಅಪ್ಪಾಜಿ ಯಾಕೆ ಕಳ್ತಾ ಇದ್ದೀರಿ, ಸರಿಯಮ್ಮ ನಿನಗೆ ಸರಿಯಾದವರ ಎಲ್ಲಿ, ಈಗಲೇ ಮನೆ ಬಿಟ್ಟು ಕಳಿಸ್ತಾರೆ ಅಂತ ಕೇಳ್ತಾ ಇದ್ದಾಳೆ. ಇಲ್ಲಮ್ಮ ಸರಿಯಾದವನು ಬರಬೇಕು, ನೀನು ಹುಟ್ಟಿದ್ದೀಯೇ ನನ್ನ ಮನೆಯಲ್ಲಿ, ಇನ್ನೊಬ್ಬಳಿಗೆ ಸೇರಿ ಇನ್ನೊಬ್ಬರಿಗೆ ಸೇರಿದ್ದು ನೀನು ವಸ್ತು, ನಾನು ಇಟ್ಕೊಳ್ಳೋ ಪದಾರ್ಥ ಅಲ್ಲ. ಅವನೆಲ್ಲಿದ್ದಾನೋ ಗೊತ್ತಿಲ್ಲ, ಇನ್ನೊಂದು ದುಃಖ, ವರ ಇದ್ದಾನೆ ನಿಮ್ಮಲ್ಲಿ ಅಂತ ಕೇಳೋ ಹಾಗಿಲ್ಲ, ವರನೇ ಬಂದು ಕೇಳಬೇಕು, ಕೊರವಂಜಿ ವೇಷ ಹಾಕೊಂಬಂದು ಕೇಳಬೇಕು. ಬ್ರಾಹ್ಮಣರು ಕೆಟ್ಟರೋ ಜಾತಿಕೆ, ಕನ್ಯೆಯನ್ನು ಕರ್ಕೊಂಡೋಗಿ ಗಂಡಿಗೆ ತೋರಿಸಿ ವರ ಸರಿಯಾಗಿದ್ದಾನೆ, ಹುಡುಗಿನ ಮದುವೆ ಮಾಡ್ಕೋತೀರಾ ಅಂತ ಯಾವತ್ತು ಕೇಳೋಕೆ ಆರಂಭ ಮಾಡಿದರು ಅವತ್ತು ಬ್ರಾಹ್ಮಣ ಕುಲ ನಾಶವಾಯಿತು. ಗಂಡಿನ ಕಡೆಯವರು ಬಂದು ಕನ್ಯಾವರಣ ಅಂತ ಕೇಳಬೇಕು. ಹೆಣ್ಣನ್ನು ಕರ್ಕೊಂಡೋಗಿ ಒಂದೊಂದು ಮನೆಗೆ ಏನು ಹರಾಜು ಹಾಕೋ ದನ ಅಲ್ಲ, ದುಷ್ಟ ಪದ್ಧತಿ ಅದು, ನಾವು ಅನುಭವಿಸಿದ್ದೀವಿ ಕಷ್ಟನಿಲ್ಲ. ಮಂಗಳೂರಲ್ಲಿ ಬ್ರಾಹ್ಮಣರು ಬಿಟ್ಟು ಉಳಿದೆಲ್ಲ ಜಾತಿಯವರು ಹಾಗೆ ಇದ್ದಾರೆ. ಮಾಡಿದ ಸಂತೋಷ, ವೀರಶೈವರಲ್ಲಿ ಒಕ್ಕಲಿಗರಲ್ಲಿ ಇನ್ನೂ ಕೆಳಗಿನವರು ಅಂತ ಯಾರಂತ ತಿಳ್ಕೊಂಡಿದ್ದೀರ, ಅವರೆಲ್ಲರಲ್ಲಿ ಕನ್ಯೆ ಇರೋ ಜಾಗಕ್ಕೆ ಗಂಡಿನ ಕಡೆಯವರೇ ಬಂದು ಕನ್ಯಾ ನೋಡುವುದು, ಕನ್ಯಾ ನೋಡುವುದು, ಕನ್ಯಾ ನೋಡುವುದು, ಅದೇ ಶಾಸ್ತ್ರೀಯ ಪದ್ಧತಿ. ಅದು ಎಲ್ಲಿ ಮಾಡೋದಿಲ್ಲ, ಆ ಕನ್ಯೆ ಕಣ್ಣೀರು ಹಾಕ್ತಾಳೆ, ಅಪ್ಪ ನೀ ಕರೆದ ನಾ ಬರೋದಿಲ್ಲ ಅವ್ರ ಮನೆಗೆ, ನಾನು ನೋಡೋದು ಹುಡುಗಿ ಕಪ್ಪಾಗಿದ್ದಾಳೆ ಅನ್ನೋದು, ಎತ್ತರಾಗಿಲ್ಲ ಅಂತ ಹೇಳೋದು, ಇಲ್ಲಮ್ಮ ನಡಿ ನೋಡೋಣ ನಡಿಗೆ ಸರಿಯಾಗಿದೆಯೇ, ಹಾಡು ಹಾಡೋಗಿ ಬರುತ್ತೀಯ ನಿನಗೆ, ನೀ ಮೂಗಿಯಾಗಿದ್ದೀಯಾ, ಇದೆಲ್ಲ ಪರೀಕ್ಷೆಗಳು. ಯಾವ ಹೆಣ್ಣು ಹೋಗ್ತಾಳ್ರಿ ಈಗಿನ ಕಾಲದ ಯೋಚನೆ ಮಾಡ್ರಿ, ಈ ಅಪಮಾನವನ್ನು ಯಾವತ್ತು ಶುರು ಮಾಡಿದ್ದು ಅವತ್ತು ಸಮಾಜ ಹಾಳಾಯಿತು, ವಿಶೇಷವಾಗಿ ಬ್ರಾಹ್ಮಣರ ಮನೆಯಲ್ಲಿ ಸಮಾಜ ಹಾಳಾಯಿತು. ಇಲ್ಲಿ ಅವರೇ ಬರಬೇಕು, ಬಂದು ಅವರು ಬೆದರಿಸಬಾರದು, ಸರಿಯಾಗಿರಬೇಕು, ಯೋಗ್ಯರಾಗಿರಬೇಕು, ಸ್ವಯಂವರ ಮಾಡೋ ಹಾಗಿಲ್ಲ. ಪದ್ಮಾವತಿ ಸ್ವಯಂವರ ಅಂತ ಎಲ್ಲರೂ ಕೇಳಿದ್ದೀರಾ, ಪದ್ಮಾವತಿ ಪರಿಣಯ, ಪದ್ಮಾವತಿ ಕಲ್ಯಾಣವೇ ಹೊರತು ಎಲ್ಲ ವಿಷಯಗಳು ತುಂಬ ಇದೆ. ಧರ್ಮಶಾಸ್ತ್ರ ತಿಳ್ಕೊಳ್ಳೋದು, ಸಮಾಜ ತಿದ್ದುವುದು ಬಹಳ ಇದೆ. ಆದ್ದರಿಂದ ಏನು ಮಾಡಲಿ ನಾನು, ವಿಚಾರಯನ್ನೇ ಸರ್ವಪತಿ ಹಿ ಪುತ್ರಾರ್ಥಂ ವರಮುತ್ತಮಂ ನ ಪ್ರಾಪ ದುಃಖ ಸಂತಪ್ತ ಕಸ್ಮೈ ದೇಯ ಮಯಾ ಸ್ವತಃ. ಯಾರು ಕೊಡಲಿ ಹುಡುಗಿಯನ್ನ, ಇತಿ ಚಿಂತಾಬ್ಧಿ ಮಗ್ನೋಸೌ ಪುತ್ರಿ ಪರಿಣಯೇ ತದಾ. ಬಂತಿಲ್ಲೇ ಮಾತು, ಚಿಂತಾಬ್ಧಿ ಚಿಂತಾ ಸಮುದ್ರದ ಮುಳಿ ಹೋದ. ಅಸಮ್ಮತೋ ಅಕರೋತ್ ಪುತ್ರಂ ಪರಂ ಸಂಸ್ಕಾರ ಸಂಸ್ಕೃತಂ. ಮಗನಿಗೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟಾಯಿತು. ಸುತ್ವಾ ರಾಜಸುತ ಬಾಲಾಃ ಬ್ರಾಹ್ಮಣೈಹಿ ಅರುಜಂ ಪರಂ ತದಾ ಉಪನೀತಂ ಸದ್ಯೋಭೂತೆ ಪುತ್ರಿ ಯೌವನ ಪೀಡಿತ. ತನ್ನ ಮಗನಿಗೆ ಸರಿಯಾಗಿ ಉಪನಯನ ಮಾಡಿಸ್ತಾ ಶಾಸ್ತ್ರಾಧ್ಯಯನ ಯುದ್ಧ ವಿದ್ಯೆಯೆಲ್ಲ ಕಲಿಸ್ದ. ಸತಕಾಜ್ವದನಂ ಬಾಲ ಸಖೀವಿ ಪರಿವಾರಿತ. ಮುಂದಿನ ಕಥೆಗೆ ಹೋಗ್ತಾ ಇದ್ದೀವಿ, ಎಷ್ಟು ಓಡಿಸ್ತಾ ಇದ್ದಾರೆ ನೋಡಿ. ಕದಾಚಿತ್ ವನಂ ಬಾಲ ಸಖೀಭಿ ಪರಿವಾರಿತ. ಮನೇಲಿ ಕೂತ್ಕೊಂಡು ಬೇಜಾರು ಅವಳಿಗೆ ಪದ್ಮಾವತಿಗೆ. ಒಂದು ಟಿ ವಿ ಇಲ್ಲ ಏನು ಮಾಡುವುದು, ಒಂದು ಮೊಬೈಲ್ ಇಲ್ಲ ಏನು ಮಾಡುವುದು, ಒಂದು ಪಿಕ್ನಿಕ್ ಇಲ್ಲ ಏನು ಮಾಡುವುದು. ಬೇಕಾದಷ್ಟು ಸಖಿಯರು ಸ್ನೇಹಿತೆಯರು ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಇವಳು ಚಕ್ಕಂದ ಮಾಡಬೇಕು, ಆಟ ಆಡಬೇಕು, ನಾಟಕ ಮಾಡಬೇಕು ಮನೆಯಲ್ಲೇ.
ಚದುರಂಗ ಆಡಬೇಕು, ಪಗಡೆಕಾಯಿ ಆಡಬೇಕು, ಎಷ್ಟೊತ್ತು ಆಡುವುದು ಬೇಜಾರು. ಅಪ್ಪ ನಾನು ಹೊರಗಡೆ ಹೋಗಿ ಸ್ವಲ್ಪ ವಿಹಾರ ಮಾಡ್ಕೊಂಬರ್ತೀನಿ, ಹಾಗೇನಮ್ಮ ರಥಲ್ಲಿ ಕಳಿಸ್ತೇನೆ, ಎಲ್ಲಿ ಹೋಗ್ತೀಯೇ, ಯಾವ ಜಾಗ, ಯಾವ ತೋಟ, ಯಾವ ಕಾಡು ಅಲ್ಲ. ಜೊತೆಯವರು ಸರಿಯಾಗಿರ್ಬೇ, ಹುಡುಗಿರು ಸರಿಯಾಗಿ ನೋಡಿಕೊಂಡ್ರೆ ನನ್ನ ಮಗಳನ್ನ ಅಂತ ಹೇಳಿ ಕಾಡಿಗೆ ಕಳಿಸಿ ಜಗಾಮ ಪುಷ್ಪಾಣಿಯ ಹರ್ತುಂ. ಅವಳು ನೆಪ ಹೇಳಿದ್ಲು, ಕಾಡಿಗೆ ಯಾಕಮ್ಮ ಹೋಗ್ತಾ ಇದ್ದೀಯೇ? ಇಲ್ಲ, ಹೂ ತಗೊಂಬರ್ತೀನಿ ಅಂದ್ಲು. ಕಾಡು ಹೂ ಬೇಕಂತೆ ಅವಳಿಗೆ. ಆಹಾ, ರಾಮಾಯಣ ನೆನಪಾಗಿರ್ಬೇಕು ಸೀತಾದೇವಿ ಹಾಗೆ. ಊರಲ್ಲಿ ಬೆಳೆಸಿದ್ದು ಕೃತಕವಾದ ಹೂವು, ಮಳೆ ನೋಡಿಬೇಕಾದ್ರೆ ಮನೆ ತುಳಸಿಗೂ ಕಾಡು ತುಳಸಿಗೂ ಘಾಟಿನಲ್ಲಿ ಎಷ್ಟು ವ್ಯತ್ಯಾಸವಿರುತ್ತೆ. ವನದ ಪುಷ್ಪಗಳನ್ನು ತರಬೇಕು ಅಂತ ಪುಷ್ಪಾಪಶಯ ವ್ಯಗ್ರ ಕಮಲ ಲೋಚನ ವಸಂತಮಾಗತಂ ವೀಕ್ಷ. ವಸಂತ ಋತು ಬೇರೆ. ವನೇತಾಭಿಹಿ ಭಯಾಕುಲ, ಭಯಂಕರವಾದ ಕಾಡು. ತಿರುಪತಿ ಬೆಟ್ಟದ ಹತ್ತಿರ ಬಂದುಬಿಟ್ಟಿದ್ದಾರೆ ಹುಡುಗಿಯರು. ಪುಷ್ಪಾಣಿ ಆಹಾರ ಯಾಮಾಸ ತರುಮೂಲಮುಪಾಶ್ರಿತ. ಒಂದು ಮರದ ಕೆಳಗೆ ಕೂತ್ಕೊಂಡ್ರು. ತಥಾಗತೋ ನಾರದಸ್ತು ವೃದ್ಧೋ ಭೂತ್ವ ಜಟಾಧರ. ನಾರದರು ಬಂದರು. ನಾರದರು ಬರದೇ ಅದಕ್ಕೆ ಕಥೆ ಹಾಕಾಗೋದು. ವೃದ್ಧೋ ಭೂತ್ವ ಜಟಾಧರ. ನಾರದರು ವಯಸ್ಸಾಗದೇ ಇರುವಂತಹ ನವಯುವಕ ಇದ್ದ ಹಾಗೆ. ಈಗೇನು ಮಾಡಿದ್ದಾರೆ? ಜಟಾಧರ, ತಲೆ ತುಂಬ ಜಟೆ, ವೃದ್ಧೋ ಭೂತ್ವ. ಒಬ್ಬ ಮುದುಕ ರಮೇಶ್ ಹಾಕೊಂಡು ಧೂಳಿ ಧೂ ಸರಿತ ಅಂಗಶ್ಚ, ಮೈಯೆಲ್ಲ ಧೂಳಾಗಿ ಕರ್ಪೂರ ಸದೃಶದ್ಯುತಿ, ಕರ್ಪೂರದಂತ ಕಾಣಿಸ್ತಾ ಇದ್ದಾರೆ. ನಾರದರಲ್ಲಿ ಬಂದ್ರೆ ಹುಡುಗಿರೆಲ್ಲ ಕೂತಿರೋದು ನೋಡಿದ್ರು. ಆಗತಂ ತಮ್ಮ ನಿಮ್ ದೃಷ್ಟ ವಿಸ್ಮಯ ಕುಲ ಮಾನಸ ಪದ್ಮಾವತಿ ಸಖೀಹಿ ಪ್ರಾ ಚಟುಲ ಭೃಷಕಾತರ. ಸಖಿಯರೆಲ್ಲ ಎದ್ರು ಅವ್ರ ಹತ್ರ ಹೋದ್ರು. ತಾವು ಯಾರೋ ದೊಡ್ಡವರು ಅಂತ ಕಾಣಿಸ್ತಾ ಇದ್ದೀರಿ, ಬ್ರಾಹ್ಮಣರು, ನಿಮ್ ಕೈಯಲ್ಲಿ ತಾಳ ಇದೆ, ತಂಬೂರಿ ಇದೆ, ಜನಿವಾರ ಇದೆ, ದ್ವಾದಶ ಊರ್ಧ್ವ ಪುಂಡಗಳನ್ನು ಧರಿಸಿದ್ದೀರಿ, ತಲೆಯಲ್ಲಿ ಜಟ ಇದೆ, ನಂಬಬಹುದು, ಸಾಮಾನ್ಯರಲ್ಲ ನೀವು. ಕೋಸವು ಭಯಂಕರೋ ಬಾಲ ಕೊಯಾತಿ ಹತ್ರ ವಿಚ. ಅವ್ರು ನಾರದ್ರು ಕೇಳಿದ್ರು, ನಾನು ಯಾರಾಗಲಮ್ಮ? ಕೋಸವು ಭಯಂಕರೋ ಕೊಯಾತಿ ಹತ್ರ ವಿಚಾರ್ಯತ. ಈ ಹುಡುಗಿ ಯಾರಮ್ಮ? ಅವಳಿಲ್ಲಿ ಕೂತಿದ ಮರದ ಕೆಳಗೆ. ಎಲ್ಲಿ ಹೊರಟಿದ್ದೀರಿ ನೀವೆಲ್ಲ? ಇದು ಭಯಂಕರ ಕಾಡು, ಅಲ್ಲ ಸಿಟಿ ಒಳಗೆ ಸುಖವಾಗಿ ನಡೆಯೋಕ್ಕಾಗೋದಿಲ್ಲ, ಕಾಡಿಗೆ ಬೇರೆ ಬಂದು ಸೇರಿದ್ದೀರಿ ನೀವು. ಇತ್ಯುಕ್ತ ತದಾ ಕನ್ಯಾ ಪಪ್ರಚ್ಛು ಸ್ಥವಿರಂದ್ವಿಜಂ. ನಾರದ್ರನ್ ಕೇಳ್ತಾರೆ, ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತಮ್ಮಿ ಆಗತಃ. ನಾವು ಆಕಾಶಾಜನ ಕಡೆಯವರು, ಆ ಕಥೆ ಎಲ್ಲ ಗೊತ್ತಿದೆ ಲೋಕಕ್ಕೆ, ನೀವು ನಮ್ಮ ನೋಡಿಲ್ಲ ಅಂತ ಕಾಣುತ್ತೆ, ಅದಾದ್ಮೇಲೆ ಹೇಳ್ತೀವಿ. ನೀವು ಯಾರ್ರಿ? ಕೈಲಿ ವೀಣೆ ತಂಬೂರಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ. ವಾಕ್ಯಂತ ಸಾಂಸಮಾಕರಣ್ಯ ಗುರು ಪ್ರೋವಾಚ ಸದ್ವಚ. ಅಹಂ ಕುಲ ಗುರು ಸಾಕ್ಷಾತ್ ಯುಷ್ಮಾಕಂ ವ್ರಯೋಷಿತಾಂ. ನಿಮ್ಮ ಕುಲಕ್ಕೆ ನಾನು ಗುರುವಮ್ಮ, ಬ್ರಾಹ್ಮಣರ ಕುಲಕ್ಕೆ ನಾನು ಗುರು. ಕ್ಷತ್ರಿಯರು ನನ್ನ ಕಂಡ್ರೆ ಪಾದ ಪೂಜೆ ಮಾಡ್ತಾರೆ, ಮನೆ ಕರ್ಕೊಂಡು ಹೋಗ್ತಾರೆ. ನಾ ಹೋಗೇ ಇರೋ ಜಾಗ ಇಲ್ಲ. ಹಸ್ತಂ ದರ್ಶೇಮೇ ಪುತ್ರಿ ಲಕ್ಷಣ ಅನಿವದಾಮಿತೆ. ನನಗೆ ಜ್ಯೋತಿಷ್ಯ ಗೊತ್ತಮ್ಮ, ರೇಖಾಶಾಸ್ತ್ರ ಗೊತ್ತು, ಕಪಟಿ ಅಲ್ಲ ನಾನು. ಎಲ್ಲಿ, ನಿನ್ ಕೈ ಕೊಡು. ತಂಬೂರಿ ಕೆಳಗಿಟ್ರು, ನಾರಾಯಣ ಅಂತ ಕೂತರು. ಹುಡುಗಿ ಖುಷಿಯಾಯಿತು. ಅಪ್ಪ ಅಳ್ತಾ ಇದ್ದಾನೆ, ವರ ಸಿಕ್ಕಲಿಲ್ಲ ಅಂತ. ಯೌವನದಲ್ಲಿದ್ದಾಳೆ ಅವಳಿಗೂ ಗೊತ್ತಾಗಿದೆ, ನಾನು ಒಂದು ದಿವಸ ಇನ್ನೊಬ್ಬರ ಮನೆಗೆ ಹೋಗೋವಳು, ಮದುವೆಯಾಗೋ ವಯಸ್ಸಾಗಿದೆ, ಮೈಯಲ್ಲಿ ಯೌವನ ಇದೆ. ಅಪ್ಪ ಅಳ್ತಾ ಇದ್ದಾನೆ, ನನಗೆ ವರ ಇಲ್ಲಿದ್ದಾನೆ ಅಂತ ಅವಳಿಗೂ ಕೂತೂಹಲ. ಕೈ ತೋರಿಸ್ತಾ ಇದ್ದಾಳೆ, ಎಡಗೈ ನೋಡಬೇಕು ಸ್ತ್ರೀಯರಿಗೆ, ಪುರುಷರಿಗೆ ಬಲಗೈ, ಎರಡೂ ಕೈ ಸೇರಿದ್ರೆ ಒಂದು ಸಂಸಾರ ಇಲ್ವೇ? ಕಂಕಣ ಕಟ್ಟುವಾಗ ಸ್ತ್ರೀಯರಿಗೆ ಎಡಗೈ ಕಟ್ತಾರೆ. ವೆಂಕಟೇಶ್ವರ ಮದುವೆಯಲ್ಲಿ ಮಾಡಿದ್ ನೋಡಿದ್ರು ಇಲ್ವೋ? ಎಡಗೈ ಕಟ್ಟಬೇಕು, ಪುರುಷರಿಗೆ ಬಲಗೈ, ಎರಡೂ ಕೂಡಿದ್ರೆ ಒಂದು ಸಂಸಾರ. ಕೈ ಮುಗಿಯೋ ಸಂಸಾರ, ಕೈ ಎತ್ತೋ ಸಂಸಾರವಲ್ಲ. ಅಹಂಕುಲ ಗುರು ಸಾಕ್ಷಾತ್ ವಿಶ್ವಾಕುಮಾರಿ ಯೋಷಿತ. ಹಸ್ತಂ ದರ್ಶೇ ಮೇ ಪುತ್ರಿ ಲಕ್ಷಣ ಅನಿಬದಾಮಿತೆ. ಉವಾಚಲಜ್ಜಯ ದೇವಿ ಕಿಂ ವದಿಷ್ಯಸಿ ಹೇ ದ್ವಿಜ. ಏನ್ ಹೇಳ್ತೀರಿ ಕೈ ನೋಡಿ? ವಿದ್ಯುತ್ವಂ ಪಿತುಲ್ಯಂ ಮನಸ ನಿರ್ಮಲೇನ ಚ ಇತ್ಯುಕ್ತ ಮುನಿನಾಥೇನ ದತ್ತ ಹಸ್ತಂ ವರಾಂಗನ. ವಿದ್ಯುತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ ಚ. ನಿಮ್ ತಂದೆ ಸಮಾಂತ ತಿಳ್ಕೊಮ್ಮ ನನ್ನ, ನಿರ್ಮಲವಾದ ಮನಸ್ಸಿನಿಂದ ನೋಡು ನನ್ನ. ಸಿಕ್ಕಿದವರಿಗೆಲ್ಲ ಕೈ ತೋರಿಸಬಾರದು, ಹೌದೋ ಇಲ್ವೋ? ಮದುವೆ ಆಗ್ತಾ ಇರುತ್ತೆ ಒಂದು ಹುಡುಗಿಗೆ, ಕಂಕಣ ಕಟ್ಟಿರ್ತಾರೆ,
ಇನ್ನೂ ಪಾಣಿಗ್ರಹಣವೇ ಆಗಿಲ್ಲ. ಇವಳು ಬಾಯ್ ಫ್ರೆಂಡ್ ಬಂದ, ಯಾವುದೋ ಸ್ಕೂಲಿಂದ ಕಾಲೇಜ್ನಿಂದ ಬಂದವನೇ, ಚಪ್ಪಲಿ ಹಾಕೊಂಡು ಸ್ಟೇಜ್ ಮೇಲೆ ಹೋಗ್ತಾನೆ. ಇಷ್ಟು ದಪ್ಪದ ಬುಟ್ಟಿ, ಏನೋ ಪ್ರೆಸೆಂಟೇಷನ್ನು ತಗೋಬೇಕು. ಇವಳು ಕೈ ಕೊಟ್ಟವನಿಗೆ ಕೈಯನ್ನು ಕುಲುಕುತ್ತಾಳೆ, ಗಂಡನಿಗೆ ಇನ್ನೂ ಕೈ ಕೊಟ್ಟಿಲ್ಲ, ಇನ್ನೊಬ್ಬನಿಗೆ ಕೈ ಕೊಡ್ತಾ ಇದ್ದಾಳೆ. ಈ ಆಭಾಸಗಳನ್ನು ಪುರೋಹಿತರು ನೋಡ್ತಾರೆ, ವಿಡಿಯೋದಲ್ಲಿ ಹಿಡಿಯುತ್ತಾರೆ. ಗಂಡ ಮುಟ್ಟಿದ ಕೈಯನ್ನು ಇನ್ನೊಬ್ಬರು ಮುಟ್ಟಬಾರದು, ಇದೆಲ್ಲ ಎಚ್ಚರಿಕೆ ಇರಬೇಕು ಮನುಷ್ಯರಿಗೆ. ಇದೆಲ್ಲ ಹೇಳೋರು ಯಾರು ಸಮಾಜದಲ್ಲಿ? ಇವತ್ತು ಮಠಾಧಿಪತಿಗಳು ಸನ್ಯಾಸಿಗಳು ಹೇಳೋದಿಲ್ಲ, ನಾವೇ ಹೇಳಬೇಕು. ನಮ್ಮ ತಲೆವಿಧಿ ನೋಡಿ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ವೇದಾಂತ ಶಾಸ್ತ್ರ ಎಲ್ಲವನ್ನು ಸಮ್ಮಿಶ್ರ. ಯಾರೋ ನೆನ್ನೆ ಬಂದು ಕೇಳಿದ್ರು, ಇಷ್ಟೆಲ್ಲ ಯಾವಾಗ ಓದ್ತೀರಿ ನೀವು ಅಂತ. ಯಾರು ಕೇಳಿದ್ರು ಗೊತ್ತಿಲ್ಲ, ಹಿಂದೆ ನಿಂತು ಕೇಳಿದ್ರು, ಅಶ್ರೀರ್ವಾಣಿ ಅಂತೆ. ಯಾವಾಗ ಯಾವಾಗೋ ಓದಿರ್ತೇವೆ, ಮನಸ್ಸಲ್ಲಿ ಒಂದು ಕಳಕಳಿ ಇದೆ, ನಮ್ಮ ಸಮಾಜ ಹಾಳಾಗ್ತಾ ಇದೆಯಲ್ಲ ಅಂತ. ಈ ಸಲ ಗೋಕರ್ಣದಲ್ಲಿ ಪ್ರವಚನ ಮುಗಿಸೋ ಕೊನೆಯ ದಿವಸ ನನ್ನ ಕಣ್ಣಲ್ಲಿ ನೀರು ಬಂತು. ಅವರು ಹತ್ತರು, ಮಾರನೇ ದಿವಸ ಒಂದು 15-20 ಜನ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರಂತೆ, ಆಚಾರ್ಯರ ಕಳಕಳಿ ನೋಡ್ರಿ. ನಂಗೆ ಗೊತ್ತಿಲ್ಲ ಏ ಮಾತು ಅವ್ರ ಬಾಯಲ್ಲಿ. ನನ್ನ ಬಾಯಲ್ಲಿ ಏನು ಮಾತು ಬಂತು, ಮಂಗಳ ದಿವಸ ನಿಮಗೇನಾದರೂ ಕಷ್ಟವನ್ನು ಬಂದರೆ ನನ್ನನ್ನು ನೆನೆಯಿರಿ, ನಾ ಹೇಳಿದ ಒಂದು ಮಾತನ್ನು ನೆನೆಸಿಕೊಳ್ಳಿ ಸರ್. ನನ್ನ ಬಾಯಲ್ಲಿ ಬಂದುಬಿಡ್ತು, ಅದು ಯಾಕೆ ಬಂತೋ ಗೊತ್ತಿಲ್ಲ. ನನ್ನ ಬಾಯಲ್ಲಿ ನಾನೇನು ಸರ್ವಜ್ಞನಲ್ಲ, ಸರ್ವಶಕ್ತನಲ್ಲ, ಆದರೆ ನಿಮ್ಮಲ್ಲಿ ಭಗವಂತನಲ್ಲಿ ಪ್ರೀತಿ ಇದ್ದರೆ, ಅವನದೊಂದು ಸಣ್ಣ ಪ್ರತಿನಿಧಿ ಅಂತ ನಮ್ಮನ್ನು ಭಾವಿಸೋದಿದ್ರೆ, ನಮ್ಮ ಸ್ಮರಣದಿಂದಲೂ ನಿಮಗೆ ಕ್ಷೇಮ ಆಗ್ಬೋದು ಅನ್ನೋದು ನಮ್ಮ ಆಸೆ. ಆದ್ದರಿಂದ ಈ ಕಳಕಳಿ ಅನ್ನೋದು, ಸಮಾಜ ಸುಧಾರಣೆ ಆಗಬೇಕಾದ್ರೆ ಯತಿಗಳಾದವರು, ಭಗವಂತ ನಂಬಿದವರು, ಸುಧಾರಕರು ಭಗವಂತನ ನೆನೆಸಿ ಸಮಾಜಕ್ಕೆ ಅಭಯಹಸ್ತವನ್ನು ಕೊಡಬೇಕು. ಅದು ಮಾಡ್ತಾ ಇದ್ದಾರೆ ನಾಡಿದ್ರು ಇಲ್ಲಿ. ವಿದ್ಯುತ್ವಂ ಪಿತದುಲ್ಯಮ್ಮ ಮನಸ ನಿರ್ಮಲೇನ ಚ ಇತ್ಯುಕ್ತ ಮುನಿನಾಥೇನ ದತ್ತ ಹಸ್ತಂ ವರಾಂಗನ ಪ್ರಾಭಾವಿ ಶುಭಂ ಶ್ರೋತಂ ನಿಜ ಲಕ್ಷಣ ಲಕ್ಷಿತಂ. ನನ್ನ ಕೈಲಿ ಏನು ಬರೆದಿದೆ ನೋಡಿ, ಸತ್ಯಂವದ ಮಹಾಪ್ರಾಜ್ಞ ಲಕ್ಷಣಾನಿ ವಿಲೋಕ್ಯಮೇ. ನನ್ನ ಕೈಲಿರೋ ಲಕ್ಷಣವನ್ನು ನೋಡಿ ನಿಜವಾಗಿ ಹೇಳಬೇಕು. ತದೋ ದೃಷ್ಟ ಪಾಣಿತಳಂ ಪ್ರಾಹಸ್ಮ ಅಜತನೂಭವ. ಅಜತನೂಭ ಬ್ರಹ್ಮನ ಶರೀರದಲ್ಲಿ ಹುಟ್ಟಿದ ನಾರದರು ಕೈಯನ್ನು ನೋಡಿದ್ದಾರೆ, ಸವರಿದ್ದಾರೆ. ಈ ಹಸ್ತಶಾಸ್ತ್ರ ಹಸ್ತರೇಖೆ ನೋಡುವವರು ಕೈಯನ್ನು ಹಿಡಿದು ನೋಡುವುದು ಮಾತ್ರವಲ್ಲ, ರೇಖೆ ನೋಡುವುದು ಮಾತ್ರವಲ್ಲ, ದ ಫೀಲ್ ದಿ ಹ್ಯಾಂಡ್. ಆಕ್ಚುಲಿ ನೋಡಿದ್ದೀರಾ, ಕೈಯಲ್ಲಿ ಮಾರ್ದವ ಇದೆಯೇ, ಒರಟತನ ಇದೆಯೇ? ಇದು ಇದು ಈ ಬೆರಳುಗಳ ಕೆಳಗಡೆ ಇಲ್ಲಿರೋ ಜಾಗದಲ್ಲಿ ಶನಿಸ್ಥಾನ ಯಾವುದು, ಚಂದ್ರಸ್ಥಾನ ಯಾವುದು, ಗುರುಸ್ಥಾನ ಯಾವುದು, ಅದನ್ನೆಲ್ಲ ನೋಡಿ 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 ಹೇಳ್ತಾರೆ. ನಿಮ್ಮದು ತುಂಬ ಮೃದುವಾದ ಮನಸ್ಸು, ಕೈ ಮೃದುವಾಗಿದ್ದರೆ ಮೃದು ಮನಸ್ಸು, ಕೈ ಒರಟಾಗಿದ್ದರೆ ಒರಟು ಮನಸ್ಸು. ಚಂದ್ರ ಇರೋ ಜಾಗ ಇದು, ಚಂದ್ರನ ಜಾಗವಂತ ಇದು. ಒಂದೊಂದಕ್ಕೊಂದೊಂದು ಹೇಳ್ತಾರೆ, ಈ ರೇಖೆಗಳು ಸರ್ವದಾ ಒಂದೇ ರೀತಿ ಇರೋದಿಲ್ಲ, ವ್ಯತ್ಯಾಸವಾಗ್ತಾ ಇರ್ತವೆ. ಪ್ರಿಂಟ್ ತಗೊಂಡು ನೋಡಿ ಬೇಕಾದ್ರೆ 10 ವರ್ಷ ಹೋದರೆ ರೇಖೆಗಳು ಬದಲಾಗ್ತಾ ಇರ್ತವೆ. ಏನೋ ಇಟ್ಟಿದ್ದಾನೆ ಭಗವಂತ ಅದರಲ್ಲಿ. ಜ್ಯೋತಿಷ್ಶಾಸ್ತ್ರಕ್ಕೂ ರೇಖಾಶಾಸ್ತ್ರಕ್ಕೂ ಹೊಂದಾಣಿಕೆ ಇದೆ. ನಾ ಕೇಳಿದ್ದು ಹೇಳ್ತೇನೆ, ನನಗೆ ರೇಖಾಶಾಸ್ತ್ರ ಗೊತ್ತಿಲ್ಲ, ಜ್ಯೋತಿಷ್ಯ ಗೊತ್ತಿಲ್ಲ. ಆದ್ದರಿಂದ ಅದೆಲ್ಲ ನೋಡಿದರೂ ಹೇಳ್ತಾರೆ, ಪತಿರ್ಭವತಿ ಧರ್ಮಜ್ಞೇ ತ್ರಿಲೋಕೇಶೋ ರಮಾಪತಿ. ಹಾಯ್ ಹುಡುಗಿ, 3 ಲೋಕಕ್ಕ ಒಡೆಯನಾದ ಶ್ರೀನಿವಾಸ ಭಗವಂತ ನೀನು ಗಂಡನಾಗ್ತಾನಮ್ಮ. ನಾರದರ ಬಾಯಿಲಿ ಬಂತು. ಪಾಣಿ ಪದ್ಮತಲೋಪೇತವು, ನಿನ್ನ ಕೈ ನೋಡಿದ್ರೆ ಪದ್ಮವನ್ನು ಮುಟ್ಟಿದ ಹಾಗೆ, ತಾವರೆ ಹೂವನ್ನು ಮುಟ್ಟಿದಾಗತ್ತೆ. ಪಾದೌತೇ ಸ್ವಸ್ತಿಕಾಯತವು, ನಿನ್ನ ಕಾಲಲ್ಲಿ ಸ್ವಸ್ತಿಕದ ಚಿಹ್ನೆ ಇದೆ ತಾಯಿ. ಕಾಲು ತೋರಿಸು ಅಂತ ಬೇರೆ ಕೇಳಿದ್ರು, ಕಾಲನ್ನು ನೋಡಿದ್ದಾರೆ. ಮುಖಂ ಚಂದ ಸಮಾಕಾರಂ ಚಕ್ಷುಹು ಕಮಲ ಕುಡ್ಮಲಂ. ಮುಖ ನೋಡಿದ್ರೆ ಚಂದ್ರ ಕಾಣಿಸ್ತಾ ಇದೆ, ಕಣ್ಣು ಕಮಲದ ಮೊಗ್ಗಿನಂತೆ ಇದೆ. ತೆಲಪುಷ್ಪ ಸಮಾಕಾರ ಅನಾಸಿಕಾತೆ ವಿರಾಜತೆ, ಎಳ್ಳಿನ ಹೂವಿದ್ದಾಗೆ ಮೂಗು. ಮುಕುರಾಭೋ ಭ್ರುವೋ ಉತೇ ಧನುಷ, ಹುಬ್ಬಾಗಿದೆ ಮತ್ತೊಂದಾಗಿದೆ. ದಂತಾಹ ದಾಳಿಂಬೆ ಬೀಜಾವ, ದಾಳಿಂಬೆ ಹಣ್ಣಿನ ಬೀಜದಂತೆ ಇದೆ ನಿನ್ನ ಹಲ್ಲು. ಇದೆಲ್ಲದರಲ್ಲಿ ಸಾಮುದ್ರಿಕವನ್ನು ಕಂಡಿದ್ದಾರೆ. ಸಾಮುದ್ರಿಕ ಅಂತ ಒಂದು ಶಾಸ್ತ್ರ ಹನುಮಂತನ ಗೊತ್ತಿತ್ತು ಚೆನ್ನಾಗಿ. ಸೀತೆಯನ್ನು ನೋಡಿದ ಕೂಡಲೇ
ಇವಳೇ ರಾಮ ಮಹಿಷಿಗೆ ಪತ್ತೆ ಮಾಡ್ತಾನೆ. ಮಂಡೋದ್ರಿನ ನೋಡಿ ಇವಳೇ ಸೀತೆ ಇರ್ಬೋದು ಅಂತ ರೂಪ ಯೌವನ ಆಕಾರದಿಂದ ನೋಡಿ ಅಯ್ಯಯ್ಯೋ ಇವಳು ಸೀತೆ ಆಗಿದ್ರೆ ನಿಶ್ಚಿಂತೆಯಿಂದ ರಾವಣನ ಪಕ್ಕದಲ್ಲಿ ಮಲಗ್ತಾ ಇರಲಿಲ್ಲ, ಇವಳು ಯಾರೋ ಬೇರೆ ಇರಬೇಕು ಅಂತ ಕಾಲುಗಳನ್ನು ನೋಡ್ತಾನೆ. ಕಾಲಿನಲ್ಲಿ ಪದ್ಮರೇಖೆ ಬದಲಾಗಿ ಕಾಕರೇಖೆ ಇತ್ತು, ಕಾಗೆ ಗೆರೆ ಇತ್ತು. ಅಯ್ಯೋ ಇವಳು ತಲೆ ಕೂದಲು ನೋಡಿದರೆ ಒಂದೊಂದು ಕೂದಲು ಎರಡೆರಡಾಗಿ ಹೊಡೆದಿದೆ, ಎರಡೆರಡಾಗಿ ಹೊಡೆದಿದೆ. ಇನ್ನೇನು ಉಳಿ ವೈಧವ್ಯ ಪ್ರಾಪ್ತಿ ಆಗುತ್ತೆ, ಕಂಬ ರಾಮಾಯಣ ಬಾಯಿ ಬಡಿಸ್ಕೊಳ್ತಾ ಇದ್ದಾಳೆ, ಮುಂದೆ ನೋಡೋಕೆ ಚೆನ್ನಾಗಿದ್ದಾಳೆ ಅಷ್ಟೇ, ವೈಧವ್ಯ ಪ್ರಾಪ್ತಿ ಇದೆ ಅಂತ ಕಂಬರಾಮಾಯಣದಲ್ಲಿ ಹೇಳಿದ್ದಾರೆ, ಹನುಮನ್ ನಾಟಕದಲ್ಲಿ ಹೇಳಿದ್ದಾರೆ. ಎಷ್ಟೋ ಶಾಸ್ತ್ರಗಳು ಹೋಗಿಬಿಟ್ಟಿವೆ. ಆ ಶಾಸ್ತ್ರದ ಹೆಸರಲ್ಲಿ ಏನೂ ಓದ್ದೇ ಇದ್ದವರು ಸುಳ್ಳು ಸುಳ್ಳೇ ಜೀವನೋಪಾಯ ಸಂಪಾದನೆ ಮಾಡೋದು, ಜ್ಯೋತಿಷ್ಯ ಬರದೇ ಇದ್ದವರೆಲ್ಲ ಜ್ಯೋತಿಷಗಳು. ಒಂದು ನ್ಯೂಸ್ ಪೇಪರ್ ತಗೊಂಡು ನೋಡಿ, ಹನ್ನೆರಡು ರಾಶಿ ಫಲ ನೋಡಿ, ಎಲ್ಲ ನಿಮಗೆ ಹೇಳ್ತಾ ಇದೆ. ಮೇಷವು ನೀವೇ, ವೃಷಭವು ನೀವೇ, ಕರ್ಕಾಟಕ ಶರ್ಯು ನೀವೇ, ಸಕಲ ಗ್ರಹ ಬಲ ನೀನೇ ಇಲ್ವೇ, ದೇವರಾತ್ರಿಯು ನೀನೇ, ವೈದ್ಯರು ಹಾಗೆಯೇ ಮೆಡಿಕಲ್ ಅಡ್ವೈಸ್ ಅಂತ ಕೊಡ್ತಾರೆ, ಟಿ ವಿನಲ್ಲಿ ಬೇರೆ ಬರುತ್ತೆ. ಅವ್ರು ಹೇಳೋದು ಕೇಳಿದ್ರೆ ನಮಗೆ ಕ್ಯಾನ್ಸರ್ ಇದೆ, ನಮಗೆ ಕುಷ್ಠರೋಗ ಇದೆ, ನಮಗೆಲ್ಲ ಇದೆ, ದುಡ್ಡುಗೋಸ್ಕರ ಹೇಳ್ತಾರೆ ಅವರು. ತುಂಬಬೇಕು ಟಿ ವಿ ಕಸ ತುಂಬಬೇಕು, ನಿಮ್ಮನ್ನು ನೋಡಿ ಹೇಳೋದಿಲ್ಲ ಅವರು. ಅದರಿಂದ ಈ ಶಾಸ್ತ್ರಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ನಿಜವಾದ ಶಾಸ್ತ್ರಜ್ಞರು ಬೀದಿಲ್ ನಿಂತು ಹಾಗೆಲ್ಲ ಹೇಳೋದಿಲ್ಲ. ಹೊಟ್ಟೆಪಾಡಿಗೋಸ್ಕರ ಶಾಸ್ತ್ರಜ್ಞಾನ ಮಾರತಕ್ಕದ್ದಲ್ಲ, ವರ್ಣನೆ ಮಾಡ್ತಾ ಇದ್ದಾರೆ. ಇತಿ ಸಂಭಾಷ್ಯತಾನ್ ದೇವಿ ದೇವರ್ಷಿ ಪದ್ಮಸಂಭವಾಂ ಅಂತರ್ಧೀನಾರದಸ್ತು ಸರ್ವಾಸಾಂ ಪುರತೋ ಮುನಿ ನಾಗಸ್ವರಾವಳಿ ಅಂತ ಹೆಸರು ಈ ರಾಗಕ್ಕೆ, ಅಪರೂಪದ ರಾಗ ಇದು. ಸಂಸ್ತುತ್ಯ ಕಮಲಾನ್ ದೇವೀಂ ಮನಸಾ ಚಿಂತಯನ್ ರಮಾಂ ಮನಸಾ ವಂದನಂ ಕೃತ್ವ ಜಗಾಮಾತರ್ಷಿಸ್ತದಾ. ನಾರದ್ರು ಹೋಗುವಾಗ ಈ ಹುಡುಗಿಯನ್ನು ನೋಡಿ ಭಗವಂತನೇ ಬರ್ತಾನಮ್ಮ, ನಿನ್ನ ಕೈಯೋದಿಕ್ಕೆ ಹೆದರಬೇಡ ಅಂತ ಹೇಳಿ ಸಂಸ್ತುತ್ಯ ಕಮಲಾನ್ ದೇವಿ. ಅಯ್ಯೋ ಆ ಲಕ್ಷ್ಮೀ ಒಬ್ಬಳು ವೆಂಕಟೇಶ್ವರನ ಜೊತೆಗಿದ್ರೆ ಚೆನ್ನಾಗಿತ್ತು ಅಂತ ಲಕ್ಷ್ಮೀ ದೇವಿಗೆ ಮಂಗಳಾಶಾಸ್ತ್ರವನ್ನು ಹೇಳಿ ಪದ್ಮಪ್ರಿಯೇ ಆ ಸ್ತೋತ್ರ ಹೇಳಿಕೊಂಡು ನಿನ್ನ ಒಳ್ಳೇದಾಗಲಿ ಅಂತ ನಾರದರು ಹೊರಟರು ಎಂಬಲ್ಲಿಗೆ ಇವತ್ತಿಗೆ ಒಂದು ಅಧ್ಯಾಯ ಮುಗಿಯಿತು. ಆರನೇ ಅಧ್ಯಾಯ ಮುಗಿಯಿತು, ಸಪ್ತಮೋಧ್ಯಾಯ. ಇವತ್ತು ಪೂರ್ತಿ ಒಂದು ಅಧ್ಯಾಯ ಓದಿದ್ದೇನೆ. ವೆಂಕಟೇಶ್ವರ ಬೇಟೆಗೆ ಹೊರಟು ಬಿಟ್ಟಿದ್ದಾನೆ, ಈ ಹುಡುಗಿ ಅದೇ ಜಾಗಕ್ಕೆ ಬಂದಿದ್ದಾಳೆ. ಇನ್ನಾಗಬೇಕಾದ್ದೇನು, ವೆಂಕಟೇಶ್ವರ ಅಲ್ಲಿಗೆ ಬರಬೇಕು. ಕುದುರೆ ಮೇಲೆ ಕೂತು ಅವನು ನೋಡಿ, ಕಿರಾತ ನೀನು, ಹಾ ಹೀಗೆ ಯಾರು ಬಂದ್ಯ, ಸಿಕ್ಕಾಪಟ್ಟೆ ಬೈತಾಳೆ. ಅಯ್ಯೋ ಅಂತ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಬಂದಿರ್ಥವಾಯ್ತಲ್ಲ, ಕಲ್ಲು ಹೊಡಿತಾಳೆ ಅವನಿಗೆ, ಕುದುರೆ ಮೇಲೆ ಕಲ್ಲು ಹೊಡಿತಾಳೆ, ಆ ಕುದುರೆ ಸತ್ತೆ ಬಿದ್ದು ಹೋಗುತ್ತೆ, ಒಳ್ಳೇದಾಯ್ತು ಪ್ರೂಫ್ ಅಂತ ಕೊರವಂಜಿ ವೇಷದಲ್ಲಿ ಹೋಗಿ ಆಮೇಲೆ ಹೇಳ್ತಾನೆ, ನೀ ಕುದುರೆ ಕೊಂದ್ಯೋ ಅಲ್ವೋ, ಇವನಿಗೆ ಗೊತ್ತಾಯ್ತು. ಮುಂದಿನ ಕತೆ ಕೇಳ್ಬೋದು. ಅಭಿರಾಮ ಗುಣಾಕರ ದಾಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾಜಲದೇ ಅಭಿರಾಮ ಗುಣಾಕರ ದಾಶರಥೆ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವ ದೇವ ದಯಾಜಲದೆ ಅವನೀತನಯ ಕಮನೀಯಕರಂ ರಜನೀಚರ ಚಾರು ಮುಖಾಂಬುರುಹಂ ರಜನೀಚರ ರಾಜ ತಮೋಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಖದಂ ಸುಲಭಂ ಸುಹೃದಂ ಸ್ವನುಜಂಚ ಸುಖಾಯಂ ಅಮೋಘಶರಂ ಅಪಹಾಯ ರಘುದ್ವಹಂ ಅನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೇ ವಿನಾ ವೆಂಕಟೇಶಂ ನನಾಥೋ ನನಾಥಃ
ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನಾಯ್ಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ 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 ನಿತ್ಯ ಶ್ರೀ ನಿತ್ಯ ಮಂಗಳಂ.